Good morning, friends. Hi, good morning. Good morning and welcome to the class. Good morning to all of you. Good morning, friends. Good morning. Good morning and welcome to the class. Tiffin innu agilla. Okay, so tiffin innu agilla. Nimda agide tiffin. Good morning, welcome to the class. Prashant, Sham, Ganesh, Siddappa, Umesh, Lakshmikant, Sanju, Patil, Bhagya, Kashinath, Naveen, Nirmala, Santosh, Sham, welcome to the class. Welcome to the class. Okay, good morning to all of you. Good morning to all of you. ಆಲ್ಮೋಸ್ಟ್ ಎಲ್ಲರೂ ಜಾಯಿನ್ ಆಗ್ತಾ ಇದಾರ. ಇವತ್ತು ಒಂದು 10 ನಿಮಿಷ ಬೇಗನೆ ನಾನು ಲಿಂಕ್ ಹಾಕಿದ್ದೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಗುಡ್ ಮಾರ್ನಿಂಗ್ ಸ್ವೀಟ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಎಲ್ಲರಿಗೂ ಬೆಳಗಿನ ವಂದನೆಗಳು. ಎಷ್ಟು ಜನ ಟಿಫಿನ್ ಮಾಡಿದಿರಿ? ಹ್ಯಾಡ್ ಯುವರ್ ಟಿಫಿನ್ or had your coffee? Huh? Okay, welcome to the class. Rohini, Rahul, Abhishek, Tanvi, Suresh, Vishwanath, Padma, Franklin, Akshata, Anit Kumar, Vinay, ಮಣಿಕ್ ರಾಜ್, ಕಾಂತರಾಜು, ವೈಶಾಲಿ, ಗಿರೀಶ್, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ವೆಲ್ಕಮ್. ಓಕೆ, ಹಾ, ಸೊ ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್? ನಿನ್ನೆ ನಾವು ಸೌತ್ ಅಮೆರಿಕಾ ಬಗ್ಗೆ ಒಂದು ಸ್ವಲ್ಪ ನೋಡಿದ್ದೀವಿ ಅಷ್ಟೇ, ಬಹಳ ನೋಡಿರಲಿಲ್ಲ. ಆಕ್ಚುಲಿ ಸೌತ್ ಅಮೆರಿಕಾದ್ದು ಇವತ್ತು ಡಿಸ್ಕಷನ್ ಶುರು ಆಗ್ತದೆ. ಓಕೆ, ಸೊ ಸೌತ್ ಅಮೆರಿಕಾದ್ದು. ಓಕೆ, ಸೊ ನಮ್ಗೆ ಇವತ್ತು ಆಕ್ಚುಯಲ್ ಡಿಸ್ಕಷನ್ ನಮ್ಗೆ ಶುರುವಾಗುವಂಥದ್ದು. ವಿಲ್ ಸ್ಟಾರ್ಟ್ ದ ಕ್ಲಾಸ್. ಬೇಗ 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 ಜಾಯ್ನ್ ಆಗ್ರಿ. ಜ್ಞಾನ ಜಗತ್ತಿನ ಸೂರ್ಯನಿಗೆ ಶುಭೋದಯ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ವಿ ಆರ್ ಈಗರ್ ಟು ಲರ್ನ್. ಶೋಭಾ, ಥ್ಯಾಂಕ್ ಯು. ವಿ ಆರ್ ಈಗರ್ ಟು ಟೀಚ್. ಓಕೆ, ಸಾರಿ ಕೆರೆ, ಮಹಾಲಿಂಗ್, ಅಭಿಷೇಕ್, ಮಾರುತಿ, ಚಂದ್ರಪ್ಪ, ಕಾವ್ಯ, ಪ್ರಶಾಂತ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಸರ್. ನಮ್ಮ ಇಂಟ್ರೊಡಕ್ಷನ್ ನಿಮಗೆ ಗೊತ್ತೇ ಐತಲ್ರಿ, ಮತ್ತೆ ಯಾಕೆ ಅದನ್ನ ಹೇಳೋದು? ಓಕೆ, ನಮ್ದು ಇನ್ನು ಟಿಫಿನ್ ಆಗಿಲ್ಲ. ಓಕೆ, ಸೊ ಇನ್ನು ಟಿಫಿನ್ ಆಗಿಲ್ಲ, ಇದು ಕ್ಲಾಸ್ ಆದ್ಮೇಲೆ ಟಿಫಿನ್. ಓಕೆ, ವಿಶ್ ಯು ದ ಸೇಮ್. ಓಕೆ, ಬರ್ಡೇ ವಿಶಸ್ ಹೇಳ್ತಾ ಇದಾರ. ಹಾ, ಸಿದ್ಧಾರ್ಥ್, ಪೂಜಾರಿ, ರಾಜು, ಲಾವಣ್ಯ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಒನ್ಸ್ ಅಗೇನ್. ಓಕೆ, ಸೊ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಸೊ ನಾವು ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್ ಆಫ್ ಸೌತ್ ಅಮೆರಿಕಾ, ಸೌತ್ ಅಮೆರಿಕನ್ ಫಿಸಿಕಲ್ ಅಂಡ್ ಪೊಲಿಟಿಕಲ್ ಮ್ಯಾಪ್. ಟುಡೇ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್. ಓಕೆ, ಸೊ ಶುರು ಮಾಡೋಣ ಕ್ಲಾಸು. ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್? ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್? ಓಕೆ, ಹಾ, ಫುಲ್ ಜೋಶಲ್ಲಿ ಇದಾರೆ ಎಲ್ಲರೂ. ಓಕೆ, ಸೊ ಇದೆ ಜೋಶಲ್ಲಿ. ಓಕೆ, ಸೊ ವಿಲ್ ಟ್ಯಾಕಲ್ ದಿ ಸೌತ್ ಅಮೆರಿಕಾ. ಓಕೆ, ಸೊ ದಕ್ಷಿಣ ಅಮೆರಿಕಾ ಖಂಡ. ಈಗಾಗಲೇ ನಾವು ಉತ್ತರ ಅಮೆರಿಕಾ ಖಂಡವನ್ನ ನೋಡಿದೀವಿ, ಇವತ್ತು ನಾವು ದಕ್ಷಿಣ ಅಮೆರಿಕಾ ಖಂಡವನ್ನ ನೋಡ್ತಾ ಇದೀವಿ. ಓಕೆ, ಹಾ, ಒಂದು ಏನಂತಂದ್ರೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ.
ಅನೌನ್ಸ್ಮೆಂಟ್ ಏನಂತಂದ್ರೆ ಈಗ 8:30 ಓಕೆ ಸೊ 9:30 ಇದು ಕ್ಲಾಸ್ ಇದೆ. ಓಕೆ ಸೊ 8:30 ಓಕೆ ಸೊ 9:30 ಈಗ ಸದ್ಯ ನಮ್ಗೆ ಕ್ಲಾಸ್ ಇದೆ. ಇದಾದ ಮೇಲೆ ನಾನು 10:00 to 11:00 ಅಂತ ಹೇಳಿ ಒಂದು ಕ್ಲಾಸ್ ಹೇಳಿದ್ದೆ, ಬಟ್ ಅದು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಇವತ್ತು ಕ್ಯಾನ್ಸಲ್ ಮಾಡಿದ್ವಿ. ದೇರ್ ಇಸ್ ನೋ ಕ್ಲಾಸ್ ಬಿಟ್ವೀನ್ 10 to 11 AM ಟುಡೇ. ಇದೇ ಕ್ಲಾಸ್ ಅನ್ನ ನಾವು ನಾಳೆ ಬೆಳಿಗ್ಗೆ 8:00 ಹಾಕಿದ್ವಿ. ಸೊ ನಾಳೆ ಬೆಳಿಗ್ಗೆ 8:00 ಹಾಕಿದ್ದೀನಿ. ಸೊ ಇವತ್ತು 10:00 to 11:00 ಒಂದು ಅರ್ಜೆಂಟ್ ಕೆಲಸ ಬಂದಿರೋದ್ರಿಂದ, ಪರ್ಸನಲ್ಲಿ ಒಂದು ಅರ್ಜೆಂಟ್ ಕೆಲಸ ಬಂದಿರೋದ್ರಿಂದ ಅದನ್ನ ಮುಂದೆ ಹಾಕಿದೀವಿ. ಸೊ ಅದು ನಾಳೆ ಇರ್ತದೆ, ಆಗ್ಬೋದಲ್ಲ. ಓಕೆ ಸೊ ನಾಳೆ ಬೆಳಗ್ಗೆ. ಓಕೆ ಸೊ ಆಮೇಲೆ ಇನ್ನೊಂದು 2 ದಿವಸದಲ್ಲಿ ಓಕೆ ಸೊ ಮಾರ್ಚ್ ಮೊದಲನೇ ವಾರದೊಳಗಡೆ ನಿಮಗೊಂದು ಟೈಮ್ ಟೇಬಲ್ ಕೊಟ್ಬಿಡ್ತೀನಿ ನಾವು. ಮಾರ್ಚ್ ಮೊದಲನೇ ವಾರದಲ್ಲಿ ಓಕೆ ಸೊ ನೆನ್ಪಿಟ್ಕೊಂಡೆ, ಮಾರ್ಚ್ ಫಸ್ಟ್ ವೀಕ್. ಸೊ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಒಂದು ಟೈಮ್ ಟೇಬಲ್ ಕೊಟ್ಬಿಡ್ತೀನಿ ನಾವು. ಓಕೆ ಸೊ ಯಾವಾಗ ಸ್ಪೆಷಲ್ ಕ್ಲಾಸ್ ಇರ್ತಾವ, ಯಾವಾಗ ಪ್ಲಸ್ ಕ್ಲಾಸ್ ಇರ್ತಾವ, ಆಮೇಲೆ ಯಾವಾಗ ಯೂಟ್ಯೂಬ್ ಕ್ಲಾಸ್ ಇರ್ತಾವ, ಮೂರುದ್ರದ್ದು ಒಂದು ಕರೆಕ್ಟ್ ಟೈಮ್ ಟೇಬಲ್ ಕೊಟ್ಬಿಡ್ತೀನಿ. ಓಕೆ ಹೆಚ್ಚು ಕಡಿಮೆ ನಾವು ಓಕೆ ಸೊ ಪ್ಲಸ್ ಕ್ಲಾಸ್ ಅನ್ನ ಬೆಳಗ್ಗೆ ಟೈಮ್ ಓಕೆ ಸೊ 8:30 to 10:00 ಮಾಡ್ಬೇಕಂತ ಅನ್ಕೊಂಡಿದ್ವಿ. 8:30 to 10:00 ಯೂಟ್ಯೂಬ್ ಕರೆಂಟ್ ಅಫೇರ್ಸ್ ಏನಿದೆ ಇದನ್ನ ಮಧ್ಯಾಹ್ನ ಮಾಡ್ಬಿಡೋ, 4 ಗಂಟೆ ಸುಮಾರು ಮಾಡ್ಬಿಡೋ, ಅಥವಾ ಓಕೆ ಸೊ 12:00 to 1:00 ಈ ಟೈಪ್ ಮಾಡೋ ಯೂಟ್ಯೂಬ್ ಸೆಷನ್. ನೆಕ್ಸ್ಟ್ ಸ್ಪೆಷಲ್ ಕ್ಲಾಸ್ ಓಕೆ ಸೊ ಸ್ಪೆಷಲ್ ಕ್ಲಾಸ್ ಏನಿದೆಲ್ಲ ಪ್ರತಿ ದಿವಸ ಸೊ ರಾತ್ರಿ 9:00 to 10:00 ಅಥವಾ 9:30 to 10:30 ಈ ತರ ಮಾಡ್ಕೊಂಡ್ಬಿಡೋದು. ಓಕೆ ಸೊ ಒಂದು ಕರೆಕ್ಟ್ ಟೈಮ್ ಟೇಬಲ್ ಪ್ರತಿ ದಿವಸ ಅದೇ ಇರ್ತದೆ. ಓಕೆ ಸೊ ಇದು ಯಾವತ್ತು ಚೇಂಜ್ ಆಗೋದಿಲ್ಲ. ಹಾ ಕರೆಂಟ್ ಅಫೇರ್ಸ್ ಇದನ್ನು ಶುರು ಮಾಡ್ತೀನಿ. ಸೊ 8 to 10 ಆತಂದ್ರೆ ಬೇಕಾದ್ರೆ ಬೆಳಗ್ಗೆ 2 hours ಕೂಡ ಮಾಡೋದು ಬೇಕಂತಂದ್ರೆ 8:30 to 10:00 ಅಥವಾ 8:00 to 10:00 ಯಾಕಂದ್ರೆ ಅದು ಮುಗಿದ್ಮೇಲೆ ಮತ್ತೆ ನಂದು ಕರೆಂಟ್ ಅಫೇರ್ಸ್ ಇರ್ತೈತಲ್ಲ ಮತ್ತೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗ್ತದೆ ಸೈಡ್ಸ್ ಎಲ್ಲ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ಪೆಷಲ್ ಕ್ಲಾಸ್ ಪ್ಲಸ್ ಕ್ಲಾಸ್ ಯೂಟ್ಯೂಬ್ ಕ್ಲಾಸ್ 4 ಕ್ಲಾಸ್ ಯಾವಾಗಿರ್ತಾವ ಅಂತೇಳಿ ಕರೆಕ್ಟ್ ಆಗಿ ನಾನು ನಿಮ್ಗೆ ಒಂದು ಟೈಮ್ ಟೇಬಲ್ ಕೊಟ್ಬಿಡ್ತೀನಿ, ಯಾವತ್ತೂ ತಪ್ಪೋದಿಲ್ಲ. ಓಕೆ ಸೊ ಅದೇ ತರನೇ ನಡೀತಿತ್ತು. ಭಾಳ ಅಂತಂದ್ರೆ ಸಂಡೇ ದಿವಸ ಒಂದ್ ದಿವಸ ಹಾಲಿಡೇ, ಉಳಿದ ದಿವಸ ಆಲ್ಮೋಸ್ಟ್ ಕಂಟಿನ್ಯೂಯೇಷನ್ ಇರ್ತಾವ. ಸಂಡೇ ಮತ್ತೆ ಯಾವಾಗ ಹಬ್ಬ ಅದು ಇದ್ದಾಗ ಅವತ್ತೊಂದ್ ದಿವಸ. ಓಕೆ ಸೊ ಉಳಿದಿದ್ದು 1 year ಕರೆಂಟ್ ಅಫೇರ್ಸ್ ಅನ್ನು ಶುರು ಮಾಡಿಬಿಡ್ತೀನಿ. ಇದು ಮುಗಿಲಿ ಸೌತ್ ಅಮೆರಿಕಾ ಇದೆಲ್ಲ ಮುಗಿತೈತೆ. ಇದು ಮುಗಿದ ತಕ್ಷಣ ಒಂದ್ 1 year ಅದ್ ಕರೆಂಟ್ ಅಫೇರ್ಸ್ ನಾನು ಶುರು ಮಾಡಿಬಿಡ್ತೀನಿ. ಓಕೆ ಸೊ ಹಂಗ ಓಕೆ ಸೊ ಇಷ್ಟೆಲ್ಲ ಓಕೆ ಸೊ ನಿಮ್ಗೆ ನಾಲೆಡ್ಜ್ ಸಿಗ್ತಾ ಇದೆ, ನಮ್ಮ ಒಂದು ಕೋಆಪರೇಷನ್ ಸಿಗ್ತಾ ಇದೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ದಟ್ ಇಸ್ ದಿ ಅನ್ ಅಕಾಡೆಮಿ. ಓಕೆ ಸೊ ಅವರು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ತಮ್ಮಗೋಸ್ಕರ ಕ್ರಿಯೇಟ್ ಮಾಡಿದ್ದಾರೆ ಅನ್ ಅಕಾಡೆಮಿ. ಸೊ ಇವತ್ತು ಇವೆಲ್ಲ ಕ್ರೆಡಿಟ್ ನೀವೇನ್ ಕೊಡ್ತಾ ಇದ್ದೀರಲ್ಲ ಪ್ರತಿಯೊಂದು ಕ್ರೆಡಿಟ್ ಅನ್ನು ಈ ಸಂಸ್ಥೆಗೆ ಹೋಗ್ಬೇಕು. ಯಾಕಂದ್ರೆ ಆ ಸಂಸ್ಥೆ ಓಕೆ ಸೊ ಸಾಫ್ಟ್ವೇರ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಕಡೆ ಅವರು ಕೋಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆಲ್ ದ ಕ್ರೆಡಿಟ್ ಗೋಸ್ ಟು ದಿ ಅನ್ ಅಕಾಡೆಮಿ. ಓಕೆ ಹಾ ಸೊ ಅವ್ರಿಗೂ ಒಂದ್ ಒಂದ್ ಥ್ಯಾಂಕ್ಸ್ ಹೇಳ್ಬಿಡೋ, ಥ್ಯಾಂಕ್ಸ್ ಟು ಅನ್ ಅಕಾಡೆಮಿ. ಓಕೆ ಸೊ ಅನ್ ಅಕಾಡೆಮಿ ಅವರು ಇದನ್ನ ಓಕೆ ಸೊ ಮಾಡ್ತಾ ಇದ್ದಾರೆ. ಸೊ ಸೌತ್ ಅಮೆರಿಕಾ, ಸೊ ನಿನ್ನೆ ನಾವು ಸೌತ್ ಅಮೆರಿಕಾ ಅನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತು ಅದರ ಮುಂದುವರೆದ ಭಾಗವನ್ನ ಓಕೆ ಸೊ ನಾವು ಶುರು ಮಾಡೋಣ. ಸೌತ್ ಅಮೆರಿಕಾ ಓಕೆ ಸೊ ಸೌತ್ ಅಮೆರಿಕಾ ದಕ್ಷಿಣ ಅಮೆರಿಕಾ ಖಂಡ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿರ್ತೀನಿ ನಾನು, ಒಂದು ಪಾಯಿಂಟ್ ಲಾಸ್ಟ್. ಸೊ ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಓಕೆ ಸೊ ಸಾಧ್ಯ ಆದಷ್ಟು ಸಬ್ಸ್ಕ್ರಿಪ್ಷನ್ ತಗೊಳಕ್ ಸಾಧ್ಯ ಇರಬೇಕು ಅನ್ ಅಕಾಡೆಮಿಯಲ್ಲಿ. ಈಗಾಗಲೇ ನಾನು ಜಿಯೋಗ್ರಫಿ ಇಲ್ಲಿ ಮಾಡ್ತಾ ಇದ್ದೀನಿ, ಫಿಸಿಕಲ್ ಜಿಯೋಗ್ರಫಿ ಮುಗಿಯಕ್ ಬಂದಿದೆ, ಇಂಡಿಯನ್ ಜಿಯೋಗ್ರಫಿ, ಆಮೇಲೆ ವರ್ಲ್ಡ್ ಜಿಯೋಗ್ರಫಿ ಓಕೆ ಸೊ ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ ಇದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ಎಕನಾಮಿಕ್ ಶುರು ಆಗೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಶುರು ಆಗೋದು, ಇವೆಲ್ಲ ಶುರು ಆಗ್ತದೆ. ಸೊ ಅದಕ್ಕಾಗಿ ಸ್ವಲ್ಪ ನೀವು ಇದನ್ನ ಓಕೆ ಸೊ ರೆಗ್ಯುಲರ್ ಆಗಿ ಇಟ್ಕೊಂಡಿರ್ಬೇಕು. ಓಕೆ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳಿದಾವೆ ಅಷ್ಟೇ. ಓಕೆ ಸೊ ಕಡಿಮೆ ರೇಟ್ ಅಲ್ಲಿ ಒಳ್ಳೆಯ ಕ್ವಾಲಿಟಿ ಎಜುಕೇಶನ್ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನ ಕೂಡ ನೀವು ನೋಡ್ಬೋದು, ಬೇಕಾದಷ್ಟು ಸರಿ ನೋಡ್ಬೋದು. ಯಾಕಂದ್ರೆ ಈಗ ಪ್ರತಿ ಸರಿ ಓದಕ್ ಬೇಜಾರಾಗ್ತೈತೆ ಎಲ್ಲರಿಗೂ. ಓಕೆ ಸೊ ಪ್ರತಿ ಸರಿನೂ ಓದಿದ್ದನ್ನೇ ಓದೋದಂತಂದ್ರೆ ಎಲ್ಲರಿಗೂ ಬೇಜಾರಾಗ್ತದೆ. ನೀವು ಆ ಟೈಮಲ್ಲಿ ಜಸ್ಟ್ ಮೊಬೈಲ್ ತಗೊಂಡು ಓಕೆ ಸೊ ಅದನ್ನ ಕ್ಲಾಸ್ ಅನ್ನ ರಿವೈಸ್ ಕೂಡ ಮಾಡ್ಬೋದು. ಓಕೆ ಸೊ ಆ ತರ ಕೂಡ ಮಾಡಕ್ ಸಾಧ್ಯ ಇದೆ. ಸೊ ಅದಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಬಹಳ ಒಳ್ಳೇದು. ಓಕೆ ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಮತ್ತೆ ಸಾಕಷ್ಟು ಜನ ಜಾಯ್ನ್ ಆಗಿದಾರ. ಓಕೆ ಸೊ ಚರಣ್, ಓಕೆ ಸೊ ನೆಕ್ಸ್ಟ್ ಈರಣ್ಣ, ರಮೇಶ್, ಮಧುಮತಿ, ಓಕೆ ಸೊ ಸಾಕಷ್ಟು ಜನ ಜಾಯ್ನ್ ಆಗಿದಾರ. ರವಿ, ಓಕೆ ಸೊ ಬಹಳಷ್ಟು ಜನ ಜಾಯ್ನ್ ಆಗಿದಾರ. ಸೊ ನೌ ವಿ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್. ಹ್ಯಾಪಿ ಲೀಪ್ ಡೇ ಅಂತ ಕರೀತಾ ಇದಾರೆ. ಇವತ್ತು ಫೆಬ್ರವರಿ 29, ಇವತ್ತು ಫೆಬ್ರವರಿ 29, 2020. ಇದು 4 ವರ್ಷಕ್ಕೊಮ್ಮೆ ಬರೋದು, ಅಧಿಕ ವರ್ಷ ಅಂತ ಕರಿತೀವಿ. ಈ ಡೇ ಎಲ್ಲಾ ಡೇನೂ ಬರೋದಿಲ್ಲ, 4 ವರ್ಷಕ್ಕೆ ಒಂದ್ ಸರಿ ಬರೋದು. ಓಕೆ ಸೊ ಈಗ
ನಮಗೆ ಇವತ್ತು ಬಂದಿದೆ. ಹ್ಯಾಪಿ ಲೀವ್ ಡೇ ಟು ಆಲ್ ಆಫ್ ಯು. ಓಕೆ, ಸೊ ನಿಮಗೂ ಕೂಡ ಹ್ಯಾಪಿ ಲೀವ್ ಡೇ. ಓಕೆ, ಸೊ ಎಲ್ಲರಿಗೂ. ಓಕೆ, ಸೊ ಇದನ್ನ ಹೇಳ್ತಾ ಸೊ ಸೌತ್ ಅಮೆರಿಕಾ, ಸೌತ್ ಅಮೆರಿಕನ್ನ ಶುರು ಮಾಡೋಣ. ಓಕೆ, ಸೊ ನೌ ವಿಲ್ ಸ್ಟಾರ್ಟ್ ವಿತ್ ಸೌತ್ ಅಮೆರಿಕಾ. ಸೊ ಅನ್ ಅಕಾಡೆಮಿ ಇಂಡಿಯಾಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್, ಈಗಾಗಲೇ ನಾನು ಹೇಳಿದ್ದೀನಿ, ಇದು ಇಂಡಿಯಾ ಅಷ್ಟೇ ಅಲ್ಲ, ಇನ್ನ ಕೆಲವೇ ದಿವಸಗಳಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಹೋಗೋ ಕಡೆ ಕೂಡ ದಾಪುಗಳನ್ನ ಇಡ್ತಾ ಇದೆ. ಸೊ ಇಲ್ಲಿ ಸೌತ್ ಅಮೆರಿಕಾ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದೀವಿ. ಸೌತ್ ಅಮೆರಿಕಾ ಬಗ್ಗೆ ನಿನ್ನೇನೇ ನೋಡಿದ್ವಿ ನೋಡಿ, ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಸೌತ್ ಅಮೆರಿಕಾ ರ್ಯಾಂಕ್ಸ್ ಫೋರ್ತ್ ಏರಿಯಾ ಮತ್ತೆ ಪಾಪ್ಯುಲೇಷನ್. ಏರಿಯಾ ವೈಸ್ ವಿಸ್ತೀರ್ಣದಲ್ಲಿ ದಕ್ಷಿಣ ಅಮೆರಿಕಾ ನಾಲ್ಕನೇ ಸ್ಥಾನದಲ್ಲಿದೆ, ಪಾಪ್ಯುಲೇಷನ್ ಜನಸಂಖ್ಯೆ ಆಧಾರದಲ್ಲಿ ಐದನೇ ಸ್ಥಾನದಲ್ಲಿ. ಸೊ ಇಲ್ಲಿ ಓಕೆ, ಸೊ ರ್ಯಾಂಕ್ಸ್ ಫೋರ್ತ್ ಇನ್ ಇನ್ ಟರ್ಮ್ಸ್ ಆಫ್ ಏರಿಯಾ ಅಂಡ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಇಟ್ ರ್ಯಾಂಕ್ಸ್ ಇನ್ ದಿ ಫಿಫ್ತ್. ಸೊ ಈ ರೀತಿ ದಕ್ಷಿಣ ಅಮೆರಿಕಾದ ಸ್ಥಾನಮಾನಗಳಿವೆ. ಸೊ ಉಳಿದಂತೆ ಏಷ್ಯಾ ಇವತ್ತು ಫಸ್ಟ್ ಅಲ್ಲಿದೆ ಏರಿಯಾದಲ್ಲಿ. ಆಫ್ರಿಕಾ ಇದೆ, ನಾರ್ತ್ ಅಮೆರಿಕಾ ಇದೆ. ಓಕೆ, ಸೊ ಅದಾದ್ಮೇಲೆ ನಮಗೆ ಯಾವ್ದು ಬರೋದು ಅಂತಂದ್ರೆ ಸೌತ್ ಅಮೆರಿಕಾ ಬಂದು ಏರಿಯಾದಲ್ಲಿ. ಇನ್ನು ಜನಸಂಖ್ಯೆಯನ್ನ ತಗೊಂಡ್ರೆ ಫಸ್ಟ್ ಏಷ್ಯಾ ಇದೆ, ಆಫ್ರಿಕಾ ಇದೆ, ಯುರೋಪ್ ಇದೆ, ನೆಕ್ಸ್ಟ್ ಬರೋದು ನಾರ್ತ್ ಅಮೆರಿಕಾ. ಓಕೆ, ಸೊ ಆಮೇಲೆ ಬರೋದು ಐದನೇ ರ್ಯಾಂಕ್ ಅಲ್ಲಿ ಬರೋದು ಅಂತಂದ್ರೆ ದಟ್ ಇಸ್ ಸೌತ್ ಅಮೆರಿಕಾ. ಸೊ ಈ ರೀತಿ ಇದನ್ನ ರ್ಯಾಂಕಿಂಗ್ ಕೂಡ ನಾವು ನಿನ್ನೆ ನೋಡಿದ್ದೀವಿ. ಇದಾದ್ಮೇಲೆ ದಕ್ಷಿಣ ಅಮೆರಿಕಾದಲ್ಲಿ ಟೋಟಲ್ ಆಗಿ 13 ದೇಶಗಳಿದ್ವು. ಟೋಟಲಿ ದೇರ್ ಆರ್ 13 ಕಂಟ್ರೀಸ್. ಸೊ ಎಷ್ಟು ದೇಶಗಳಿದಾವ? ಟೋಟಲ್ ಆಗಿ 13 ದೇಶಗಳು ಇದಾವ. 13 ದೇಶಗಳಲ್ಲಿ ಅತಿ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ ದಟ್ ಇಸ್ ದಿ ಬ್ರೆಜಿಲ್. ಓಕೆ, ಅದನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ದಕ್ಷಿಣ ಅಮೆರಿಕಾದಲ್ಲಿ, ದಕ್ಷಿಣ ಅಮೆರಿಕಾದಲ್ಲಿ ಎಲ್ಲಿ ನಮಗೆ ಓಕೆ, ಸೊ ಇದು ನಮ್ಮ ಸಮಭಾಜಕ ವೃತ್ತ ಎಲ್ಲಿ ಹಾಯಿಸಿ ಹೋಗ್ತಾ ಇದೆ ಇದನ್ನು ನಾವು ನೋಡಿದ್ವಿ. ಇದು ಸಮಭಾಜಕ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ. ಸೊ ಮಕರ ಸಂಕ್ರಾಂತಿ ವೃತ್ತ ಮತ್ತೆ ಸಮಭಾಜಕ ವೃತ್ತ. ಓಕೆ, ಸೊ ಈಗ ಒಂದು ಕ್ವಶನ್ ಕೇಳ್ತೀನಿ ನೋಡೋಣ, ಯಾರು ಹೇಳ್ತೀರಂತೆ. ಸಮಭಾಜಕ ವೃತ್ತದಲ್ಲಿ, ಸಮಭಾಜಕ ವೃತ್ತ ದಕ್ಷಿಣ ಅಮೆರಿಕಾದ ಯಾವ ಯಾವ ದೇಶಗಳ ಮೇಲೆ ಹಾದೋಗೋದು? ಕ್ವಿಕ್, ಯಾರು ಹೇಳ್ತೀರಿ ನೋಡೋದು. ದಕ್ಷಿಣ ಅಮೆರಿಕಾದ ಯಾವ ಯಾವ ದೇಶಗಳ ಮೇಲೆ ಸಮಭಾಜಕ ವೃತ್ತ ಹಾಯ್ದು ಹೋಗ್ತಾ ಇದೆ? ಯಾವ್ಯಾವ ದೇಶದ ಮೇಲೆ ಹಾದೋಗ್ತಾ ಇದೆ? ಮೊದಲು ಎಷ್ಟು ದೇಶಗಳಿದವು, ಎಷ್ಟು ದೇಶಗಳಿದಾವ? ಸಮಭಾಜಕ ವೃತ್ತ ನಾನು ಕೇಳ್ತಾ ಇರೋದು, ಕೆಲವು ಜನ ಚಿಲಿ ಅಂತ ಇದಾರೆ, ಚಿಲಿ ಇಲ್ಲಿಗೆ ಮುಗೀತು, ಇಷ್ಟೇ ಚಿಲಿ ಇರೋದು. ಇಲ್ಲಿ ನಾನು ಕೇಳ್ತಾ ಇರೋದು ಸಮಭಾಜಕ ವೃತ್ತ ದಕ್ಷಿಣ ಅಮೆರಿಕಾದಲ್ಲಿ ಎಷ್ಟು ದೇಶಗಳ ಮೇಲೆ ಹಾದೋಗ್ತಾ ಇದಾವ? ಎಷ್ಟು ದೇಶಗಳ ಮೇಲೆ? ಮೂರು ದೇಶಗಳ ಮೇಲೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಮೂರು ದೇಶಗಳ ಮೇಲೆ ಹಾದೋಗ್ತಾ ಇದಾವ. ಯಾವ್ಯಾವ್ದು? ನೀನೇ ನಾವು ಇದನ್ನ ನೋಡಿರ್ಲಿಲ್ಲ, ಒಂದ್ ಕಡೆ ಬರ್ಕೋಬೇಕು ಇವನ್ನೆಲ್ಲ ನೀವು. ಓಕೆ, ಸೊ ದಕ್ಷಿಣ ಅಮೆರಿಕಾದ ಯಾವ್ಯಾವ ದೇಶಗಳ ಮೇಲೆ ಹಾದೋಗ್ತಾ ಇದಾವ? ಯಾವ್ಯಾವ ದೇಶಗಳು? ಒಂದೇದ್ದು ಈಕ್ವೆಡಾರ್. ನಾವು ಇದನ್ನ ಈಕ್ವೆಡಾರ್ ಅಂತಲೂ ಕರಿಬಹುದು, ಅಥವಾ ಯುಕೆಡಾರ್ ಅಂತಲೂ ಕರಿಬಹುದು. ಯುಕೆಡಾರ್ ಅಥವಾ ಈಕ್ವೆಡಾರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋದು ಕೊಲಂಬಿಯಾ. ನೆಕ್ಸ್ಟ್ ಬರೋದು ಯಾವುದು? ಕೊಲಂಬಿಯಾ. ನೆಕ್ಸ್ಟ್ ಬರೋದು ಯಾವುದು? ಬ್ರೆಜಿಲ್. ಮೂರು ದೇಶಗಳು. ನಾಳೆ ನಿಮಗೆ ಇದನ್ನ ಕೇಳ್ಬೋದು, ಕೆಳಗಿನ ಯಾವ ದೇಶದ ಮೇಲೆ ಸಮಭಾಜಕ ವೃತ್ತ ಹಾಯ್ದು ಹೋಗಿದೆ ಅಂತೇಳಿ. ದಕ್ಷಿಣ ಅಮೆರಿಕಾದನ್ನೇ ಮೂರು ದೇಶಗಳನ್ನ ಕೊಡಬಹುದು, ಬಟ್ ನನಗೆ ಅನ್ಸಿದಂಗೆ ದಕ್ಷಿಣ ಅಮೆರಿಕಾದನ್ನೇ ಕೊಡೋದಿಲ್ಲ, ಬೇರೆ ಬೇರೆ ಖಂಡದ ಮೂರು ದೇಶ, ನಾಲ್ಕು ದೇಶಗಳನ್ನ ಕೊಟ್ಟು ನಿಮ್ಗೆ ಕ್ವಶನ್ ಕೇಳ್ತಾರೆ. ಈಕ್ವೆಡಾರ್ ಕೊಡ್ತಾರ, ನೆಕ್ಸ್ಟ್ ಇಂಡಿಯಾ ಕೊಡ್ತಾರ, ನೆಕ್ಸ್ಟ್ ಇನ್ನೊಂದು ಶ್ರೀಲಂಕಾ ಕೊಡ್ತಾರ. ಓಕೆ, ಸೊ ಇನ್ನೊಂದು ಯಾವುದೋ ನೇಪಾಳ ಕೊಡ್ತಾರ. ಸೊ ಅವಾಗ ನೀವು ಈಕ್ವೆಡಾರ್ ಅಂತ ಬರೆಯಕ್ಕೆ ಸಾಧ್ಯ. ಓಕೆ, ಸೊ ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ಓಕೆ, ಸೊ ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್, ಇದನ್ನ ನೀವು ಹೆಂಗ್ ನೆನಪಿಟ್ಕೋಬೇಕು ಸರ್? ಮತ್ತೆ ಇದನ್ನ ಹೆಂಗ್ ನೆನಪಿಟ್ಕೊಳ್ಳೋದು ಹೆಂಗ್ ಸರ್? ಇದನ್ನ ನೀವು BCE ಅಂತ ನೆನ್ಪಿಟ್ಕೊಟ್ರು, ಬ್ರೆಜಿಲ್, ಕೊಲಂಬಿಯಾ, ನೆಕ್ಸ್ಟ್ ಈಕ್ವೆಡಾರ್. BCE ಹೌದಾ? ಬಿಫೋರ್ ಕ್ರೈಸ್ತ್ ಎರಾ. ಓಕೆ, ಸೊ ಬರೀತಿದ್ವಲ್ಲ ಬಿಫೋರ್ ಕ್ರೈಸ್ತ್ ಎರಾ. ಸೊ ಈ ರೀತಿ ಏನ್ ಮಾಡ್ತಂದ್ರೆ ಬಿಫೋರ್ ಕ್ರೈಸ್ತ್ ಎರಾ, BCE. ದಕ್ಷಿಣ ಅಮೆರಿಕಾದಲ್ಲಿ ಸಮಭಾಜಕ ವೃತ್ತ ಯಾವ ಯಾವ ದೇಶಗಳ ಮೇಲೆ ಹಾಯ್ದು ಹೋಗಿದೆ ಅಂತಂದ್ರೆ ದಟ್ ಇಸ್ BCE. ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್. ನೆನಪುಳಿತದ ಎಲ್ಲರಿಗೂ? ಈ ತರ ಒಂದು ಟ್ರಿಕ್ ಮಾಡ್ಕೋಬಹುದಾ? ಈ ತರ ಒಂದು ಕೆಲವೊಂದು ಟ್ರಿಕ್ಸ್ ಕಲ್ಕೊಂತಾನೆ ಹೋಗೋಣ. ಈಗ ನೆಕ್ಸ್ಟ್ ಹಿಂಗೆ ಕಲ್ಕೊಂಡ್ ತಗೊಂಡು ಅದಕ್ಕೆ ನಿಮ್ಗೆ ಈಸಿ ಆಗ್ತಿತ್ತು. ಹಾ, ಓಕೆ, ನೆಕ್ಸ್ಟ್. ಇನ್ನ ಇಲ್ಲಿ ನೋಡಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಇದೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತಂದ್ರೆ, ಓಕೆ, ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತಂದ್ರೆ ಇದು ಯಾವ್ದು? ಇದು ಮಕರ ಸಂಕ್ರಾಂತಿ ವೃತ್ತ. ಸೊ ನೋಡ್ರಿ, ಮಕರ ಸಂಕ್ರಾಂತಿ ವೃತ್ತ ಯಾವ ಯಾವ ದೇಶದ ಮೇಲೆ ಹಾಸೋಗಿದೆ? ಫಸ್ಟ್ ಚಿಲಿ,
ನೆಕ್ಸ್ಟ್ ಬೊಲಿವಿಯಾ, ಚಿಲಿ ಇದೆ. ಓಕೆ, ಸೊ ಚಿಲಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತೆ ಇಲ್ಲಿ? ಓಕೆ, ಸೊ ಬೊಲಿವಿಯಾ ಬರೋದು. ಸೊ ಚಿಲಿ, ಓಕೆ, ಸೊ ಅದಾದ್ಮೇಲೆ ಓಕೆ, ಸೊ ಬೊಲಿವಿಯಾ, ಆಮೇಲೆ ಅರ್ಜೆಂಟೈನಾ, ಆಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ಪರಗ್ವೆ, ಬ್ರೆಜಿಲ್. ಪರಗ್ವೆ ಮತ್ತು ಬ್ರೆಜಿಲ್ ನೋಡಿ. ಚಿಲಿ, ಓಕೆ, ಸೊ ಬೊಲಿವಿಯಾ ಬರೋದಿಲ್ಲ, ಬೊಲಿವಿಯಾ ಬರೋದಿಲ್ಲ. ಚಿಲಿ, ಅರ್ಜೆಂಟೈನಾ, ಪೆರು, ಬ್ರೆಜಿಲ್. ಓಕೆ, ಸೊ ಈ ತರ ನೀವು ನೆನ್ಪಿಟ್ಕೋಬೇಕು. ಕ್ಯಾಪ್ ಬಿ ಅಂತ ನೆನ್ಪಿಟ್ಕೊಂಡ್ಬಿಡಿ. ಕ್ಯಾಪ್ ಬಿ, ಬೊಲಿವಿಯಾ ಇಲ್ಲ. ಓಕೆ, ಸೊ ಬೊಲಿವಿಯಾ ಇಲ್ಲಿ ಮೇಲ್ಗಡೆನೇ ಉಳಿತೈತೆ. ಓಕೆ, ಸೊ ಯಾಕಂತಂದ್ರೆ ಬೊಲಿವಿಯಾ ಸ್ವಲ್ಪ ಓಕೆ, ಸೊ ಮೇಲ್ಗಡೆ ಭಾಗದಲ್ಲಿ ಉಳಿತೈತೆ, ಮೇಲ್ಗಡೆ ಉಳಿತೈತೆ ಬೊಲಿವಿಯಾ. ಪರಗ್ವೆ ಬರ್ತೈತೆ. ಸೊ ಚಿಲಿ, ಅರ್ಜೆಂಟೈನಾ, ಪರಗ್ವೆ, ಬ್ರೆಜಿಲ್, ಸಿ ಎ ಪಿ ಬಿ. ಓಕೆ, ಸೊ ಇದನ್ನ ಕ್ಯಾಪ್ ಬಿ ಅಂತಾನೂ ನೆನ್ಪಿಟ್ಕೋಬಹುದು. ಕ್ಯಾಪ್ ಬಿ, ಓಕೆ, ಸೊ ಕ್ಯಾಪ್ ಬಿ. ಓಕೆ, ಸೊ ಚೇತನ್. ಓಕೆ, ಸೊ ಚಿಲಿ, ಅರ್ಜೆಂಟೈನಾ, ಪರಗ್ವೆ, ಉರಗ್ವೆ. ಓಕೆ, ಸಾರಿ, ಉರಗ್ವೆ ಅಲ್ಲ, ದಟ್ ಈಸ್ ಬ್ರೆಜಿಲ್. ಸೊ ಕ್ಯಾಪ್ ಬಿ ಅಂತ ಕೂಡ ನೀವೇನ್ ಮಾಡ್ಬೋದು, ನೆನ್ಪಿಟ್ಕೋಬಹುದು. ಸೊ ನಾಲ್ಕು ದೇಶಗಳು ನೆನ್ಪಿಟ್ಕೋಬಹುದಾ ಈ ತರ? ಹೌದಾ, ಮಾಡ್ಕೋಬಹುದಾ ಈ ತರ? ಓಕೆ, ಸೊ ಈ ತರ ನೆನ್ಪಿಟ್ಕೋ. ಇನ್ನ ನೆಕ್ಸ್ಟ್, ಇಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಒಂದೆರಡು ಪಾಯಿಂಟ್ ನೀವು ನೆನ್ಪಿಟ್ಕೊಳಕ್ ಸಾಧ್ಯ ಇರಬೇಕು. ಮುಂದುವರೆದಂತೆ ಈಗಾಗಲೇ ನಾನು ಹೇಳಿದ್ದೀನಿ, ದಕ್ಷಿಣ ಅಮೆರಿಕಾದಲ್ಲಿ ನಾವು ನಿನ್ನೆ ಒಂದು ಫೀಚರ್ ಅನ್ನು ನೋಡಿದ್ವಿ, ದಟ್ ಇಸ್ ಆಂಡೀಸ್ ಪರ್ವತ ಶ್ರೇಣಿಗಳು. ಯಾವುದು? ಆಂಡೀಸ್ ಪರ್ವತ ಶ್ರೇಣಿಗಳು ಅಂತ ನೋಡಿ. ದೀಸ್ ಆರ್ ದಿ ಲಾಂಗೆಸ್ಟ್ ಮೌಂಟೇನ್ ರೇಂಜಸ್ ಆಫ್ ದ ವರ್ಲ್ಡ್. ಇಡೀ ಜಗತ್ತಿನ ಅತ್ಯಂತ ಎತ್ತರದ, ಸಾರಿ, ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಗಳು. ಉದ್ದವಾದ ಅಂತಂದ್ರೇನು? ಇಲ್ಲಿ ನೋಡಿ, ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ ಬಹಳ ಉದ್ದವಾಗಿದೆ. ಸಮಭಾಜಕ ವೃತ್ತದಿಂದ ಮೇಲ್ಗಡೆ ಶುರುವಾಗಿ ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತ ಮುಗಿದ್ರೂ ಕೂಡ ಇನ್ನೂ ಕೆಳಗಡೆ ಇದೆ. ಅಂದ್ರೆ ಸಮಭಾಜಕ ವೃತ್ತಕ್ಕಿಂತ ಮೇಲ್ಗಡೆ ಇದಾವ, ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತಕ್ಕಿಂತ ಕೆಳಗಡೆ ಇದೆ. ಉತ್ತರ ದಕ್ಷಿಣವಾಗಿ ಅತ್ಯಂತ ಉದ್ದವಾಗಿ ಹಬ್ಬಿಕೊಂಡಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಆಂಡೀಸ್ ಪರ್ವತ ಶ್ರೇಣಿಗಳು. ಸೊ ಆಂಡೀಸ್ ಮೌಂಟೇನ್ ರೇಂಜಸ್ ಅಂತೇಳಿ ಕರೀತಾರೆ, ಆಂಡೀಸ್ ಮೌಂಟೇನ್ ರೇಂಜಸ್. ಓಕೆ, ಸೊ ಆಂಡೀಸ್ ಪರ್ವತ ಶ್ರೇಣಿಗಳು ಇವು ಮಡಿಕೆ ಪರ್ವತಗಳಿಗೆ ಉದಾಹರಣೆ, ಫೋಲ್ಡ್ ಮೌಂಟೈನ್ಸ್. ಓಕೆ, ಸೊ ಅಂಡ್ ದೀಸ್ ಆರ್ ಆಲ್ಸೋ ಒನ್ ಆಫ್ ದ ಯಂಗೆಸ್ಟ್ ಮೌಂಟೈನ್ ಆನ್ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಮೇಲೆ ಇರುವಂತಹ ಅತ್ಯಂತ ಕಿರಿಯ ಪರ್ವತ ಶ್ರೇಣಿಗಳಲ್ಲಿ ಆಂಡೀಸ್ ಕೂಡ ಒಂದು. ಸೊ ಇಷ್ಟು ನಿಮಗೆ ತಿಳ್ಕೊಂಡಿರಕ್ಕೆ ಸಾಧ್ಯವಿರಬೇಕು. ನನ್ನ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಆಂಡೀಸ್ ಪರ್ವತ ಶ್ರೇಣಿಗಳು ಇಲ್ಲೂ ಇದು ಆಂಡೀಸ್ ಅಂತ ಇಲ್ಲಿಯೂ ಬರ್ತಿದ್ದಾರ, ಆಂಡೀಸ್ ಅಂತೇಳಿ ಇಲ್ಲಿ ಬರ್ತಿದ್ದಾರೆ. ಬಹಳ ಉದ್ದವಾದಂತಹ ಪರ್ವತ ಶ್ರೇಣಿಗಳು. ಓಕೆ, ಸೊ ನೆಕ್ಸ್ಟ್ ಇನ್ನ ಅಮೆಝಾನ್ ಫಾರೆಸ್ಟ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಮೆಝಾನ್ ಫಾರೆಸ್ಟ್ ಕೇಳಿದಿರಲ್ಲ ಎಲ್ಲರೂ, ಅಮೆಝಾನ್ ಕಾಡುಗಳು. ಓಕೆ, ಸೊ ಯಾವ್ದಿದು ಅಮೆಝಾನ್ ಕಾಡುಗಳು? ಅಮೆಝಾನ್ ಕಾಡುಗಳು ಒಂದೊಂದೇ ವಿಶೇಷತೆಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಸ್ವಲ್ಪ ನೋಡ್ತಾ ಹೋಗಿ. ಅಮೆಝಾನ್ ಕಾಡುಗಳು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಾರೆಸ್ಟ್ ಫಸ್ಟ್, ಅಮೆಝಾನ್ ಕಾಡುಗಳು ಜಗತ್ತಿನ, ಓಕೆ, ಸೊ ಜಗತ್ತಿನ ಅತ್ಯಂತ ದಟ್ಟವಾದಂತ ಕಾಡುಗಳು, ಅತ್ಯಂತ ದಟ್ಟವಾದಂತ ಕಾಡುಗಳು. ಡೆನ್ಸೆಸ್ಟ್ ಫಾರೆಸ್ಟ್ ಆಫ್ ದಿ ವರ್ಲ್ಡ್, ಅತ್ಯಂತ ದಟ್ಟವಾದ ಕಾಡುಗಳು. ಡೆನ್ಸ್ ಬಹಳ ಇದೆ, ಅತ್ಯಂತ ದಟ್ಟವಾದಂತಹ ಕಾಡುಗಳು, ಜಗತ್ತಿನ ಅತಿ ದಟ್ಟ ಕಾಡುಗಳು ಅಂತ ಕರೀತಾರೆ. ಬಹಳ ದಟ್ಟವಾಗಿರುವಂತದ್ದು, ಒಂದು ರಗ್ಡ್ ಟೊಪೋಗ್ರಫಿ ಇರುವಂತ ಒಂದು ಇಂಗ್ಲಿಷ್ ಅಲ್ಲಿ ಅಮೆಝಾನ್ ಕಾಡ್. ಓಕೆ, ಸೊ ಅಮೆಝಾನ್ ಫಾರೆಸ್ಟ್ ಆರ್ ದಿ ಡೆನ್ಸೆಸ್ಟ್ ಫಾರೆಸ್ಟ್ ಆನ್ ಪ್ಲಾನೆಟ್ ಅರ್ಥ್. ಎರಡನೇದು, ಇವು ಸಮಭಾಜಕ ವೃತ್ತದ ಮೇಲೆ ಬರ್ತವೆ. ಸಮಭಾಜಕ ವೃತ್ತ ಮೇಲೆ ಬರುವಂತಹ ನಿತ್ಯ ಹರಿದ್ವರ್ಣದ ಕಾಡುಗಳು, ಎವರ್ ಗ್ರೀನ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ನಿತ್ಯ ಹರಿದ್ವರ್ಣ ಗೊತ್ತಾಗ್ತೈತಲ್ಲ ಹಿಂಗಂದ್ರೆ, ನಿತ್ಯ ಹರಿದ್ವರ್ಣದ ಕಾಡುಗಳು ಎವರ್ ಗ್ರೀನ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಓಕೆ, ಸೊ ಇನ್ನೊಂದು ನಿಮಗೆ ಗೊತ್ತಿರಬೇಕು, ಸಮಭಾಜಕ ವೃತ್ತ ಇಡೀ ಭೂಮಿಯ ಮೇಲೆ ಅತಿ ಹೆಚ್ಚು ಶಾಖ ಶಕ್ತಿಯನ್ನ ಪಡೆಯುವಂತಹ ಸ್ಥಳ ಯಾವುದು? ಇಡೀ ಭೂಮಿಯ ಮೇಲೆ ಅತಿ ಹೆಚ್ಚು ಶಾಖ ಶಕ್ತಿಯನ್ನ ಪಡೆಯುವಂತಹ ಸ್ಥಳ ಯಾವುದು? ಇಡೀ ಭೂಮಿ ಮೇಲೆ ಅತಿ ಹೆಚ್ಚು ಶಾಖ ಶಕ್ತಿ ಪಡೆಯುವಂತಹ ಸ್ಥಳ ಯಾವುದು? ಜೀರೋ ಡಿಗ್ರಿ. ಓಕೆ, ಸೊ ಜೀರೋ ಡಿಗ್ರಿ, ದಟ್ ಈಸ್ ಇಕ್ವೇಟರ್, ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತ ಏನಿದೆ, ಪ್ರತಿ ದಿವಸ ಶಾಖ ಶಕ್ತಿ ಇರೋದ್ರಿಂದ ಪ್ರತಿ ದಿವಸ ಸಂಜೆ 4 ಗಂಟೆಗೆ ಮಳೆ ಬರ್ತದೆ. ಸಮಭಾಜಕ ವೃತ್ತದ ಪ್ರದೇಶಗಳಲ್ಲಿ
ಪ್ರತಿ ದಿವಸ ಸಂಜೆ 4 ಗಂಟೆಗೆ ಮಳೆ ಬರುತ್ತೆ. ಎಂತ ಮಳೆ ಅಂತ ಕರಿತೀವಿ ಇದನ್ನ, ಯಾವ ಮಳೆ ಅಂತ ಕರಿತೀವಿ ಇದನ್ನ, ಯಾರು ಹೇಳ್ತೀರಿ ನೋಡೋಣ. ಕ್ವಿಕ್ ಕ್ವಿಕ್ ಕನ್ವೆಕ್ಷನಲ್ ರೈನ್ ಅಂತ ಕರಿತೀವಿ. ಕನ್ವೆಕ್ಷನಲ್ ರೈನ್ ಅಂತಂದ್ರೆ ಪರಿಸರನ ಮಳೆ. ಬೆಸ್ಟ್, ವೆರಿ ಗುಡ್. ಪರಿಸರನ ಮಳೆ ಅಂತೇಳಿ ಕರಿತೀವಿ, ಕನ್ವೆಕ್ಷನಲ್ ರೈನ್ ಅಥವಾ ಪರಿಸರನ ಮಳೆ ಅಂತೇಳಿ ಕರಿತೀವಿ. ಸೊ ಪ್ರತಿ ದಿವಸ ಅಲ್ಲಿರ್ತಕ್ಕಂಥ ಶಾಖ ಶಕ್ತಿಗೆ ಅಲ್ಲಿದ್ದಂತ ನೀರು ಕಾಯ್ದು ಆವಿಯಾಗಿ ಮೇಲ್ಗಡೆ ಹೋಗಿ ಮೋಡ ಆಗಿ ಕರಗಿ ಮತ್ತೆ ಮಳೆ. ಸೊ ಇದನ್ನೇ ನಾವು ಕನ್ವೆಕ್ಷನಲ್ ರೈನ್ ಅಥವಾ ಪರಿಸರನ ಮಳೆ ಅಂತೇಳಿ ಕರಿತೀವಿ. ಪ್ರತಿ ದಿವಸ ಸಂಜೆ 4 ಗಂಟೆಗೆ ತಪ್ಪದೆ ಮಳೆ ಆಗುತ್ತೆ. ಸೊ ಈ ರೀತಿ ಪ್ರತಿ ದಿವಸ ಮಳೆ ಆಯಿತು ಅಂತಂದ್ರೆ ಅಲ್ಲಿ ಏನಾಗ್ತಾವ, ಸಸ್ಯಗಳು ಬೆಳೀತಾವ. ಯಾಕಂದ್ರೆ ಸಸ್ಯಗಳ ಬೆಳಕೆ ಎರಡು ಬೇಕು, ಒಂದು ನೀರು ಬೇಕು, ಇನ್ನೊಂದು ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಂತೂ ಸಮಭಾಜಕ ವೃತ್ತದಲ್ಲಿ ಸಿಕ್ಕಾಪಟ್ಟೆ ಇದೆ, ಮತ್ತೆ ಅದರ ಜೊತೆಗೆ ನೀರುನು ಇದೆ. ಸೊ ನೀರು ಸೂರ್ಯನ ಬೆಳಕು ಎರಡೂ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಸ್ಯಗಳು ಬಂತು, ಗಿಡ ಮರಗಳು ಬೆಳೆದವು. ಇದರಿಂದ ಏನಾಯ್ತು ಅಂತಂದ್ರೆ ಕಾಡುಗಳು ಬೆಳೀತು, ಅಮೆಜಾನ್ ಕಾಡುಗಳು ಬೆಳೆದವು. ಅಂದ್ರೆ ಒಂದು ಐಡಿಯಾ ಬರ್ತಾ ಇದೆ, ಅಮೆಜಾನ್ ಕಾಡುಗಳು ಹೆಂಗ್ ಬೆಳೀತಾ ಅಂತೇಳಿ. 4 o'clock ರೈನ್ ಅಂತ ಕೂಡ ಕರೀತಾರೆ, ವೆರಿ ಗುಡ್ ಮಂಜುನಾಥ್. 4 o'clock ರೈನ್, ಸಂಜೆ 4 ಗಂಟೆ ಮಳೆ ಅಂತಾನು ಕರೀತಾರೆ. ಓಕೆ, ಸೊ ಏನಂತೇಳಿ, ಸೊ ಇಟ್ ಇಸ್ ಅ ನಿತ್ಯ ಹರಿದ್ವರ್ಣ ಕಾಡುಗಳು. ಯಾಕೆ ನಮ್ಗೆ ಅಂತ ದೊಡ್ಡ ಫಾರೆಸ್ಟ್ ಬಂತಲ್ಲಿ, ಅಮೆಜಾನ್ ಕಾಡುಗಳು ಹುಟ್ಟಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಪ್ರತಿ ದಿವಸ ಸುರಿಯುವಂತಹ ಯಾವ ಮಳೆ, ಪರಿಸರನ ಮಳೆ. ಈ ಪರಿಸರನ ಮಳೆಯಿಂದ ಪ್ರತಿ ದಿವಸ ಏನಾಯ್ತು ಅಂತಂದ್ರೆ ಇಲ್ಲಿ ಮಳೆ ಬರಕತ್ತು. ಇದರಿಂದ ಕಾಡುಗಳು ಬೆಳೆದವು. ಕಾಡುಗಳು ಬೆಳೆದು ಅಂತಂದ್ರೆ ಇನ್ನು ನೆಕ್ಸ್ಟ್ ಏನಾಗ್ಬೇಕಿನ್ನ ಅಂದ್ರೆ, ಕಾಡುಗಳು ಬಂದು ಪ್ರತಿ ದಿವಸ ಸಂಜೆ 4 ಗಂಟೆಗೆ ಗುಡುಗು ಸಿಡಿಲು ಸಹಿತ ಮಳೆ, ದೊಡ್ಡ ಪ್ರಮಾಣದಲ್ಲಿ ಮಳೆ. ಸೊ ಹಿಂಗಾಯ್ತು ಅಂತಂದ್ರೆ ಇದರಿಂದ ಅಲ್ಲಿ ಏನಾಗುದು ಅಂತಂದ್ರೆ ಕಾಡುಗಳು ಬೆಳೆದು, ಸಸ್ಯಗಳು ಬೆಳೆದು. ಸಸ್ಯಗಳು ಅಂತಂದ್ರೆ ಏನು, ಆಹಾರ. ಸಸ್ಯಗಳ ಜಾಸ್ತಿ ಆಯ್ತಂದ್ರೆ ಪ್ರಾಣಿಗಳಿಗೆ ಆಹಾರ ಸಿಗೋದು, ಮತ್ತೆ ಪ್ರಾಣಿಗಳ ಬದುಕಕ್ಕೆ ಆಕ್ಸಿಜನ್ ಸಿಗೋದು. ಆಕ್ಸಿಜನ್ನು ಇದೆ, ಈ ಕಡೆಗೆ ಆಹಾರನೂ ಇದೆ. ಸೊ ಆಕ್ಸಿಜನ್ನು ಇದೆ, ಆಹಾರನೂ ಇದೆ ಅಂತಂದ್ರೆ ಮತ್ತೆ ಪ್ರಾಣಿಗಳು ಇರ್ತವೋ ಇರೋದಿಲ್ಲ, ಪಕ್ಕ ಇರ್ತವೆ. ಆಹಾರ ಮತ್ತೆ ಗಾಳಿ ಎಲ್ಲಿ ಜಾಸ್ತಿ ಇರ್ತೈತೆ, ಆಕ್ಸಿಜನ್ ಮತ್ತೆ ಆಹಾರ ಎಲ್ಲಿ ಜಾಸ್ತಿ ಇರ್ತೈತಲ್ಲ ಅಲ್ಲಿ ಯಾವತ್ತಿದ್ರೂ ಏನಿರ್ತಾವ ಅಂತಂದ್ರೆ, ಓಕೆ, ಸೊ ಅಲ್ಲಿ ಯಾವತ್ತಿದ್ರೂ ಏನಿರ್ತೈತೆ ಅಂತಂದ್ರೆ, ಸೊ ಪ್ರಾಣಿಗಳು ಇರ್ತವೆ. ಸೊ ಇದರಿಂದ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಭೇದದ ಪ್ರಾಣಿಗಳು ಕಂಡು ಬರ್ತವೆ. ಅತಿ ಹೆಚ್ಚು ಪ್ರಭೇದದ ಸಸ್ಯಗಳು ಇದಾವ, ಅತಿ ಹೆಚ್ಚು ಪ್ರಭೇದದ ಪ್ರಾಣಿಗಳು. ಮೋರ್ ನಂಬರ್ ಆಫ್ ಅನಿಮಲ್ ಸ್ಪೀಶೀಸ್, ಮೋರ್ ನಂಬರ್ ಆಫ್ ಪ್ಲಾಂಟ್ ಸ್ಪೀಶೀಸ್. ಇದನ್ನ ನಾವು ಕರೆಕ್ಟ್ ಆಗಿ, ಓಕೆ, ಸೊ ಸೈಂಟಿಫಿಕ್ ಟರ್ಮ್ ಅಲ್ಲಿ ಹೇಳೋದಾಕಂದ್ರೆ ಮೋರ್ ನಂಬರ್ ಆಫ್ ಫ್ಲೋರಾ ಅಂಡ್ ಫೌನಾ. ಫ್ಲೋರಾ ಅಂತ ಕರಿತೀವಿ. ಸೊ ಫ್ಲೋರಾ ಅಂತಂದ್ರೆ ಸಸ್ಯಗಳು, ಫೌನಾ ಅಂತಂದ್ರೆ ಪ್ರಾಣಿಗಳು. ಫೌನಾ ಅಂತಂದ್ರೆ ಪ್ರಾಣಿಗಳು, ಫ್ಲೋರಾ ಅಂತಂದ್ರೆ ಸಸ್ಯಗಳು. ಅತಿ ಹೆಚ್ಚು ಪ್ರಭೇದದ ಪ್ರಾಣಿಗಳು, ಅತಿ ಹೆಚ್ಚು ಪ್ರಭೇದದ ಸಸ್ಯವರ್ಗಗಳು. ಓಕೆ, ಸೊ ಇಲ್ಲಿ ಇವೆರಡು ಕಂಡುಬರ್ತವೆ. ಇದಿರೋದ್ರಿಂದ ಏನಾಗ್ತಾ ಇದೆ, ಅತಿ ಹೆಚ್ಚು ಪ್ರಭೇದದ ಸಸ್ಯ ಮತ್ತೆ ಅತಿ ಹೆಚ್ಚು ಪ್ರಭೇದದ ಪ್ರಾಣಿಗಳಿರೋದ್ರಿಂದ ಇದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಬಯೋಡೈವರ್ಸಿಟಿ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಏನಂತ ಕರಿತೀವಿ, ಜೀವ ವೈವಿಧ್ಯತೆ. ಏನು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿ ನೋಡ್ಕೊತ ಕೂತ್ಕೊಡ್ರಿ. ಯಾವುದು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿ ಕೂತ್ಕೊಂಡು ಕೇಳ್ರಿ. ಬಹಳಷ್ಟು ಜನ ಸೀರಿಯಸ್ ಆಗಿ ಕುಂತಿರ್ತಾರ, ನೀವು ಸುಮ್ ಸುಮ್ನೆ ಮೆಸೇಜ್ ಮಾಡಿದ್ರಿ ಅಂತಂದ್ರೆ ನನಗೂ ಲಕ್ಷ ಅಲ್ಲಿ ಹೋಗ್ತೈತಿ, ಅವ್ರಿಗೂ ಲಕ್ಷ ಅಲ್ಲಿ ಹೋಗ್ತೈತಿ. ಓಕೆ, ಸೊ ಸ್ವಲ್ಪ ಓಕೆ, ಸೊ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತದೆ, ಆರಾಮಾಗಿ ಕೂತ್ಕೊಂಡು ಕೇಳಿ. ನಾನು ಲಾಸ್ಟಿಗೆ ಮತ್ತೆ ನಿಮ್ಗೆ ಟೈಮ್ ಕೊಡ್ತೀನಿ, ಅವಾಗ ಏನಾದ್ರೂ ಇತ್ತಂದ್ರೆ ನೀವು ಹೇಳಿ. ಹಾ, ಫ್ಲೋರಾ ಫೌನಾ ರಿಪೀಟ್ ಮಾಡ್ತೀನಿ. ಹಾ, ಸೊ ಈಗ ಫ್ಲೋರಾ ಮತ್ತೆ ಫೌನಾ. ಫ್ಲೋರಾ ಅಂತಂದ್ರೆ ಸಸ್ಯಗಳು, ಫೌನಾ ಅಂತಂದ್ರೆ ಪ್ರಾಣಿಗಳು. ಫ್ಲೋರಾ ಅಂತಂದ್ರೆ ಸಸ್ಯಗಳು, ಫೌನಾ ಅಂತಂದ್ರೆ ಪ್ರಾಣಿಗಳು. ಸೊ ಅತಿ ಹೆಚ್ಚು ಪ್ರಭೇದದ ಪ್ರಾಣಿಗಳು, ಅತಿ ಹೆಚ್ಚು ಪ್ರಭೇದದ ಸಸ್ಯಗಳು ನಮಗೆ ಅಮೆಜಾನ್ ಕಾಡುಗಳಲ್ಲಿ ಕಂಡು ಬರ್ತವೆ. ಯಾಕೆ ಅಂತಂದ್ರೆ ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಗುಡುಗು ಸಿಡಿಲು ಸಹಿತ ಪರಿಸರನ ಮಳೆ ಆಗೋದು. ಈ ಪರಿಸರನ ಮಳೆ ಆಗೋದ್ರಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ಕಾಡು ಬೆಳೀತು. ಕಾಡಿದೆ ಅಂತಂದ್ರೆ ಅಲ್ಲಿ ಆಹಾರ ಇದೆ, ಮತ್ತೆ ನೆಕ್ಸ್ಟ್ ಆಕ್ಸಿಜನ್ ಇದೆ, ಮತ್ತೆ ಇವೆರಡೂ ಇದ್ದಲ್ಲಿ ಜೀವಿಗಳು ಬರ್ತಾವ, ಜೀವ ವೈವಿಧ್ಯತೆ ಬರುತ್ತೆ. ದಟ್ಟ ಕಾಡಿರೋದ್ರಿಂದ ಇವೆಲ್ಲ ಬಂದು ಇವತ್ತೇನಾಗ್ತಾ ಇದೆ ಅಂತಂದ್ರೆ ಅತಿ ಹೆಚ್ಚು ಜೀವ ವೈವಿಧ್ಯತೆ ನಮ್ಗೆ ಸಿಗ್ತಾ ಇದೆ. ಅಮೆಜಾನ್ ಫಾರೆಸ್ಟ್, ಇಟ್ ಇಸ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಬಯೋಡೈವರ್ಸಿಟಿ ಇನ್ ದ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಮೇಲೆ ಅತಿ ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಕಾಡು ಯಾವ್ದಾದ್ರೂ ಇದ್ರೆ ಅದ್ಯಾವುದು ನಮ್ಗೆ ಅಮೆಜಾನ್ ಕಾಡುಗಳು ಅಂತ ಕರಿತೀವಿ. ಸೊ ಅಮೆಜಾನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು, ಅತ್ಯಂತ ದಟ್ಟವಾದಂತ ಕಾಡುಗಳು, ಅತಿ ಹೆಚ್ಚು ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಹೊಂದಿದಂತ ಕಾಡುಗಳು. ನೋಡ್ರಿ, ಇನ್ನೊಂದು ತಿಳ್ಕೊಂಡಿದ್ವಿ,
ಬಹಳ ಪ್ರಭೇದದ ಪ್ರಾಣಿಗಳು ಕಂಡು ಬರ್ತವೆ, ಬಹಳ ಪ್ರಭೇದದ ಪ್ರಾಣಿಗಳು. ಅದರಲ್ಲಿ ನಿಮಗೆ ಆಗ್ಲೇ ಹೇಳಿದಿಲ್ಲ, ನಿನ್ನೆ ಕೂಡ ಒಂದು ಫೋಟೋ ತೋರಿಸಿದ್ದೆ, ಜಾಗ್ವಾರ್. ಈ ಒಂದು ಚಿರತೆ, ನಮ್ಮ ದೇಶದಲ್ಲಿ ಚಿರತೆ ಬರ್ತದೆ, ಆಲ್ಮೋಸ್ಟ್ ಇವು ಚಿರತೆ ತರನೇ ಇರ್ತಾವ, ಸ್ವಲ್ಪ ಪ್ರಭೇದ ಬೇರೆ ಇರ್ತದೆ. ಓಕೆ, ಸೊ ಈಗ ಪ್ರಭೇದ ಬೇರೆ ಹಾಕೊಂಡು ಬರ್ತದೆ. ಸೊ ಇಲ್ಲಿ ಚಿರತೆ, ಓಕೆ. ಸೊ ನೆಕ್ಸ್ಟ್ ಜಾಗ್ವಾರ್, ಪ್ಯಾಂಥರ್, ಜಾಗ್ವಾರ್, ಪ್ಯಾಂಥರ್, ಪೂಮಾ. ಪೂಮಾ ಅಂತ ಒಂದು ಪ್ರಾಣಿ ಬರ್ತದೆ, ಪೂಮಾ ಬ್ರಾಂಡೆಡ್ ಶರ್ಟ್ ಮೇಲ್ಗಡೆ ಓಕೆ ಸೊ ಒಂದು ಪ್ರಾಣಿ ಜಿಗಿತಾ ಇರ್ತದೆ. ಆ ಪ್ರಾಣಿ ಏನೈತಲ್ಲ ಅದಕ್ಕೆ ಪೂಮಾ ಅಂತ ಕರಿತೀವಿ. ಬ್ರಾಂಡೆಡ್ ಶರ್ಟ್ ಮೇಲೆ ಪೂಮಾ ಅಂತ ಒಂದು ಪ್ರಾಣಿ ಹಾಕಿರ್ತಾರೆ, ನೋಡಿರ್ಬೇಕು ನೀವು. ಪೂಮಾ ಅಂತ ಒಂದು ಬ್ರ್ಯಾಂಡ್ ಕೂಡ ಇದೆ. ಓಕೆ, ಸೊ ಅದನ್ನ ಪೂಮಾ ಅಂತ ಕರಿತೀವಿ. ಅದು ಒರಿಜಿನಲಿ ಎಲ್ಲಿ ಕಂಡು ಬರೋದು? ನಮಗೆ ಅಮೆಜಾನ್ ಕಾಡುಗಳಲ್ಲಿ ಕಂಡು ಬರೋದು. ಮತ್ತೆ ಇದ್ರ ಜೊತೆಗೆ ಲಾರ್ಜೆಸ್ಟ್ ಪೈಥಾನ್ ಆಫ್ ದಿ ವರ್ಲ್ಡ್, ಜಗತ್ತಿನ ಅತಿ ದೊಡ್ಡ ಹೆಬ್ಬಾವು. ಹೆಬ್ಬಾವು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಇಲ್ಲಿ ಬರಿತೀವಿ ನೋಡ್ರಿ, ಪೈಥಾನ್. ಜಗತ್ತಿನ ಅತಿ ದೊಡ್ಡ ಹೆಬ್ಬಾವು ಪೈಥಾನ್, ಅನಕೊಂಡ. ಅನಕೊಂಡ ಪೈಥಾನ್ ಅಂತಂದ್ರೆ ಹೆಬ್ಬಾವು, ಅನಕೊಂಡ ಎಲ್ಲಿ ಕಂಡು ಬರೋದು? ನಮ್ಗೆ ಅಮೆಜಾನ್ ಕಾಡುಗಳಲ್ಲಿ. ಅಂದ್ರೆ ಇಂಥ ಬಹಳ ಭಯಾನಕ ಪ್ರಾಣಿಗಳು ನಮಗೆ ಸ್ಥಳೀಯವಾಗಿ ಎಲ್ಲಿ ಕಂಡು ಬರ್ತಾವ? ಅಮೆಜಾನ್ ಕಾಡುಗಳಲ್ಲಿ ಕಂಡು ಬರ್ತಾವ. ಜಾಗ್ವಾರ್, ಪ್ಯಾಂಥರ್, ಪೂಮಾ ಆಂಡ್ ಓಕೆ ಸೊ ಪೈಥಾನ್, ಲಾರ್ಜೆಸ್ಟ್ ಪೈಥಾನ್ ಆನ್ ಪ್ಲಾನೆಟ್ ಅರ್ಥ್, ದಟ್ ಇಸ್ ಅನಕೊಂಡ. ದೀಸ್ ಆರ್ ದಿ ಮೋಸ್ಟ್ ಡೇಂಜರಸ್ ಅನಿಮಲ್ಸ್, ಪರ್ಟಿಕ್ಯುಲರ್ಲಿ ಜಾಗ್ವಾರ್, ಪೂಮಾ ಆಂಡ್ ಪ್ಯಾಂಥರ್. ವೆರಿ ಡೇಂಜರಸ್ ಅನಿಮಲ್, ಬಿಲಾಂಗ್ಸ್ ಟು ಕ್ಯಾಟ್ ಫ್ಯಾಮಿಲಿ. ಇವೆಲ್ಲ ಕ್ಯಾಟ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುವಂತಹ ಫ್ಯಾಮಿಲಿ ಅಂತಂದ್ರೆ ಏನಂತ ನಿಮ್ಗೆ ಬಯಾಲಜಿಯಲ್ಲಿ ನಿಮ್ಗೆ ಗೊತ್ತಿರ್ತದೆ, ಅದನ್ನ ಓದಿರ್ತೀವಿ. ಓಕೆ ಸೊ ದೀಸ್ ಆರ್ ದ ವೆರಿ ಡೇಂಜರಸ್ ಅನಿಮಲ್ಸ್, ಬಿಲಾಂಗ್ಸ್ ಟು ಕ್ಯಾಟ್ ಫ್ಯಾಮಿಲಿ ಪೈಥಾನ್. ಓಕೆ ಸೊ ಇವೆಲ್ಲ ಬರೋದು ಯಾಕೆ? ಬಯೋಡೈವರ್ಸಿಟಿ ಜಾಸ್ತಿ ಇದೆ. ಓಕೆ ಸೊ ಇವೆಲ್ಲ ಏನಂತಂದ್ರೆ ನಾನು ಹೇಳಿರ್ತಕ್ಕಂಥ ಪ್ರಾಣಿಗಳು. ಸೊ ಪೈಥಾನ್, ಪೂಮಾ, ಜಾಗ್ವಾರ್, ಪ್ಯಾಂಥರ್ ಇವೆಲ್ಲ ಎಂಡಮಿಕ್ ಸ್ಪೀಶೀಸ್. ಎಂತ ಸ್ಪೀಶೀಸ್ ಇವು? ಎಂಡಮಿಕ್. ಯುಕೆ ಎಂಡಮಿಕ್ ಸ್ಪೀಶೀಸ್ ಅಂತ ಕರೀತು. ಎಂಡಮಿಕ್ ಅಂತಂದ್ರೆ ಏನ್ ಸರ್? ಎಂಡಮಿಕ್ ಅಂತಂದ್ರೆ ಕನ್ನಡದಲ್ಲಿ ಸ್ಥಳೀಯ ಪ್ರಭೇದಗಳು, ಸ್ಥಳೀಯ ಪ್ರಭೇದಗಳು. ನೋಡು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಎಂಡಮಿಕ್ ಪ್ರಭೇದಗಳು ಅಂತಂದ್ರೆ ಸ್ಥಳೀಯ ಪ್ರಭೇದ, ಸ್ಥಳೀಯವಾಗಿ ಸಿಗುವಂತ ಪ್ರಭೇದಗಳು. ಎಲ್ಲಿ? ದಕ್ಷಿಣ ಅಮೆರಿಕಾದ ಅಮೆಜಾನ್ ಕಾಡುಗಳು, ಅಲ್ಲೇ ಸಿಗ್ತವೆ ಫೇಮಸ್. ಇದಕ್ಕೆ ನಾನು ನಿಮಗೆ ಒಂದ್ ಎರಡು ಮೂರು ಉದಾಹರಣೆಗಳನ್ನ ಹೇಳಿರ್ತೀನಿ, ಬಹಳ ಬೆಸ್ಟ್ ಎಕ್ಸಾಂಪಲ್ ಗಳನ್ನ ಕೊಡ್ತೀನಿ. ಎಂಡಮಿಕ್ ಸ್ಪೀಶೀಸ್, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದಲ್ಲಿ ಅಸ್ಸಾಂ ಒಳಗಡೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂದ ತಕ್ಷಣ ನಮಗೆಲ್ಲ ನೆನಪು ಬರುವಂತ ಪ್ರಾಣಿ ಯಾವುದು? ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ವೆರಿ ಫೇಮಸ್ ಫಾರ್ ವಿಚ್ ಅನಿಮಲ್? ಯಾವುದಕ್ಕಿದೆ? ಹಾ, ಒಂದು ಕೊಂಬಿನ ಗೆಂಡಾಮೃಗ, ರೈನೋ. ಓಕೆ ಸೊ ಒಂದು ಕೊಂಬಿರುವಂತ ಗೆಂಡಾಮೃಗ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಒನ್ ಹಾರ್ನ್ಡ್ ರೈನೋಸರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಒನ್ ಹಾರ್ನ್ಡ್ ರೈನೋಸರ್ಸ್ ಅಂತ ಕರಿತೀವಿ, ಒಂದು ಕೊಂಬಿರುವಂತ ಗೆಂಡಾಮೃಗ. ಸೊ ಇದು ಫೇಮಸ್. ಇದು ಫೇಮಸ್ ಅಂದ್ರೆ ಮೀನಿಂಗ್ ಏನ್ ಸರ್? ಫೇಮಸ್ ಅಂತಂದ್ರೆ ಸ್ಥಳೀಯವಾಗಿ ಆ ಅಸ್ಸಾಮಿನ ಒಂದು ಸ್ಥಳೀಯ ವಾಯುಗುಣಕ್ಕೆ ತಕ್ಕಂಗೆ ಆ ಜೀವಿಗಳು ಪ್ರಭಾವಿತ ಆಗಿರ್ತವೆ. ಓಕೆ ಸೊ ಆ ಒಂದು ಸ್ಥಳೀಯ ವಾತಾವರಣಕ್ಕೆ ಸರ್. ಮತ್ತೆ ಅಸ್ಸಾಂ ಬಿಟ್ರೆ ಬೇರೆ ಕಡೆ ಎಲ್ಲೂ ನಮ್ಗೆ ಗೆಂಡಾಮೃಗ ಕಂಡು ಬರೋದಿಲ್ಲೇನು? ಹಂಗೇನಿಲ್ಲ, ಕಂಡು ಬರ್ತದೆ, ಸಾಕಷ್ಟು ಕಡೆ ಕಂಡು ಬರ್ತದೆ. ಇಲ್ಲೇ ನಮ್ಮ ಇಂಡೋನೇಷ್ಯಾದಲ್ಲಿ ಜಾವಾ ಸುಮಾತ್ರ ದ್ವೀಪಗಳಿಗೆ ಹೋದ್ರೆ ಅಂತಂದ್ರೆ ಕಂಡು ಬರ್ತದೆ, ಸಾಕಷ್ಟು ಅಲ್ಲಿ ನಿಮ್ಗೆ ಗೆಂಡಾಮೃಗಗಳು ನೋಡಕ್ಕೆ ಸಿಗ್ತವೆ. ಆದರೆ ಅಸ್ಸಾಂ ಅಲ್ಲಿ ಅದರಲ್ಲಿನೂ ಕಾಜಿರಂಗಾದಲ್ಲಿ ಏನು ನೀವು ಗೆಂಡಾಮೃಗಗಳನ್ನ ನೋಡ್ತೀರಿ, ಸೇಮ್ ಇದೇ ಕ್ವಾಲಿಟಿ ಗೆಂಡಾಮೃಗ ನೀವು ಜಗತ್ತಿನಾಗ ಎಲ್ಲಿ ಹೋದ್ರು ನಿಮ್ಗೆ ಸಿಗೋದಿಲ್ಲ. ಅಂದ್ರೆ ದಿ ರೈನೋಸರ್ಸ್ ಆಫ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆರ್ ಅಸ್ಸಾಂ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಲೋಕಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ಅಸ್ಸಾಂ. ಅಸ್ಸಾಮಿನ ಸ್ಥಳೀಯ ವಾಯುಗುಣದಿಂದ ಅವು ಏನಾಗಿದಾವ? ಪ್ರೇರೇಪಿತ ಆಗಿದಾವ. ಅದಕ್ಕೆ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನಮ್ಮ ಲಯನ್ಸ್, ಸಿಂಹಗಳು. ಓಕೆ ಸೊ ಸಿಂಹಗಳು ಅಂತಂದ್ರೆ ಬಹಳ ಫೇಮಸ್ ಇರೋದು ಇಂಡಿಯಾದಲ್ಲಿ ಗಿರ್ ಲಯನ್ಸ್, ಗಿರ್ ಕಾಡುಗಳಲ್ಲಿ ಕಂಡು ಬರ್ತದೆ. ಎಲ್ಲಿ ನಮ್ಗೆ? ಇದು ಗುಜರಾತ್. ಗುಜರಾತ್ ಅಲ್ಲಿ ಏನಂತಂದ್ರೆ ಇವು ಸಿಂಹಗಳು ಕಂಡು ಬರ್ತದೆ. ಸೊ ಈ ಸಿಂಹಗಳು ಮತ್ತೆ ಬೇರೆ ಕಡೆ ಇಲ್ಲ ಏನ್ ಸರ್? ಇದಾವು ಜಗತ್ತಿನಾಗ ಬಹಳಷ್ಟು ಕಡೆ ನಮ್ಗೆ ಲಯನ್ಸ್ ಸಿಗ್ತವೆ. ಆದರೆ ಇಲ್ಲಿ ಗುಜರಾತ್ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನು ಸಿಂಹಗಳಿದಾವಲ್ಲ, ಸೇಮ್ ಇದೇ ರೀತಿ ಸಿಂಹಗಳು ಜಗತ್ತಿನಾಗ ನೀವು ಎಲ್ಲಿ ಹೋದ್ರು ಕಂಡು ಬರೋದಿಲ್ಲ. ಯಾಕಂತಂದ್ರೆ ದ ಲಯನ್ಸ್ ಆಫ್ ಗುಜರಾತ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಲೋಕಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ದ ಗುಜರಾತ್. ಇದು ನಿಮಗೆ ಗೊತ್ತಿರಲಿಲ್ಲ. ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಭೇದಗಳು ಸ್ಥಳೀಯ ವಾತಾವರಣದಿಂದ ಪ್ರೇರೇಪಿತ ಆಗಿದಾವ. ರಾಯಲ್ ಬೆಂಗಾಲ್ ಟೈಗರ್, ಬಂಗಾಳದ ಹುಲಿ ಅಂತ ಕರಿತೀವಿ. ರಾಯಲ್ ಬೆಂಗಾಲ್ ಟೈಗರ್ಸ್,
ಹುಲಿ ಬಹಳ ಇದು ಕರ್ನಾಟಕದ ಬಂಡೀಪುರದಲ್ಲಿದ್ದಾವ, ಮಧ್ಯಪ್ರದೇಶದಲ್ಲಿದ್ದಾವ, ವೆಸ್ಟ್ ಬೆಂಗಾಲಲ್ಲಿದ್ದಾವ, ಹರಿಯಾಣದಲ್ಲಿದ್ದಾವ, ನೆಕ್ಸ್ಟ್ ಉತ್ತರಾಖಂಡಲ್ಲಿದೆ. ಜಗತ್ತಿನಾಗ ಬಹಳಷ್ಟು ಕಡೆ ಹುಲಿಗಳಿವೆ, ಆದರೆ ಬಹಳ ಫೇಮಸ್ ಇರೋದು ದ ರಾಯಲ್ ಬೆಂಗಾಲ್ ಟೈಗರ್. ಯಾಕಂತಂದ್ರೆ ಅದ್ರ ಹುಲಿ ನೋಡಿದ್ರೇನೆ ಗೊತ್ತಾಗ್ಬಿಡ್ತೈತೆ, ಆ ಹುಲಿ ಪೂರ್ತಿ ಯೆಲ್ಲೋ ಕಲರ್ ಇರುತ್ತೆ, ಹಳದಿ ಕಲರ್ ಇರ್ತೈತಿ, ಅದ್ರ ಮೇಲ್ಗಡೆ ಕಪ್ಪು 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 ಸ್ಟ್ರಿಪ್ಸ್ ಬಂದಿರ್ತಾವೆ, ಕಪ್ಪು ಕಪ್ಪು ಪಟ್ಟಿಗಳು ಬಂದಿರ್ತಾವೆ. ಇದನ್ನ ರಾಯಲ್ ಬೆಂಗಾಲ್ ಟೈಗರ್ ಅಂತೇಳಿ ಕರಿತೀವಿ. ಹುಲಿಗಳು ಬಹಳ ಇದಾವ, ಬಟ್ ರಾಯಲ್ ಬೆಂಗಾಲ್ ಟೈಗರ್ ಏನಿದೆ ಅಲ್ಲ, ಹಂಗೆ ನಿಮ್ಗೆ ಇಡೀ ಜಗತ್ತಿನಾಗ ಹೋದ್ರೂ ಎಲ್ಲೂ ಸಿಗುದಿಲ್ಲ. ಅಂಥದೇ ಹುಲಿ ಬೇಕು ಸರ್, ಓಕೆ, ಸೊ ಸಾಧ್ಯನೇ ಇಲ್ಲ, ಅಲ್ಲಿ ಮಾತ್ರ ನಿಮಗದು ಸಿಗೋದು. ಫೋಟೋ ಇದ್ರೆ ತೋರಿಸಿ ಸರ್, ಫೋಟೋ ಇವತ್ತಿನ ಸ್ಲೈಡ್ ಅಲ್ಲಿ ಇಲ್ಲ, ನಾಳೆ ಸ್ಲೈಡ್ ಅಲ್ಲಿ ಹಾಕ್ತೀನಿ, ತೋರಿಸ್ತೀನಿ. ಇದಕ್ ಮೇಲೆ ಒಂದು ನಮ್ಮ ಭಾರತದಲ್ಲಿ ಸಿಗುವಂತ ಸ್ಥಳೀಯ ಪ್ರಭೇದಗಳ ಮೇಲೆ ಒಂದು ವಿಡಿಯೋನನ್ನ ಬೇರೆ ಮಾಡ್ತೀನಿ, ಪೂರ್ತಿ ಅದರ ಬಗ್ಗೆ ಡೀಟೇಲ್ ಇರೋದು. ಇದು ಇರ್ಬೋದು ನಮ್ಮ ಗ್ಯಾಂಜೆಟಿಕ್ ಡಾಲ್ಫಿನ್ ಇರ್ಬೋದು, ಕೆಲವೊಂದು ಆಮೆಗಳಿರ್ಬೋದು ಒರಿಸ್ಸಾ ಕೋಸ್ಟ್ ಅಲ್ಲಿ ಬರ್ತಾ ಇದಾವ, ಅವನ್ನೆಲ್ಲ ಒಂದು ಡಿಫ್ರೆಂಟ್ ಅನ್ನೇ ಮಾಡೋದು. ಅಳಿವಿನ ಅಂಚಿನಲ್ಲಿರುವಂತಹ ಜೀವಿಗಳ ಬಗ್ಗೆ ಒಂದು ಡಿಫ್ರೆಂಟ್ ಆಗಿ ಒಂದು ವಿಡಿಯೋನೇ ಮಾಡೋದು, ಡೋಂಟ್ ವರಿ. ಓಕೆ, ಸೊ ಇವೆಲ್ಲ ಏನಂತಂದ್ರೆ ಸ್ಥಳೀಯ ಪ್ರಭೇದ. ಅಂದ್ರೆ ಹುಲಿಗಳು ಬಹಳ ಇರ್ಬೋದು, ಬಟ್ ಬಂಗಾಳದ ಹುಲಿ ಏನಾಗಿದೆ ಅಂತಂದ್ರೆ ಸ್ಥಳೀಯ ವಾಯುಗುಣಕ್ಕೆ ಪ್ರಭೇದವನ್ನು, ಓಕೆ, ಸೊ ಸ್ಥಳೀಯ ವಾಯುಗುಣಕ್ಕೆ ಅದೇನಾಗಿದೆ ಮಾರ್ಪಾಟು ಅಂತ, ದಟ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಲೋಕಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ವೆಸ್ಟ್ ಬೆಂಗಾಲ್. ಇನ್ನು ನಮ್ಮ ಪಶ್ಚಿಮ ಘಟ್ಟಕ್ಕೆ ಬರುತ್ತೆ. ಇಲ್ಲಿ ಪಶ್ಚಿಮ ಘಟ್ಟಗಳು ನಮಗೆ ಆರು ರಾಜ್ಯದಲ್ಲಿದೆ, ಆರು ರಾಜ್ಯದಲ್ಲಿದ್ದು ನೆನ್ಪಿಟ್ಕೊಂಡಿದ್ವಿ. ಇದು ಹೋದ ಸರಿ ಐ ಎ ಎಸ್ ಅಲ್ಲಿ ಕ್ವಶನ್ ಕೇಳಿದ್ರು 2017 ಐ ಎ ಎಸ್ ಪ್ರಿಲಿಮ್ಸ್ ಅಲ್ಲಿ. ಪಶ್ಚಿಮ ಘಟ್ಟಗಳು ಕರ್ನಾಟಕ ಭಾರತದ ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾವ, ಎಷ್ಟು? ಆರು ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಟೋಟಲಿ ವೆಸ್ಟರ್ನ್ ಗಾಟ್ಸ್ ಆರ್ ಸ್ಪ್ರೆಡ್ ಓವರ್ 6 ಸ್ಟೇಟ್ಸ್ ಆಫ್ ಸದರ್ನ್ ಇಂಡಿಯಾ. ಸೊ ಆರು ರಾಜ್ಯಗಳಲ್ಲಿ ಯಾವ್ಯಾವ ಆರು ರಾಜ್ಯಗಳು? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆರು ರಾಜ್ಯಗಳು. ಈ ಆರು ರಾಜ್ಯಗಳಲ್ಲಿ ಏನಿದಾವ? ಪಶ್ಚಿಮ ಘಟ್ಟಗಳಿದೆ. ಆರು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಶ್ರೀಗಂಧದ ಮರಗಳಿವೆ. ತಮಿಳ್ನಾಡಲ್ಲಿನೂ ಶ್ರೀಗಂಧದ ಮರ ಇದೆ, ಕೇರಳದಲ್ಲಿನೂ ಶ್ರೀಗಂಧದ ಮರ ಇದೆ, ನಮ್ಮ ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ. ಆದರೆ ಶ್ರೀಗಂಧ ಬಹಳ ಫೇಮಸ್ ಆಗಿರೋದಲ್ಲಿ ಕರ್ನಾಟಕ. ಕರ್ನಾಟಕದಲ್ಲಿ ಇದ್ದಂತ ಶ್ರೀಗಂಧದ ಕ್ವಾಲಿಟಿ ನಿಮ್ಗೆ ಇಲ್ಲೇ ಕೇರಳಕ್ಕೆ ಹೋದ್ರೆ ಸಿಗೋದಿಲ್ಲ. ಬಿಕಾಸ್ ಸ್ಯಾಂಡಲ್ವುಡ್ ಟ್ರೀಸ್ ಆಫ್ ಕರ್ನಾಟಕ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಲೋಕಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ಕರ್ನಾಟಕ. ಕರ್ನಾಟಕದ ಶ್ರೀಗಂಧದ ಮರಗಳು ಕರ್ನಾಟಕದ ಸ್ಥಳೀಯ ವಾಯುಗುಣದಿಂದ ಏನಾಗಿದಾವ ಅಂತಂದ್ರೆ ಪ್ರಭಾವಿತವಾಗಿದ್ದಾವ. ಅದರಿಂದ ಕರ್ನಾಟಕ ಇಸ್ ವೆರಿ ಫೇಮಸ್ ಫಾರ್ ಸ್ಯಾಂಡಲ್ವುಡ್. ಅದಕ್ಕೆ ನಮ್ಮಲ್ಲಿ ಶ್ರೀಗಂಧ ಅಷ್ಟು ಕ್ವಾಲಿಟಿ ಬರೋದು, ಮೈಸೂರು ಸ್ಯಾಂಡಲ್ ಸೋಪು ಇವೆಲ್ಲ ತಯಾರಾಗೋದು. ಸ್ಯಾಂಡಲ್ ಇಸ್ ವೆರಿ ಫೇಮಸ್ ಇನ್ ಕರ್ನಾಟಕ, ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಮ್ಮ ವಾಯುಗುಣ ಹಂಗೆ ಇದೇ ಸೇಮ್ ಕ್ವಾಲಿಟಿ ಸರ್ ನಮಗೆ ನೆಕ್ಸ್ಟ್ ಕೇರಳದಲ್ಲಿ ಸಿಗ್ತೇವೆ ಸರ್, ಸಿಗೋದಿಲ್ಲ ಸರ್. ಸೇಮ್ ಕ್ವಾಲಿಟಿ ನಮಗೆ ಮಹಾರಾಷ್ಟ್ರದಲ್ಲಿ ಸಿಗ್ತೇವೆ ಸರ್, ಸಿಗೋದಿಲ್ಲ. ಕರ್ನಾಟಕದಲ್ಲೇ ಸಿಗ್ತದೆ. ಅಂದ್ರೆ ಸ್ಥಳೀಯವಾದಂತಹ ಸಸ್ಯ ವರ್ಗ, ಅಂದ್ರೆ ಸ್ಥಳೀಯ ವಾಯುಗುಣದಿಂದ ಅವು ಪ್ರಭಾವಿತವಾಗಿದೆ. ಇದರ ಜೊತೆಗೆ ಇನ್ನೊಂದು ನಿಮಗೆ ಹೇಳ್ಬೇಕಂತಂದ್ರೆ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಅಂತ ಕರಿತೀವಿ. ಕರಿಮೆಣಸು ಕೇಳಿದಿರ್ಲ, ಕರಿಮೆಣಸು. ಈ ಕರಿಮೆಣಸು ಬಹಳ ಫೇಮಸ್ ಇರೋದಲ್ಲಿ ಕೇರಳದಲ್ಲಿ, ವೆರಿ ಫೇಮಸ್ ಇನ್ ಕೇರಳ. ಬಟ್ ಕರಿಮೆಣಸು ನಾವು ಬೆಳಿತೀವಿ ಎಲ್ಲಿ, ನಮ್ಮ ಮಡಿಕೇರಿ ಸೈಡ್ ಅಲ್ಲಿ ಕೂಡ ಕರಿಮೆಣಸನ್ನ ಬೆಳೀತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೇರಳದಲ್ಲಿ ಬಂದಂತ ಕ್ವಾಲಿಟಿ ಮಸಾಲೆ ಪದಾರ್ಥಗಳು ನಮ್ಮ ರಾಜ್ಯದಲ್ಲಿ ಬರುತ್ತಿಲ್ಲ. ಯಾಕಂದ್ರೆ ಸ್ಪೈಸ್, ಈ ಮಸಾಲೆ ಪದಾರ್ಥದ ಒಂದು ಏನು ಮರಗಿಡಗಳಿದಾವ, ಇವು ಕೇರಳದಲ್ಲಿ ಬಹಳ ಏನಾಗಿದಾವ, ಸ್ಥಳೀಯ ಪ್ರಭಾವಕ್ಕೆ ಒಳಗಾಗಿದೆ. ಸ್ಥಳೀಯ ವಾಯುಗುಣ ಹಂಗಿದೆ, ಆ ವಾಯುಗುಣದ ಪ್ರಭಾವಕ್ಕೆ ಒಳಗಾಗಿ ಆ ತರ ಏನಾಗಿದಾವ ಮಾರ್ಪಾಟಾಗಿದೆ. ಅವರಲ್ಲಿ ಸಿಕ್ಕಂತ ಕ್ವಾಲಿಟಿ ಕರಿಮೆಣಸು ನಮ್ಮಲ್ಲಿ ಸಿಗೋದಿಲ್ಲ, ನಮ್ಮಲ್ಲಿ ಸಿಕ್ಕಂತ ಶ್ರೀಗಂಧದ ಕ್ವಾಲಿಟಿ ಆ ರಾಜ್ಯದಲ್ಲಿ ಸಿಗೋದು. ಅಂದ್ರೆ ಇದನ್ನ ನೀವು ನೆನ್ಪಿಟ್ಕೊಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ಎವ್ರಿ ಏರಿಯಾ ಇಸ್ ಹ್ಯಾವ್ ಅವರ್ ಸ್ಪೆಷಲ್ ಪಿಕ್ಯುಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್, ಬಹಳ ವಿಶೇಷವಾದಂತ ಗುಣಗಳನ್ನ ಹೊಂದಿರ್ತದೆ. ಓಕೆ, ಸೊ ಇದು ಸ್ವಲ್ಪ ನಿಮಗೆ ಗೊತ್ತಿರಕ್ಕೆ ಸಾಧ್ಯವಿರಬೇಕು. ಅದೇ ರೀತಿ ಇಲ್ಲಿ ಇದು ಕೂಡ ಯಾವುದು ಅಮೆಝಾನ್ ಕಾಡು ಸರ್, ನಾವು ಸೊ ಪ್ಯಾಂಥರ್ ನೋಡ್ಬೇಕು, ಜಾಗ್ವಾರ್ ನೋಡ್ಬೇಕು, ಪೂಮಾ ನೋಡ್ಬೇಕು, ನೆಕ್ಸ್ಟ್ ನಾವು ಸೊ ಯಾವುದು ನಮ್ಗೆ ಅನಕೊಂಡ ನೋಡ್ಬೇಕು, ಲಾರ್ಜೆಸ್ಟ್ ಪೈಥಾನ್ ಸರ್ ಎಲ್ಲಿಗೆ ಹೋಗ್ಬೇಕು, ದಕ್ಷಿಣ ಅಮೆರಿಕಾ ಕಡೆ ಹೋಗ್ಬೇಕು. ಓಕೆ, ಸೊ ಅಲ್ಲಿ ಒರಿಜಿನಲ್ ಆಗಿ ಸಿಗು, ಒರಿಜಿನಲ್ ಹ್ಯಾಬಿಟೇಟ್, ಅದರ ಒಂದು ಒರಿಜಿನಲ್ ಹ್ಯಾಬಿಟೇಟ್ ಅಂತಂದ್ರೆ ಆವಾಸ ಸ್ಥಾನ, ಅಲ್ಲಿ ಮಾತ್ರ ಅವು ಕಂಡು ಬರುವಂತ, ಇಷ್ಟು ನಿಮಗೆ ಗೊತ್ತಿರಕ್ಕೆ ಸಾಧ್ಯವಿರಬೇಕು. ಪಾಯಿಂಟ್ ಅಂಡರ್ಸ್ಟುಡ್?
ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರೋದು, ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಓಕೆ, ಇಂಟ್ರೆಸ್ಟ್ ಬರ್ತಾ ಇದೆ ನಾ ಇಲ್ಲೋ? ಹಾ, ನಾ ಸಿಕ್ಕಾಪಟ್ಟೆ ಲೈಕ್ ಬರಾಕತ್ತು, ಮತ್ತೆ ಎರಡನ್ನೂ ದಾಟಿಸಿದ್ರು. ಹಾ, ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಲೋಕಲ್ ಕ್ಲೈಮೇಟಿಕ್ ಕಂಡೀಷನ್ಸ್. ಓಕೆ, ಹಾ ಇರ್ಲಿ ಇರ್ಲಿ. ಹಾ ಓಕೆ, ಸೊ ಸ್ವಲ್ಪ ಬೆಳಗಿನ ಜಾವ ಅಲ್ಲ, ಕೆಮ್ಮು ಜಾಸ್ತಿ ಬರ್ತಾ ಇದೆ, ಸ್ವಲ್ಪ ಹೊರಗಡೆ ಕೋಲ್ಡ್ ಇತ್ತು, ವಾಕಿಂಗ್ ಹೋದಾಗ ಸ್ವಲ್ಪ ಕೋಲ್ಡ್ ಇದೆ. ಓಕೆ ಇರ್ಲಿ. ಸೊ ಈಗ ಇನ್ನೊಂದು, ಇಲ್ಲಿ ಜಿಯೋಗ್ರಫಿ ರಿಫ್ಲೆಕ್ಟ್ಸ್ ಎವ್ರಿಥಿಂಗ್. ನಾನು ಯಾಕೆ ನಿಮಗೆ ಇದನ್ನೆಲ್ಲ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಹಿಡ್ಕೊಂಡು, ಬಂಗಾಳದ ಹುಲಿ ಹಿಡ್ಕೊಂಡು, ಗಿರ್ ಕಾಡುಗಳನ್ನ ಹಿಡ್ಕೊಂಡು, ನಮ್ಮ ಓಕೆ ಸೊ ಯಾವುದು ಸ್ಯಾಂಡಲ್ವುಡ್ ಓಕೆ ಸೊ ಟ್ರೀಸ್ ಹಿಡ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯು ನೀಡ್ ಟು ಕನೆಕ್ಟ್ ದ ಥಿಂಗ್. ಓಕೆ ಸೊ ಇವನ್ನೆಲ್ಲ ಏನ್ ಮಾಡ್ಬೇಕಂತಂದ್ರೆ, ಓಕೆ ಸೊ ಕನೆಕ್ಟ್ ದ ಥಿಂಗ್ಸ್, ಕನೆಕ್ಟ್ ಮಾಡಕ್ ಬರ್ಬೇಕು. ಮತ್ತೆ ನಾವ್ ಈಗ ಓದ್ತಾ ಇರೋದು ಇದೆಲ್ಲ ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಫ್ಯಾಕ್ಟ್ಸ್. ಜಿಯೋಗ್ರಫಿ ರಿಫ್ಲೆಕ್ಟ್ಸ್ ಎವ್ರಿಥಿಂಗ್. ಓಕೆ ಸೊ ನೀವು ನೇಚರ್ ಅನ್ನ ಬರೀ ನೋಡಿದ್ರೆ ಸಾಕು ಗೊತ್ತಾಗ್ಬಿಡ್ತು. ಫಾರ್ ಎಕ್ಸಾಂಪಲ್, ಓಕೆ ಸೊ ಈಗ ಮುಳ್ಳಿನ ಗಿಡಗಳು ನಮ್ಮ ಉತ್ತರ ಕರ್ನಾಟಕದ ಕೆಲವು ಬಹಳಷ್ಟು ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ನಾವು ನೋಡಿದೀವಿ ಅಂತಂದ್ರೆ ಏನಾಗ್ತೈತೆ ಅಂತಂದ್ರೆ, ಸೊ ನೀವು ಬಸ್ ನಾಗ ಹೋಗ್ಬೇಕಾದಾಗ ನೋಡಿದ್ರಿ ಅಂತಂದ್ರೆ ಮುಳ್ಳಿನ ಗಿಡಗಳು ಕಾಣಿಸ್ತವೆ. ಇವನ್ನ ನಾವು ಮುಳ್ಳಿನ ಕಂಟಿ ಅಂತ ಕರಿತೀವಿ, ಅಥವಾ ಪೀಕ್ ಜಾಲೆ ಅಂತ ಕರಿತೀವಿ. ಈ ಮುಳ್ಳಿನ ಗಿಡಗಳು ಕಾಣ್ತಾ ಇದ್ವು ಅಂತಂದ್ರೆ ಅದರ ಅರ್ಥ ಏನು, ಅಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ಕಡಿಮೆ ಆಗೋದ್ರಲ್ಲಿ ಅಷ್ಟೇ ಬೆಳೀತು. ಈ ಫಾರ್ ಎಕ್ಸಾಂಪಲ್ ನೀವು ಧಾರವಾಡ, ಮಡಿಕೇರಿ, ಹಾಸನ, ಮಂಗಳೂರು ಅಲ್ಲಿ ಹೋಗಿ ನೀವು ಮುಳ್ಳಿನ ಕಂಟಿ ನೋಡಿದ್ರೆ ಒಂದು ಸಿಗುದಿಲ್ಲ, ಯಾಕಂದ್ರೆ ಮಳೆ ಜಾಸ್ತಿ ಆಗುವ ಪ್ರದೇಶ. ಮಳೆ ಕಡಿಮೆ ಇತ್ತು ಅಂತಂದ್ರೆ ಕಂಟಿಗಳು ಬೆಳೀತಾವ, ಮಳೆ ಜಾಸ್ತಿ ಇತ್ತು ಅಂದ್ರೆ ಇದು ಬೆಳೀತಾವ. ಅಂದ್ರೆ ಜಸ್ಟ್ ನಿಮಗೆ ನೋಡ್ರೆ ಗೊತ್ತಾಗ್ತದೆ. ನೀವು ಒಂದು ಊರಲ್ಲಿ ಹೋಗ್ತಾ ಇದ್ದೀರಿ ಬಸ್ ಅಲ್ಲಿ, ಆ ಬಸ್ ಅಲ್ಲಿ ಹೋಗ್ಬೇಕಾದಾಗ ನೀವು ಒಟ್ಟೆ ಒಂದು ಕಂಟಿಯನ್ನ ನೋಡ್ತಾ ಇಲ್ಲ, ಒಂದು ಮುಳ್ಳಿನ ಗಿಡ ಸಿಗ್ತಾ ಇಲ್ಲ ಅಂದ್ರೆ ನೀವು ಅನ್ಕೊಂಡ್ಬಿಡ್ಬೇಕು, ಏನಿಲ್ಲ ಸರ್ ಇಲ್ಲಿ ಬಹಳ ಮಳೆ ಚೆನ್ನಾಗ್ ಆಗ್ತಾ ಇದೆ. ನೀವು ಯಾವ ಜಿಯೋಗ್ರಫಿ ಬುಕ್ ತೆಗೆದು ಓದೋದು ಬೇಕಾಗಿಲ್ಲ, ಅಲ್ಲಿ ಸ್ಥಳೀಯ ವಾಯುಗುಣ ಅಲ್ಲಿ ಆ ಸಸ್ಯವರ್ಗ ನಿಮಗೆ ತೋರಿಸ್ತಾ ಇರ್ತದೆ. ಸಸ್ಯವರ್ಗನೇ ಸಾಕ್ಷಿ ಸ್ಥಳೀಯ ವಾಯುಗುಣಕ್ಕೆ, ಅದೇ ನಿಮಗೆಲ್ಲ ಎದ್ದು ತೋರಿಸ್ತಾ ಇರ್ತದೆ. ಓಕೆ ಸೊ ವಿಜಯಪುರ ಇರ್ಬೋದು, ಓಕೆ ಸೊ ಈ ಕಡೆ ಎಲ್ಲ ಅಂದ್ರೆ ಮಳೆ ಕಡಿಮೆ ಆಗುವಂತ ಪ್ರದೇಶ. ಇನ್ನ 2 ಕಿಲೋಮೀಟರ್ ಹೋಗುತ್ತ ನಾನು ಬರೀ ಮತ್ತೆ ಮುಳ್ಳಿನ ಕಂಟಿನ ಇದ್ದು ಅಂತಂದ್ರೆ ಕತೆ ಬಗ್ಗೆ ಇರಲಿ. ಓಕೆ ಸೊ ಅವ್ರದ್ದು ಸೆಲೆಬ್ರೇಷನ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಓಕೆ ಸೊ ಜಸ್ಟ್ ಜೋಕ್ ಮಾಡಿದ್ದು. ಅಂದ್ರೆ ಮಳೆ ಹೆಚ್ಚಾಗುವಂತ ಪ್ರದೇಶಗಳು, ಮಳೆ ಕಡಿಮೆ ಆಗುವಂತ ಪ್ರದೇಶ, ಇವೆಲ್ಲ ಏನಾಗ್ತಾವ ಅಂತಂದ್ರೆ ನೇಚರ್ ನಮ್ಗೆ ರಿಫ್ಲೆಕ್ಟ್ ಮಾಡ್ತದೆ. ಓಕೆ ಸೊ ಇಲ್ಲಿ ನಿಮ್ಗೆ ಹಂಗೆ. ಓಕೆ ಸೊ ಇಲ್ಲಿ ಏನಾಗ್ತೈತೆ ಅಂತಂದ್ರೆ, ಓಕೆ ಸೊ ನೀವು ಅಮೆಜಾನ್ ಕಾಡುಗಳನ್ನ ನೋಡಿದಾಗ ಅಲ್ಲಿ ಸ್ಥಳೀಯ ಪ್ರಭೇದಗಳು ಕಂಡು ಬರ್ತವೆ. ಓಕೆ ಸೊ ಅಲ್ಲಿರ್ತಕ್ಕಂತಹ ಸ್ಥಳೀಯ ಪ್ರಭೇದಗಳು, ಓಕೆ ಸೊ ಯಾವುದು, ಪುಮಾ, ಜಾಗ್ವಾರ್, ಪ್ಯಾಂಥರ್, ಲಾರ್ಜೆಸ್ಟ್ ಅನಕೊಂಡ, ಲಾರ್ಜೆಸ್ಟ್ ಪೈಥಾನ್ ಆಫ್ ದಿ ವರ್ಲ್ಡ್ ದಟ್ ಇಸ್ ಅನಕೊಂಡ. ಓಕೆ ಸೊ ಈ ರೀತಿ ಬರ್ತದೆ ಅರ್ಥ ಅಂಡಸ್ಟು. ಅಂದ್ರೆ ಅಲ್ಲಿ ಫಾರೆಸ್ಟ್ ಇರೋದಿಲ್ಲ ಅಂತಲ್ಲ, ಮತ್ತೆ ಎಚ್ ಕೆದಲ್ಲಿ ಫಾರೆಸ್ಟ್ ಇಲ್ಲ ಅಂತಲ್ಲ, ಫಾರೆಸ್ಟ್ ಇರ್ತಾವ ಬಟ್ ಕಡಿಮೆ ಇರ್ತವೆ. ಓಕೆ ನೆಕ್ಸ್ಟ್ ನೋಡಿ, ಅಮೆಜಾನ್ ಕಾಡಿನ ವಿಶೇಷತೆಗಳು ಇನ್ನೊಮ್ಮೆ. ಸೊ ಅತ್ಯಂತ ದಟ್ಟವಾದ ಕಾಡು, ಡೆನ್ಸೆಸ್ಟ್ ಫಾರೆಸ್ಟ್ ಆಫ್ ದ ವರ್ಲ್ಡ್. ನೆಕ್ಸ್ಟ್ ನಿತ್ಯ ಹರಿದ್ವರ್ಣದ ಕಾಡು, ಎವರ್ ಗ್ರೀನ್ ರೈನ್ ಫಾರೆಸ್ಟ್. ಇದ್ರ ಜೊತೆಗೆ ಹೈಯೆಸ್ಟ್ ಬಯೋಡೈವರ್ಸಿಟಿ, ಅತಿ ಹೆಚ್ಚು. ಓಕೆ ಸೊ ಅತಿ ಹೆಚ್ಚು ಏನಿದೆ ಇವು, ಓಕೆ ಸೊ ಪ್ರಭೇದಗಳನ್ನು ಹೊಂದಿದವು ಬಯೋಡೈವರ್ಸಿಟಿ. ನೆಕ್ಸ್ಟ್ ಕೆಲವೊಂದು ಸ್ಥಳೀಯ ಪ್ರಭೇದಗಳನ್ನು ಹೊಂದಿದವು ಇದರ ಜೊತೆಗೆ. ಇನ್ನು ನೆಕ್ಸ್ಟ್ ಇನ್ನೊಂದಿದೆ, ನಿಮ್ಗೆ ಇದನ್ನ ಹೇಳಿದ್ರೆ ಬಹಳ ಖುಷಿ ಆಗುವಂಥದ್ದು ಇನ್ನೊಂದೇನು ನಮ್ಮ ಅಮೆಜಾನ್ ಕಾಡುಗಳ ಬಗ್ಗೆ ಅಂತಂದ್ರೆ, ಸೊ ಅಮೆಜಾನ್ ಕಾಡು ಜಗತ್ತಿಗೆ ಬೇಕಾಗುವಂತ ಆಕ್ಸಿಜನ್ ಕೊಡ್ತಿದೆ. ಇಡೀ ಜಗತ್ತಿಗೆ ಬೇಕಾಗುವ 20% ಆಕ್ಸಿಜನ್ ನಮ್ಗೆ ಅಮೆಜಾನ್ ಕಾಡುಗಳಿಂದ ಬರೋದು. ಇಡೀ ಜಗತ್ತಿಗೆ ಏನ್ ಬೇಕಾಗ್ತಾ ಇದೆ ನಮ್ಗೆ ಕಾಡು, ಯಾವುದು, ಆಕ್ಸಿಜನ್ ಅಂದ್ರೆ ಆಮ್ಲಜನಕ. ಈ ಆಮ್ಲಜನಕದಲ್ಲಿ, ಟೋಟಲ್ ಆಮ್ಲಜನಕದಲ್ಲಿ 20% ಆಮ್ಲಜನಕ ನಮ್ಗೆ ಎಲ್ಲಿಂದ ಬರೋದು, ದಟ್ ಇಸ್ ಫ್ರಾಮ್ ಓಕೆ ಸೊ ಅಮೆಜಾನ್ ಫಾರೆಸ್ಟ್. 20% ಆಕ್ಸಿಜನ್ ಅನ್ನ ಅಮೆಜಾನ್ ಕಾಡುಗಳು ಇಡೀ ಜಗತ್ತಿಗೆ ಕೊಡ್ತವ. ಅದಕ್ಕೆ ಅಮೆಜಾನ್ ಕಾಡುಗಳನ್ನ ನಾವು ಫೇಮಸ್ ಆಗಿ ಏನಂತ ಕರಿತೀವಿ, ಲಂಗ್ಸ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ. ಲಂಗ್ಸ್, ಲಂಗ್ಸ್ ಆಫ್ ದಿ ವರ್ಲ್ಡ್, ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಜಗತ್ತಿನ ಶ್ವಾಸಕೋಶಗಳು, ಜಗತ್ತಿನ ಶ್ವಾಸಕೋಶಗಳು ಅಂತೇಳಿ ಅಮೆಜಾನ್ ಕಾಡುಗಳನ್ನ ಕರಿತೀವಿ. ಬಹಳ ಇಂಪಾರ್ಟೆಂಟ್, ಯಾಕಂತಂದ್ರೆ ಇಡೀ ಜಗತ್ತಿಗೆ ಬೇಕಾಗುವ ಆಕ್ಸಿಜನ್ ಅನ್ನ ಒಟ್ಟು ಪ್ರಮಾಣದಲ್ಲಿ 20% ಈ ಕಾಡುಗಳು ಕೊಡ್ತವ. ಅದಕ್ಕೆ ನಾವು ಜಗತ್ತಿನ ಶ್ವಾಸಕೋಶಗಳು, ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತೇಳಿ ಅಮೆಜಾನ್ ರೈನ್ ಫಾರೆಸ್ಟ್ ಅನ್ನ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಇದೆಲ್ಲ ಎಕ್ಸಾಮ್ಗೂ ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದರ ಜೊತೆಗೆ
ಒಂದು ಕಳವಳಕಾರಿಯಾದಂತ ಸಂಗತಿ ಏನಂತಂದ್ರೆ, ಮೊನ್ನೆ ಅಮೆಜಾನ್ ಕಾಡಿಗೆ ಬೆಂಕಿ ಬಿದ್ದಿತ್ತು. ದೇರ್ ವಾಸ್ ಅ ಫೈರ್ ಇನ್ ಅಮೆಜಾನ್ ಫಾರೆಸ್ಟ್ ಫೈರ್. ಓಕೆ, ಸೊ ಅಮೆಜಾನ್ ಕಾಡಿಗೆ ಏನ್ ಬಂದಿತ್ತು ಅಂತಂದ್ರೆ ಬೆಂಕಿ ಬಂದಿತ್ತು. ಸೊ ಒಂದು ಒಂದು ದಿವಸದಲ್ಲಿ, ಒಂದು ನಿಮಿಷದಲ್ಲಿ, ಓಕೆ, ಸೊ ಒಂದೊಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ಏರಿಯಾ ಸುಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿತ್ತು. ಇದನ್ನ ಆರಿಸಕ್ಕೆ ಬ್ರೆಜಿಲ್ ಗೌರ್ಮೆಂಟ್ ಕೂಡ ಅಷ್ಟಾಗಿ ಏನ್ ಮಾಡ್ಲಿಲ್ಲ ಅಂತಂದ್ರೆ ಕ್ರಮಗಳನ್ನ ಕೈಗೊಳ್ಳಿಲ್ಲ. ಇನ್ನೊಂದು ಮಾತನ್ನ ಹೇಳಿರ್ತೀನಿ, ಇದಕ್ಕೆ ಕಾಡ್ಗಿಚ್ಚು ಅಂತ ಕರೀತಾರೆ. ವೆರಿ ಗುಡ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕೆಲವು ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನೇ ಇಂಥ ಕೆಲಸಗಳನ್ನ ಬ್ರೆಜಿಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಬ್ರೆಜಿಲ್ ಅಲ್ಲಿ ಏನ್ ಮಾಡ್ತಾರೆ, ಬೇಸಿಗೆ ಕಾಲದೊಳಗಡೆ, ಓಕೆ, ಸೊ ತಮಗೆ ಬೇಕಾದಂತ ಗಂಧದ ಮರಗಳು, ಓಕೆ, ಸೊ ತೇಗದ ಮರಗಳು, ಬೆಲೆ ಬಾಳುವಂತ ಮರಗಳನ್ನ ಕಡ್ಕೊಂಡು ತಗೊಂಡು ಹೋಗ್ಬಿಡೋದು. ಇನ್ನ ಗೌರ್ಮೆಂಟ್ ಅದ್ರ ರಿಪೋರ್ಟ್ ಕೇಳ್ತಾರೆ. ಆ ರಿಪೋರ್ಟ್ ಕೇಳಿದಾಗ ಮರಗಳಲ್ಲಿ ಇರೋದಿಲ್ಲ. ಅದಕ್ಕೆ ಏನ್ ಮಾಡೋದು, ಬೇಸಿಗೆ ಕಾಲ ಬಂದಾಗ ತಾವೇ ಬೆಂಕಿ ಹಚ್ಚಿ ಸುಟ್ಬಿಡೋದು. ಕಾಡೆಲ್ಲ ಸುಡೋ ಮಟ್ಟ ಸುಮ್ಮನೆ ಇರೋದು. ಕಾಡು ಸುಟ್ಟ ಮೇಲೆ ಅಲ್ಲಿ ಹೋಗಿ, ಸರ್ ಗಿಡ ಇತ್ತು, ಮರ ಇತ್ತು, ಮತ್ತದು ಸುಟ್ಟು ಹೋಗಿದೆ ಅಂತೇಳಿ ಗೌರ್ಮೆಂಟ್ಗೆ ಸುಳ್ಳು ರಿಪೋರ್ಟ್. ಇಂಥವು ಕೂಡ ಮಾಡ್ತಾರೆ. ಇನ್ನು ಕೆಲವೊಂದು ಏನ್ ಮಾಡಿದ್ರು ಅಂತಂದ್ರೆ, ಒಂಟೆಗಳು, ಈ ಒಂಟೆಗಳ ದೇಹದಿಂದ ಕೆಲವೊಂದು ಕೆಮಿಕಲ್ಸ್ ಬರ್ತಾ ಇದಾವ, ಮೀಥೇನ್ ಬರ್ತಾ ಇದೆ. ಆ ಮೀಥೇನ್ ಬರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಮೀಥೇನ್ ಅಂತಂದ್ರೆ ಫ್ಲಮ್ಮೇಬಲ್, ಅದು ಮೀಥೇನ್ ಇತ್ತು ಅಂತಂದ್ರೆ ಬೆಂಕಿ ಇನ್ನೂ ಜೋರು ತಗೋತಿತ್ತು. ಸೊ ಈ ಒಂಟೆಗಳ, ಓಕೆ, ಸೊ ಒಂದು, ಓಕೆ, ಸೊ ದೇಹದಿಂದ ಮೀಥೇನ್ ಬರ್ತಾ ಇದೆ. ಸೊ ಹೀಗಾಗಿ, ಸೊ ಆ ಮೀಥೇನಿಂದ ಇನ್ನೂ ಬೆಂಕಿ ಜಾಸ್ತಿ ಹತ್ಕೋತೈತೆ ಅಂತೇಳಿ ಇರೋ ಬರೋ ಒಂಟೆಗಳನ್ನೆಲ್ಲ ಕೊಂದು, ಸಾವಿರಾರು ಒಂಟೆಗಳನ್ನ ಎರಡು ಮೂರು ದಿವಸದಲ್ಲಿ ಸಾವಿರಾರು ಒಂಟೆಗಳನ್ನ ಕೊಂದು ಹೋಗ್ಬಿಟ್ಟು. ಅದರಿಂದ ನಿಜವಾಗ್ಲೂ ಮೀಥೇನ್ ಬರ್ತಾ ಇತ್ತೋ ಇಲ್ಲೋ, ಅಥವಾ ಆ ಮೀಥೇನು ಆ ಬೆಂಕಿ ಹತ್ತ ಕಾರಣ ಆಗಿತ್ತೋ ಇಲ್ಲೋ, ಏನು ಅದನ್ನ ಯೋಚನೆ ಮಾಡಲಿಲ್ಲ. ಸಾವಿರಾರು ಒಂಟೆಗಳ ಒಂದು ಸಾವಾಯ್ತು. ಅದನ್ನೇ ದೊಡ್ಡ ಮಾಫಿಯಾ ಮಾಡಿದ್ರು ಮಾಡಿರ್ಬೋದು. ಅಂದ್ರೆ ಜನ ಇವತ್ತೇನ್ ಮಾಡ್ತಾ ಇದಾರ, ಕೆಲವು ಜನ ಬ್ರೆಜಿಲ್ ಅಲ್ಲಿ ಹಿಂಗ್ ಮಾಡಿ ಕಾಡುಗಳನ್ನ, ಕಾಡಿನ ಪ್ರಾಣಿಗಳನ್ನ ನಾಶ ಮಾಡ್ತಾರೆ. ಸೊ ಇವರು ಇದೇ ತರ ಮಾಡ್ತಾ ಹೋಗಿದ್ರು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಾಡು ನಾಶ. ಇದು ನಮ್ಮ ಬಂಡೀಪುರದಲ್ಲಿ ಕೂಡ ಆಗಿತ್ತು. ಓಕೆ, ಸೊ ಹೋದ ವರ್ಷ ಬಂಡೀಪುರದಲ್ಲಿ, ಈಗೂ ಮತ್ತೆ ಇನ್ನೂ ಆದ್ರೂ ಏನು ಅಚ್ಚರಿ ಪಡಬೇಕಾಗಿಲ್ಲ. ಓಕೆ, ಸೊ ಹೋದ ವರ್ಷ ಬೇಸಿಗೆ ಕಾಲದಲ್ಲೇ ಏನಾಗಿತ್ತು, ಬಂಡೀಪುರದಲ್ಲಿ ಬೆಂಕಿ ಹತ್ಕೊಂಡಿತ್ತು. ಬೆಂಕಿ ಹತ್ಕೊಂಡು ಎಷ್ಟೋ ವರ್ಷ ಎಷ್ಟೋ ಸಮಯ ಆಗೋ ತನನು ಅಗ್ನಿಶಾಮಕದವರು ಅಲ್ಲಿ ಹೋಗ್ಲೇನೇ ಇಲ್ಲ. ಅಂದ್ರೆ ಇವೆಲ್ಲ ಏನಂತಂದ್ರೆ ನಮಗೆ ಒಂದು ಸಂಶಯಕ್ಕೆ ಆಸ್ಪದ ಮಾಡಿಕೊಡುವಂಥ. ಅದೇನೇ ಇರಲಿ, ಇಡೀ ಜಗತ್ತಿನೊಳಗಡೆ ಕಾಡುಗಳನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು. ಬರೀ ಸರ್ಕಾರ ಅಷ್ಟೇ ಅಲ್ಲ, ಎಲ್ಲರ ಕರ್ತವ್ಯ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ರಿ, ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು, ಇವತ್ತು ನಮ್ಮಲ್ಲೇನೆ ನೋಡ್ತಾ ಇದ್ರಿ. 30-40 degrees ಉಷ್ಣಾಂಶ ಆಗ್ತಾ ಇದೆ. ಇನ್ನು ಫೆಬ್ರವರಿ, ಇವತ್ತು ಲಾಸ್ಟ್ ಡೇಟ್ ಫೆಬ್ರವರಿಲೇನೆ 30-35 degrees Celsius. ಕರ್ನಾಟಕದ ನಿನ್ನೆ ನಾನು ನ್ಯೂಸ್ ಅಲ್ಲಿ ನೋಡಿದೆ, ರಾತ್ರಿ ಲೇಟ್ ನೈಟ್ ನ್ಯೂಸ್ ಅಲ್ಲಿ ನೋಡಿದೆ, ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ 40 ದಾಟ್ತಾ ಇದೆ ಉಷ್ಣಾಂಶ. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 40 degrees ದಾಟ್ತಾ ಇದೆ ಉಷ್ಣಾಂಶ. ಇನ್ನು ನಾವು ಫೆಬ್ರವರಿಯಲ್ಲಿ ಇದೀವಿ. ಓಕೆ, ಸೊ ಆಕ್ಚುಲಿ ಬೇಸಿಗೆ ಕಾಲ ಶುರು ಆಗೋದು ಮಾರ್ಚ್ ಇಂದ ಶುರು ಆಗೋದು. ಮಾರ್ಚು, ಏಪ್ರಿಲು, ಮೇ, ಇನ್ನೂ 3 ತಿಂಗಳಲ್ಲಿ 45 ದಾಟ್ತು ಅಂತಂದ್ರೆ ಬಹಳ ಪ್ರಾಬ್ಲಮ್ ಆಗ. ಯಾಕಂದ್ರೆ ಉಷ್ಣಾಂಶ ಹೆಚ್ಚಾದಂಗಾದಂಗೆ, ಸೊ ಏನಾಕೊಂತ ಹೋಗ್ತೈತಂತಂದ್ರೆ ಮರಗಿಡಗಳಲ್ಲಿ ಇರ್ತಕ್ಕಂಥ ತೇವಾಂಶ ಆರ್ತಾ ಹೋಗ್ತದೆ. ಹೌದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಕಲಬುರಗಿ ಇರ್ಬೋದು, ಸೊ ಬಹಳ ಉಷ್ಣಾಂಶ ಆಗ್ತದೆ. ಮತ್ತೆ ಇದರಿಂದ ಏನಾಗೋದು, ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಕೆರೆಗಳು, ಲೇಕ್ಸ್ ಅಂತ ಕರಿತೀವಿ, ಅಲ್ಲಿ ಇರ್ತಕ್ಕಂಥ ನೀರು ಆವಿಯಾಗಿ ಹೋಗ್ಬಿಡ್ತೈತೆ. ನಮಗೆ ದಿನಾನು ನೋಡೋರಿಗೆ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾವು ರಾಯಚೂರಲ್ಲಿ ಇದೀವಿ, ಯಾದಗಿರಿಯಲ್ಲಿ ಇದೀವಿ ಅಂತ ಹೇಳ್ಕೊಡು. ಸೊ ಅಲ್ಲೊಂದು ಕೆರೆ ಇದೆ, ಸಿಕ್ಕಾಪಟ್ಟೆ ಬಿಸಿಲಿಗೆ ಆ ಕೆರೆಯಲ್ಲಿ ಇರ್ತಕ್ಕಂಥ ನೀರು ಆವಿಯಾಗಿ ಹೋಗ್ಬಿಡ್ತೈತೆ, ತಿನ್ನಲು ಹೋಗ್ತಿರ್ತೈತೆ, ಕುಡಿಯೋ ನೀರಿನ ಸಮಸ್ಯೆಗಳು ಬರ್ತವೆ. ಓಕೆ, ಸೊ ಇವೆಲ್ಲ ಏನಿದಾವ ಅಂತಂದ್ರೆ ಪ್ರಾಬ್ಲಮ್ ಆಗ ಶುರು. ಮತ್ತೆ ಮಣ್ಣು ಒಣಗ್ತದೆ, ಮಣ್ಣು ಒಣಗೋದ್ರಿಂದ ಕೆಳಗಡೆ ಇರ್ತಕ್ಕಂಥ ನೀರನ್ನ ಮೇಲ್ಜಕ್ಕೊಂಡು ಅದನ್ನು ಕೂಡ ಇವ್ಯಾಪರೇಷನ್ ಮಾಡ್ತೀವಿ. ಹಿಂಗೆ ಮುಂದುವರಿತು ಅಂತಂದ್ರೆ ಸುಮಾರು ವರ್ಷಗಳ ನಂತರ ಅಲ್ಲಿ ಗ್ರೌಂಡ್ ವಾಟರ್, ಅಂತರ್ಜಲ ಮಟ್ಟ ಕೂಡ ಕುಸಿತಾವು. ಮತ್ತೆ ಅತಿಯಾದಂತಹ ಒಂದು ಶಾಖ ಇರೋದ್ರಿಂದ, ಅತಿಯಾಗಿ ಟೆಂಪರೇಚರ್ ಹೆಚ್ಚಾಗೋದ್ರಿಂದ ಇದು ಮನುಷ್ಯಗೂ ಒಳ್ಳೇದಲ್ಲ. ಯಾಕಂದ್ರೆ ಮನುಷ್ಯನ ಒಂದು ವರ್ಕ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆಗ್ಬಿಡ್ತದೆ, ನಿಮ್ಗೂ ಗೊತ್ತಿದೆ. ಮತ್ತೆ ಮನೆ ಜನ ಮನೆ ಬಿಟ್ಟು ಹೊರಗಡೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಅನ್ಸಿದಂಗೆ, ನನಗೆ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ, ಕೆಲವೊಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಸೊ ವರ್ಕಿಂಗ್ ಟೈಮ್ ಅನ್ನ ಚೇಂಜ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬೆಳಿಗ್ಗೆ ಅವರು ವರ್ಕಿಂಗ್ ಮಾಡಿ ಬರೋದು, ಓಕೆ, ಸೊ ಮಧ್ಯಾಹ್ನ ಹೊರಗಡೆ ಹೋಗೋದನ್ನೇ ಇಲ್ಲ. ಯಾಕಂದ್ರೆ ಈ ನಮೂನಿ ಬಿಸಿಲಿಗೆ ಯಾರು ಹೋಗ್ತಾರೆ ಹೊರಗಡೆ? ಹೋಗೋದಿಲ್ಲ. ಈವನ್ ಸ್ಕಿನ್ ಡಿಸೀಸ್ ಕೂಡ ಬರ್ತಾವ. ಅತಿಯಾದಂತ ಏನಾಗ್ತಾ ಇದೆ ಅಂತಂದ್ರೆ, ಸೊ ಒಂದು ಟೆಂಪರೇಚರ್, ಸ್ಕಿನ್ ಮೇಲೆ ಬಹಳ ನಮಗೆ ಟೆಂಪರೇಚರ್ ಬಿತ್ತು, ಶಾಖ ಶಕ್ತಿ ಬಂತಂದ್ರೆ ಚರ್ಮ ಒಣಗ್ತದೆ, ಒಣಗಿ ಏನಾಗ್ಬಿಡುದು, ಚರ್ಮ ಸುಟ್ಟುಬಿಡುದು. ಸೊ ಜಲ್ದಿ ಏಜ್ ಆದವ್ರ ತರನು ಕಾಣಕ್ ಶುರು ಮಾಡ್ತಾರೆ. ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂದ್ರೆ ಎಲ್ಲಾ ರೀತಿಯಿಂದ ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದಷ್ಟೇ ಅಲ್ಲದೆ ನಮ್ಮ ಬೆಳೆಗಳು, ನಾವೇನೋ ಮನೆ ಒಳಗೆ ಬರ್ತೀವಿ, ಫ್ಯಾನ್ ಹಾಕ್ತಿವಿ, ಕೂಲರ್, ಎ ಸಿ ಉಪಯೋಗ ಮಾಡ್ತೀವಿ, ಆದ್ರೆ ನಮ್ಮ ಬೆಳೆಗಳು, ನಮ್ಮ ಆಹಾರ ಹೊರಗಡೆನೆ ಇರ್ಬೇಕು.
ಆಹಾರ ಪದಾರ್ಥಗಳ ಮೇಲೂ ಪ್ರಭಾವ ಬೀರ್ತಿದೆ. ಇಷ್ಟು ಇವತ್ತು ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ನಮ್ಮ ಹಣ್ಣುಗಳು, ಕಾಯಿಗಳು, ತರಕಾರಿಗಳು ತಮ್ಮ ಪೌಷ್ಟಿಕತೆಯನ್ನ ಕಳ್ಕೊಳ್ತಾ ಇದೆ. ಆಹಾರ ಕೇವಲ ಹೊಟ್ಟೆ ತುಂಬಿಕೊಳಕ್ ಆಗ್ತಾ ಇದೆ ಅಷ್ಟೇ, ಫಿಸಿಕಲಿ ನಮಗೆ ಹೊಟ್ಟೆ ತುಂಬ್ತಾ ಇದೆ ಅಷ್ಟೇ, ಬಟ್ ಸಿಗಬೇಕಾದಂತ ವಿಟಮಿನ್ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಮನುಷ್ಯ ಕುಲ ದಿನೇ ದಿನ ಏನಾಗ್ತಾ ಇದೆ, ವೀಕ್ ಆಗ್ತಾ ಹೋಗ್ತದೆ. ಓಕೆ, ಸೊ ಹಿಂಗಾಗಿ ಸೊ ಕಾಡುಗಳನ್ನ ಸಂರಕ್ಷಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಅದನ್ನೇ ನಾನು ನಿಮಗೆ ಹೇಳಿದ್ದು. ಈಗ ಫೆಬ್ರವರಿಯಲ್ಲೇನೆ ನಮಗೆ ಬೇಸಿಗೆ ಕಾಲ ಅಂದಂಗೆ ಅನಿಸ್ತಾ ಇದೆ, ಇನ್ನೊಂದು ಎರಡು ಮೂರು ತಿಂಗಳಿಗಂತೂ ಮುಗದ ಹೋಯ್ತು. ಆಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಇಂಡೋನೇಷ್ಯಾ ಕಡೆ ಎಲ್ಲ ಜ್ವಾಲಾಮುಖಿಗಳು ಬರ್ತಾ ಇದೆ. ಜ್ವಾಲಾಮುಖಿ ಬರೋದ್ರಿಂದ ಇನ್ನೂ ಬಹಳ ಕೆಟ್ಟದ್ದು, ಅದರ ಉಷ್ಣಾಂಶ ಮತ್ತೆ ಹೊರಗಡೆ ಬರೋದು. ಮತ್ತು ಜ್ವಾಲಾಮುಖಿ ಬಂತಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ದೊಡ್ಡ ಪ್ರಮಾಣದ ದಟ್ಟವಾದ ಧೂಳು ಆವರಿಸ್ಕೊಂಡು ಬರೋದು. ಈ ಧೂಳು ಆವರಿಸ್ಕೊಂಡ್ಬಿಟ್ಟು ಅಂದ್ರೆ ಸೂರ್ಯನ ಶಾಖ ಶಕ್ತಿ ಒಳಗಡೆ ಬರೋದಿಲ್ಲ, ಮತ್ತು ಒಳಗಡೆ ಇದ್ದಂತ ಶಾಖ ಶಕ್ತಿ ಹೊರಗಡೆ ಹೋಗೋದಿಲ್ಲ, ಒಳಗಡೆ ಟೆಂಪರೇಚರ್ ಜಾಸ್ತಿ ಹಾಕೊಂತ ಹೋಗುದು. ಹಾ, ಯಾದಗಿರಿ ವರ್ಕಿಂಗ್ ಟೈಮ್ಸ್ ಮಾರ್ನಿಂಗ್ 6 to 12, 4 to 6 ಹಾ ಇರ್ಬೋದು. ಓಕೆ, ಸೊ ಚೇಂಜ್ ಮಾಡ್ತಾರೆ ಎಲ್ಲ ಕಡೆ ಆಲ್ಮೋಸ್ಟ್. ಈಗ ಚೇಂಜ್ ಮಾಡಿರ್ಬೋದು ಅಂತೇಳಿ ನಾನು ಅನ್ಕೋತೀನಿ, ನಾನು ಟಿವಿಯಲ್ಲಿ ನೋಡಿದ್ದು. ಓಕೆ, ಸೊ ಟಿವಿಯಲ್ಲಿ ನಾನು ನೋಡಿದ್ದೀನಿ. ಓಕೆ, ಸೊ ಬಹಳಷ್ಟು ಕಡೆ ಏನಂತಂದ್ರೆ ಅದನ್ನ ಚೇಂಜ್ ಮಾಡ್ತಾರೆ, ಟೈಮಿಂಗ್ ಎಲ್ಲ ಚೇಂಜ್ ಮಾಡ್ಕೊಂತ ಹೋಗ್ತಾರೆ. ಓಕೆ, ಸೊ ಯಾಕಂತಂದ್ರೆ ಬಹಳ ಒಂದು ಇದ್ರ ಕಾಲ, ಇವನ್ ಬೇಸಿಗೆ ಕಾಲದಲ್ಲಿ ರಜೆ ಕೂಡ ಅದಕ್ಕೆ ಕೊಡೋದು. ಓಕೆ, ಸೊ ನೀವು ಸ್ಕೂಲ್ ಅಲ್ಲಿ ಇದ್ದಾಗ 1 to 10 ಇದ್ದಾಗ ನಿಮ್ಗೆ ಸಮರ್ ಹಾಲಿಡೇಸ್ ಕೊಡ್ತಾರಲ್ಲ. ಓಕೆ, ಸೊ ಎಕ್ಸಾಮ್ ಮುಗಿದು ವಾರ್ಷಿಕ ಪರೀಕ್ಷೆ ಮುಗಿದು ಅಂದ್ರೆ 2-3 ತಿಂಗಳು ಏನಾಗ್ಬಿಡ್ತಾವ. ಓಕೆ, ಸೊ ಹುಡುಗರಿಗೆ ಸೂಟಿ ಕೊಡ್ತಾರೆ, ಶಾಲೆಯನ್ನ ರಜೆ ಕೊಡ್ತಾರೆ. ಯಾಕೆ ಇದೇ ಕಾರಣ, ಇಷ್ಟು ಟೆಂಪರೇಚರ್ಗೆ ಮಕ್ಕಳು ಹೊರಗಡೆ ಬರೋದು ಬೇಡ ಅಂತ ಆ ವಯಸ್ಸಿನೊಳಗಡೆ. ಬಟ್ ಇವತ್ತು ಇಡೀ ವರ್ಷನೂ ಅದೇ ಟೆಂಪರೇಚರ್ ಮೇಂಟೈನ್ ಆಗ್ತಾ ಇದೆ. ಅಂದ್ರೆ ಇವೆಲ್ಲ ಏನಾಗ್ತಾ ಇದಾವ, ಭೂಮಿಯ ತಾಪ ಏರ್ತಾ ಇದೆ, ಭೂಮಿ ಬಿಸಿ ಆಗೋದಕ್ಕೆ ಇವೆಲ್ಲ ಕಾರಣ ಆಗ್ತದೆ. ಇವನ್ ಪಕ್ಷಿಗಳು ಕೂಡ ಸಾಯ್ತವೆ. ಇನ್ನೊಂದು ನೋಡಿ, ಒಂದು ಬೆಸ್ಟ್ ಇಲ್ಲಿ ಆಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಯಾವ್ದು? ಪಕ್ಷಿಗಳ ಸಾವು. ಓಕೆ, ಸೊ ಪಕ್ಷಿಗಳು ಸಾಯ್ತವೆ. ಯಾಕೆ? ಪಕ್ಷಿಗಳಿಗೆ ನೀರು ಬೇಕು ಕುಡಿಯಕ್ಕೆ. ಸೊ ಅವಕ್ಕೆ ನೀರು ಸಿಗೋದಿಲ್ಲ, ನೀರು ಸಿಗ್ಲಿಲ್ಲ ಅಂತಂದ್ರೆ ಅವು ಸಾಯ್ತವೆ. ಮತ್ತೆ ಪಕ್ಷಿಗಳ ಸತ್ತು ಅಂದ್ರೆ ಬಹಳ ಡೇಂಜರ್ ಇದೆ. ಯಾಕಂತಂದ್ರೆ ಇವತ್ತು ನಮ್ಮ ರೈತ ಹೊಲದಲ್ಲಿ ಬೆಳೆಗಳನ್ನ ಬೆಳೀತ, ಈ ಬೆಳೆಗಳನ್ನ ಬೆಳೆದಾಗ ಕೀಟಗಳು ಈ ಬೆಳೆಗಳನ್ನ ತಿನ್ನಕ್ ಬರ್ತವೆ. ಓಕೆ, ಸೊ ಈ ಬೆಳೆಗಳನ್ನ ಹಾಳು ಮಾಡಕ್ ಬಂದಂತ ಕೀಟಗಳನ್ನ ಯಾರು ತಿಂತಾರ? ಈ ಪಕ್ಷಿಗಳು ತಿಂತು. ಪಕ್ಷಿಗಳು ಕೀಟಗಳನ್ನ ತಿಂದು, ಓಕೆ, ಸೊ ಮನುಷ್ಯ ರೈತನ ಬೆಳೆಗಳನ್ನ ರಕ್ಷಣೆ ಮಾಡ್ತವೆ. ಆದ್ರೆ ಇವತ್ತು ಆ ಪಕ್ಷಿಗಳು ಬರೋದು ಕಡಿಮೆ ಆಗಿದಾವ, ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಾವೇನ್ ಮಾಡ್ತೀವಿ, ಸೊ ರೈತರು ಸೊ ಆ ಕೀಟನಾಶಕಗಳನ್ನ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಕೀಟನಾಶಕ ಅಂತಂದ್ರೆ ಪೆಸ್ಟಿಸೈಡ್ಸ್. ಓಕೆ, ಸೊ ಈಗ ಪಕ್ಷಿಗಳ ಸಂಖ್ಯೆ ಕಡಿಮೆ ಆದ್ರೆ ಅದಕ್ಕೆ ಬಿಸಿಲು ಇರ್ಬೋದು, ನೀರು ಇಲ್ಲದೆ ಇರ್ಬೋದು, ಅಥವಾ ನಮ್ಗೆ ಅದಕ್ಕೆ ಇನ್ನೊಂದು ಕಾರಣ ಇದೆ, ಆಗಲೇ ಒಬ್ರು ಹೇಳಿದ್ರಲ್ಲಿ. ಓಕೆ, ಸೊ 2G, 3G, 4G, 5G ಇವೆಲ್ಲ ತರಂಗಾಂತರಗಳು ಬರೋದ್ರಿಂದ ಅವು ಕೂಡ ಹಾಳಾಗ್ತವೆ. ಪಕ್ಷಿಗಳ ಸಂಖ್ಯೆ ಆಲ್ಮೋಸ್ಟ್ ನಶಿಸೋಗ್ಬಿಟ್ಟು ಪಕ್ಷಿಗಳ ಸಂಖ್ಯೆ. ಓಕೆ, ಸೊ ಹಿಂಗ ಆಗೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಸೊ ಕೀಟನಾಶಕಗಳನ್ನ ಆಡ್ ಮಾಡ್ತೀವಿ. ಯಾವಾಗ ನಾವು ಕೀಟನಾಶಕಗಳು ಮತ್ತೆ ರಸಗೊಬ್ಬರಗಳು ಫರ್ಟಿಲೈಸರ್ಸ್ ಅನ್ನ ನಾವು ಯಾವಾಗ ಅಲ್ಲಿ ಆಡ್ ಮಾಡ್ತೀವಿ, ಅಲ್ಲಿ ಆಡ್ ಮಾಡಿದೀವಿ ಅಂತಂದ್ರೆ ಮಣ್ಣು ಫಲವತ್ತತೆ ಕಳ್ಕೊಳ್ತದೆ. ಮನುಷ್ಯನ ದೇಹಕ್ಕೆ ರಾಸಾಯನಿಕಗಳು ಹೋಗ್ಬಾರ್ದು, ಬಟ್ ಇವತ್ತು ಬರೀ ಅವೇ ಹೋಗ್ತಾ ಇದೆ. ಓಕೆ, ಸೊ ನಾವು ಕೆಲವು ದಿವಸದಿಂದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಓದಿದ್ವಿ, ನಾವು ತಿನ್ನುವಂತ ಆಹಾರದೊಳಗಡೆ 90% ಆಹಾರ ವಿಷನೇ ಇದೆ. ಯಾಕಂದ್ರೆ ಬರೀ ಕೆಮಿಕಲ್ಸ್, ಇಟ್ಸ್ ಅ ಫುಲ್ ಆಫ್ ಕೆಮಿಕಲ್ಸ್. ಬರೀ ಅದ್ರೊಳಗೆ ಬಣ್ಣ ಹಾಕೋದು, ಯಾವುದೋ ಒಂದು ಎಸೆನ್ಸ್ ಹಾಕೋದು, ಇದ್ರೆಲ್ಲದ್ರಿಂದ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಹೈಯೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗ್ತದೆ. ಬರೀ ಸಿಗರೇಟು ತಂಬಾಕಿನಿಂದಲ್ಲ, ಇಂಥ ರಾಸಾಯನಿಕ ಸೇರಿಸಿದಂತ ಆಹಾರದಿಂದ ಕೂಡ ಕ್ಯಾನ್ಸರ್ ಬರ್ತಾ ಇದೆ. ಅಂದ್ರೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಕಾಡುಗಳ ಪ್ರಾಮುಖ್ಯತೆ ಎಷ್ಟಿದೆ. ಇವತ್ತು ಇಂಥ ಭಯಾನಕ ರೋಗಗಳು ಬರಕ್ ಕೂಡ ಈ ಕಾಡುಗಳು ಕಾರಣ ಆಗ್ತವೆ, ಕಾಡುಗಳ ನಾಶ ಕಾರಣ ಆಗ್ತವೆ. ಅದಕ್ಕೆ ಕಾಡುಗಳನ್ನ ಉಳಿಸ್ಬೇಕು, ಅವುಗಳನ್ನ ಬೆಳೆಸ್ಬೇಕು. ಅವುಗಳನ್ನ ಉಳಿಸಿದ್ರೇನೆ ಅವು ನಮ್ಮನ್ನ ಉಳಿಸ್ತವೆ. ಬಟ್ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಅಭಿವೃದ್ಧಿಯ ಹೆಸರಿನೊಳಗಡೆ ಎಲ್ಲಾ ಕಾಡುಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೀವಿ. ಸಾಕಷ್ಟು, ಒಂದು ಹೈವೇ ಮಾಡ್ಬೇಕು, ಒಂದು ಕಾರಿಡಾರ್ ಮಾಡ್ಬೇಕು, ಅಥವಾ ಒಂದು ಏರ್ಪೋರ್ಟ್ ಮಾಡ್ಬೇಕು, ಮಾಡೋಣ. ಬಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇರಬೇಕು. ನಾವಿನ್ನೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ, ಓಕೆ, ಸೊ ಉಳಿದಿದ್ದೆಲ್ಲ ಕಾಡು ಪರಿಸರ ಹಾಳು ಮಾಡಿ ನಾವು ಡೆವಲಪ್ಮೆಂಟ್ ಮಾಡಿ ಏರ್ಪೋರ್ಟ್ ಮಾಡಿ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ಆರೋಗ್ಯ ಬೇಕಲ್ಲ, ಆರೋಗ್ಯ ಇದ್ದಾಗ ನೀವು ಏರ್ಪೋರ್ಟ್ ಎಂಜಾಯ್ ಮಾಡ್ಬೋದು, ನೀವು ಹೈವೇನೂ ಎಂಜಾಯ್ ಮಾಡ್ಬೋದು. ಸೊ ಹೀಗಾಗಿ ಒಂದು ಸೈಂಟಿಫಿಕ್ ಆಗಿ ಏನ್ ಮಾಡ್ಬೇಕಂದ್ರೆ ಇವನ್ನೆಲ್ಲ ಸುಸ್ಥಿರವಾಗಿ ಇವನ್ನೆಲ್ಲ ಮಾಡ್ಕೋಬೇಕು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್. ಚೇತನ ವರ್ಲ್ಡ್ ಹೇಳ್ತಾ ಇದಾರೆ ಸೈಂಟಿಫಿಕ್ ಸೊಸೈಡ್, ಓಕೆ ಹಂಗೆ ಆಗಿದೆ. ಓಕೆ, ಸೊ ಸೈಂಟಿಫಿಕ್ ಸೊಸೈಡ್, ಸೊ ಅಂತವೆಲ್ಲ ನಡೀತಾ ಇದೆ. ಅಂದ್ರೆ ಇದ್ರ ಅರ್ಥ ಏನು, ಕಾಡುಗಳನ್ನ ಉಳಿಸ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಬ್ರೆಜಿಲ್ ಇಡೀ ಜಗತ್ತಿನೊಳಗಡೆ ಅತಿ ದೊಡ್ಡ ಕಾಡಿದೆ. ಈ ಕಾಡನ್ನ ಉಳಿಸೋಕು ಕೂಡ ಇವತ್ತು ಸರ್ಕಾರಗಳು ಪಣ ತೊಡ್ತಾ ಇಲ್ಲ. ಓಕೆ, ಸೊ ಬಹಳ ನೆಗ್ಲಿಜೆನ್ಸ್ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಮಲ್ಟಿಪಲ್ ಎಫೆಕ್ಟ್ ಆಗೋದು, ಇದು ಒಳ್ಳೆ ಬಂದೇ ಬರೋದು. ಇವತ್ತು ಹೊಸ ಹೊಸ ರೋಗಗಳು ಬರ್ತಾ ಇದೆ.
ಮೊನ್ನೆ ನೀವು ಕೇಳಿದೀರಿ, ಮೊನ್ನೆ ನಾನು ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ರೋಗಗಳು ಬರ್ತಾ ಇದಾವೆ ಇತ್ತೀಚೆಗೆ, ರೇರ್ ಡಿಸೀಸಸ್ ಅಂತ ಕರೀತಾರೆ, ರೇರ್ ಡಿಸೀಸಸ್, ವಿರಳಾತಿ ವಿರಳ ಕಾಯಿಲೆಗಳು. ಹೌದಾ, ವಿರಳಾತಿ ವಿರಳ ಕಾಯಿಲೆಗಳು. ಸೊ ಇಂಥವೆಲ್ಲ ಕೂಡ ಇವತ್ತು ಬರ್ತಾ ಇದೆ. ಮತ್ತೆ ಇನ್ನೊಂದು, ಇಲ್ಲಿ ಒಬ್ರು ಹೇಳಿದ್ದಾರೆ ಅರ್ಜುನ್ ಮಲ್ಲಿಕಾರ್ಜುನ್, ಓಕೆ, ಸೊ ಏನಾಗಿದೆ ಇತ್ತೀಚೆಗೆ ಕೊರೋನಾ ವೈರಸ್ ಬಂದಿದೆ ಎಲ್ಲಿ, ಚೈನಾದಲ್ಲಿ. ಚೈನಾದಲ್ಲಿ ಕೊರೋನಾ ವೈರಸ್ ಬರಕ್ಕೆ ಕಾರಣ ಅತಿಯಾದಂತ ಉಷ್ಣಾಂಶ ಅಂತ ಇತ್ತೀಚೆಗೆ ಕೆಲವೊಂದು ವರದಿಗಳು ಹೇಳ್ತಾ ಇದ್ದಾವೆ. ಉಷ್ಣಾಂಶ ಜಾಸ್ತಿ ಆಗಿ ಕೊರೋನಾ ವೈರಸ್ ಬರ್ತಾ ಇದೆ. ಈಗ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ H1N1 ಕಾಣಿಸ್ಕೊಂಡಿದೆ. H1N1 ಬಿಡ್ರಿ, ಅದಕ್ಕೆ ಔಷಧಿಗಳಿದಾವ ಕಡಿಮೆ ಮಾಡ್ತಾರ, ಬಟ್ ಕೊರೋನಾ ವೈರಸ್ COVID-19 ಅಂತ ಏನ್ ಹೆಸರಿಟ್ಟಿದಾರ ಅದಕ್ಕೆ ಔಷಧಿನೇ ಇಲ್ಲ. ಈಗ ಔಷಧಿ ಇಲ್ಲದೆ ಇರುವಂತ ರೋಗ ಚೈನಾದ ವುಹಾನ್ ನಗರದಲ್ಲಿ 79,000 ಜನರಿಗೆ ಬಂದಿದೆ. ಮತ್ತೇನ್ ಕತೆ, ಇವರು ಎಷ್ಟೋ ಜನ ಸಾಯ್ತಾ ಇದ್ರು, ಸುಮಾರು 1,000 ದಾಟಿದೆ ಈಗ ಸಂಖ್ಯೆ, 1,000 ದಾಟಿದೆ ಈಗ ಸಾವಿನ ಸಂಖ್ಯೆ ಚೈನಾದಲ್ಲಿ. ಯಾಕೆ ಅಂತಂದ್ರೆ ಇಂಥ ರೋಗಗಳು ಬರಕ್ಕೆ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ಟೆಂಪರೇಚರ್ ಹೆಚ್ಚಾದಂಗೆ ಹೊಸ ಹೊಸ ರೋಗಾಣುಗಳು ಹುಟ್ಕೊಳ್ತಾ ಇದಾವ. ಈ ಹೊಸ ರೋಗಾಣುಗಳು ಮನುಷ್ಯನಿಗೆ ಸವಾಲು ಒಡ್ತಾ ಇದೆ. ಇವಕ್ಕೆ ಏನಾಗ್ತಾ ಇಲ್ಲ, ಹಾ, ಪಾಪ್ಯುಲೇಷನ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಇನ್ನೊಂದು ನೋಡು, ಓಕೆ, ಸೊ ಮೊನ್ನೆ ಈಗ ಒಂದು 2 ದಿವಸದ ಹಿಂದೆ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ನಮ್ಮ ಧಾರವಾಡಕ್ಕೆ ಬಂದಿದ್ರು. ಬಹಳ ಒಂದು ಫಂಟಾಸ್ಟಿಕ್ ಸ್ಪೀಚ್ ಅನ್ನ ಕೊಟ್ಟು ಇದ್ರೊಳಗಡೆ ಯಾಕೆ ಕೊರೋನಾ ವೈರಸ್ ಬರ್ತಾ ಇದೆ. ಮತ್ತೆ ನೋಡು ಇನ್ನೊಂದು, ಈ ವೈರಸ್ಗಳೇನ್ ಬರ್ತಾ ಇದಾವಲ್ಲ, ಕೊರೋನಾ ವೈರಸ್ ಇರ್ಬೋದು, ನಿಫಾ ಇರ್ಬೋದು, ಜಿಕಾ ಇರ್ಬೋದು, H1N1 ಇರ್ಬೋದು, ಎಲ್ಲಿ ಬರ್ತಾ ಇದಾವ, ಜಾಸ್ತಿ ಜನ ಇದ್ದಲ್ಲೇ ಬರ್ತಾ ಇದೆ. ಈಗ ನಮ್ಮಲ್ಲಿ H1N1 ಎಲ್ಲಿ ಕಾಣಿಸ್ಕೊಂಡಿದೆ, ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದೆ. ಕೊರೋನಾ COVID-19 ಎಲ್ಲಿ ಕಾಣಿಸ್ಕೊಂಡಿದೆ, ಚೈನಾದಲ್ಲಿ ವುಹಾನ್ ನಗರದಲ್ಲಿ. ವುಹಾನ್ ಇರ್ಬೋದು, ಬೆಂಗಳೂರು ಇರ್ಬೋದು, ಬಹಳ ಜನದಟ್ಟಣೆ ನಗರಗಳು, ಸಿಕ್ಕಾಪಟ್ಟೆ ಜನ ಅಲ್ಲಿ ಹೋಗೋದೆ ಹೋಗೋದೇನೆ, ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ, ಎಲ್ಲಿ ಬೇಕಲ್ಲೇನೇ ಚರಂಡಿ, ಎಲ್ಲಿ ಬೇಕಲ್ಲೇನೇ ಕಸ, ಇವು ಕೂಡ ಕಾರಣ ಆಗ್ತದೆ. ಅಂದ್ರೆ ನಮ್ಮ ನಗರಗಳು ಜನರಿಂದ ತುಂಬಿ ತುಳುಕ್ತಾ ಇದೆ. ಆ ಬೆಂಗಳೂರು ತುಮಕೂರು ಇನ್ನೊಂದು ಸ್ವಲ್ಪ ದಿವಸ ಏನ್ ವ್ಯತ್ಯಾಸ ಉಳಿದಿಲ್ಲ, ಆಲ್ಮೋಸ್ಟ್ ಬೆಂಗಳೂರನ್ನ ಒಂದು ಭಾಗ ನನ್ನ ತುಮಕೂರು ಆಗಿದೆ, ಆಲ್ಮೋಸ್ಟ್ ಈಗೆಲ್ಲ ಕನೆಕ್ಟ್ ಆಗಿದ್ವು, ಹೆಸರಿಗಷ್ಟೇ ತುಮಕೂರು ಅಷ್ಟೇ. ಓಕೆ, ಸೊ ಆಕ್ಚುಲಿ ಎರಡು ಕೂಡ್ ಬಿಟ್ಟಿದ್ದವು. ಇನ್ನು 10 ವರ್ಷಕ್ಕಂತೂ ಕತೆನ ಬಗೆಹರಿತು. 1.5 ಕೋಟಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, 1.5 ಕೋಟಿ ದಾಟ್ತಾ ಇದೆ ಬೆಂಗಳೂರು ಜನಸಂಖ್ಯೆ. ಓಕೆ, ಸೊ ಇವತ್ತು ಎಷ್ಟೋ ನಗರಗಳಲ್ಲಿ, ಬೆಂಗಳೂರಲ್ಲಿ ನಿಮಗೂ ಗೊತ್ತಿದೆ, ಆಲ್ಮೋಸ್ಟ್ ಗೊತ್ತಿದ್ದಾನೆ, ಬೆಂಗಳೂರಲ್ಲಿ ಎಷ್ಟೋ ನಗರಗಳಲ್ಲಿ ಇವತ್ತಿಗೂ ಬಳಕೆ ಮಾಡಕ್ಕೆ, ಓಕೆ, ಸೊ ನೀರಿನ ಕೊರತೆ ಸಾಕಷ್ಟಿದೆ. ಕೆಲವೊಂದು ಕಡೆ ಸೀವೇಜ್ ವಾಟರ್ನೇ ಮತ್ತೆ ಪ್ಯೂರಿಫೈ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಸೊ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಎಲ್ಲದರಿಂದ ಇವತ್ತು ಇಂಥ ವೈರಸ್ಗಳು ಬರ್ತಾ ಇದೆ. ಇವತ್ತಾದ್ರೂ ನೀವು ಕೇಳಿದಿರಿ, ಈ ಒಂದು ಹಳ್ಳಿ ಇದೆ ಸರ್, ಒಂದು ಯಾವುದೋ ಹಳ್ಳಿ ಇದೆ, ಹಳ್ಳಿಯಲ್ಲಿ ವೈರಸ್ ಬಂದಿದೆ ಅಂತೇಳಿ? ಇಲ್ಲ, ಹಳ್ಳಿಯಲ್ಲಿ ವೈರಸ್ ಬಂದಿಲ್ಲ. ಎಲ್ಲಿ ನಮಗೆ ನಗರ ಪ್ರದೇಶಗಳು ಇರ್ತಾವ ಅಲ್ಲಿನೇ ವೈರಸ್ ಬರುತ್ತೆ, ಅಲ್ಲಿಂದ ಬೇಕಾದ್ರೆ ಹಳ್ಳಿಗೆ ಸ್ಪ್ರೆಡ್ ಆಗ್ತಾವ. ನಗರ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ, ಟೆಂಪರೇಚರ್ ಹೆಚ್ಚಾಗ್ತಾ ಇದೆ, ಜನಸಾಂದ್ರತೆ ಜಾಸ್ತಿ ಆಗ್ತಾ ಇದೆ. ಮತ್ತೀಗಂತೂ ಜನ ಕೃಷಿ ಬಿಟ್ಟು ಎಲ್ಲರೂ ನಗರಕ್ಕೆ ಹೋಗ್ತಾ ಇದೆ. ಅದನ್ನೇ ಅಣ್ಣಾಮಲೈ ಕೂಡ ಹೇಳಿದ್ರು, ಎಲ್ಲರೂ ನೀವು ನಗರಕ್ಕೆ ಹೋದ್ರಿ ಅಂತಂದ್ರೆ ನಗರದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಎಷ್ಟಂತ ಗೌರ್ಮೆಂಟ್ ಅಲ್ಲಿ ಸೌಲಭ್ಯಗಳನ್ನ ಮಾಡಬೇಕು, ಮೊದಲೇ ಗೌರ್ಮೆಂಟ್ ಮಾಡೋದಿಲ್ಲ, ಮತ್ತೆ ಎಲ್ಲರೂ ಹೋದ್ರೆ ಅಂತಂದ್ರೆ ಇನ್ನೂ ಮಾಡೋದಿಲ್ಲ. ಸೊ ಹಿಂಗಾಗೋದ್ರಿಂದ ಏನಾಗೋದು ಅಂತಂದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಓಕೆ, ಸೊ ಇನ್ನೊಂದು ಕೇಳಿರ್ಬೇಕು, ನಮ್ಮ ಶಿವಮೊಗ್ಗದಲ್ಲಿ, ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ಅಂತ ಬರ್ತಾ ಇದೆ. ಹೋದ ವರ್ಷ ಕೂಡ ಬಂದಿತ್ತು, ಸುಮಾರು 20 ಜನ ಇದರಿಂದ ಸಾವನ್ನಪ್ಪಿದ್ದಾರೆ ಮಂಗಳ. ಓಕೆ, ಸೊ ಎಲ್ಲಿ ಮಂಗನ ಕಾಯಿಲೆ, ಮಂಗನ ಕಾಯಿಲೆ. ಸೊ ಹಾ, ಸೊ ಈ ಮಂಗನ ಕಾಯಿಲೆ ಏನಿದೆ ಅಂತಂದ್ರೆ ಈ ವರ್ಷ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಓಕೆ, ಸೊ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕೂಡ ಕರೀತೀವಿ. ಈಗ ಮತ್ತೆ ಬಂದಿದೆ ಶಿವಮೊಗ್ಗದಲ್ಲಿ, ಇನ್ನೂವರೆಗೂ ಕೂಡ ಅದಕ್ಕೆ ಕರೆಕ್ಟ್ ಆಗಿ ಏನಿಲ್ಲ ಅಂತಂದ್ರೆ ಒಂದು ಔಷಧಿ ಇಲ್ಲ, ಇನ್ನೂ ಔಷಧಿ ಇಲ್ಲ. ಯಾಕೆ ಇವೆಲ್ಲ ರೋಗಗಳು ಕಾಣಿಸ್ತಾ ಇದಾವೆ? ಇಲ್ಲಿ ಮಂಗನ ಕಾಯಿಲೆ ಇರ್ಬೋದು, ಕೊರೋನಾ ವೈರಸ್ ಇರ್ಬೋದು, ಜಿಕಾ ವೈರಸ್ ಇರ್ಬೋದು, ಯಬೋಲಾ ವೈರಸ್ ಇರ್ಬೋದು, ಇಂಥ ಭಯಾನಕ ರೋಗಗಳು, ಭಯಾನಕ ವೈರಸ್ ಯಾಕೆ ಬರ್ತಾ ಇದಾವೆ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಟೆಂಪರೇಚರ್ ಯಾಕೆ ಜಾಸ್ತಿ ಆಗ್ತಾ ಇದಾವೆ ಅಂತಂದ್ರೆ ಇಂಥ ಕಾಡುಗಳು ಕಡಿಮೆ ಆಗ್ತಾ ಇದಾವೆ, ಅಮೆಝಾನ್ದಂತಹ ಕಾಡುಗಳು. ಅಂದ್ರೆ ನಿಮಗೆ ನಾನು ಯಾಕೆ ಇದನ್ನೆಲ್ಲ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಡುಗಳ ಪ್ರಾಮುಖ್ಯತೆ ಏನು? ಸುಮ್ಮನೆ ಕಾಡುಗಳಿಗೆ ಬಹಳ ಪ್ರಾಮುಖ್ಯತೆ ಅಂತಂದ್ರೆ ಅಲ್ಲ, ಅಂದ್ರೆ ನಿಮಗೊಂದು ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು, ಅಂಡರ್ಸ್ಟುಡ್? ನಾನು ಏನ್ ಕನೆಕ್ಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಅರ್ಥ ಆಗ್ತಾ ಇದೆ. ಇದು ಬರೀ ಕಲಿಕೆಗೆ ಸೀಮಿತ ಆಗ್ಬಾರ್ದು, ನಮ್ಮ ಪ್ರಾಕ್ಟಿಕಲ್ ಅಲ್ಲೂ ಬರ್ಬೇಕಿದೆ, ಲೈಫ್ ಒಳಗಡೆ ನಾನು ಕನೆಕ್ಟ್ ಮಾಡೋದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಇಸ್ ಇಟ್ ಇಂಟ್ರೆಸ್ಟಿಂಗ್? ಒಂದು ನಾಲೆಡ್ಜ್ ಸಿಗ್ತಾ ಇದೆ, ಕನೆಕ್ಟ್ ಮಾಡ್ಬೇಕಲ್ಲ, ಸುಮ್ಮನೆ ಪುಸ್ತಕದಲ್ಲಿ ಇದ್ದಿದ್ದನ್ನು ಇದ್ದಂಗೆ ಹೇಳೋದಲ್ಲ, ಕನೆಕ್ಟ್ ಮಾಡ್ಬೇಕದು, ಪ್ರತಿಯೊಂದು ಕನೆಕ್ಟ್ ಮಾಡ್ಬೇಕು. ಹೆಂಗ ಅದು ನಮ್ಮ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರ್ತಾ ಇದೆ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಖುಷಿ ಆಗ್ತಾ ಇದೆಯಾ ಇಲ್ಲೋ? ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಇವೆಲ್ಲ ಜವಾಬ್ದಾರಿಗಳು ನಮ್ಮ ಮೇಲಿದೆ. ಈಗ ನೀವು ಇದನ್ನೆಲ್ಲ ತಿಳ್ಕೊಳ್ತಾ ಇದ್ದೀರಿ, ಇವತ್ತು ನಿಮಗೆ ಅಮೆಝಾನ್ ದಿಂದ ಎಷ್ಟೋ ವಿಷಯಗಳು ತಿಳಿತಾ ಇದೆ.
ಇದನ್ನ ನಿಮ್ಮ ಸಂಬಂಧಿಕರ ಜೊತೆ ಫ್ರೆಂಡ್ಸ್ ಜೊತೆ ಹಂಚ್ಕೋಬೇಕು. ಹಿಂಗೆಲ್ಲ ಅದ್ರದ್ದು ಏನಿದೆ, ಓಕೆ, ಸೊ ಅದ್ರದ್ದು ವೈಶಿಷ್ಟ್ಯತೆಗಳಿದಾವ. ಸೊ ಹಿಂಗಾಗಿ ನಾವು ಕಾರ್ಡ್ ಬೆಳೆಸ್ಬೇಕು, ಅಟ್ಲೀಸ್ಟ್ ಒಂದು ಮರ ನಿಮ್ಮ ಮನೆ ಹತ್ರನೇ ಒಂದು ಮರ ಬೆಳೆಸಿ ಅದನ್ನ, ಓಕೆ, ಸೊ ಏನ್ ಮಾಡ್ಬೇಕು, ಜವಾಬ್ದಾರಿ ತಗೊಳಕಾಗುತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ ಆಸ್ ಎ ನಾಲೆಡ್ಜ್. ನಾಲೆಡ್ಜ್ ಅನ್ನೋದು ಬರೀ ನಮ್ಗೆ, ಓಕೆ, ಸೊ ದುಡ್ಡು ಗಳಿಸಕ್ಕೆ ಜಾಬ್ ತಗೊಳಕ್ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಸಂಪೀಳಿಗೆಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೂಡ ಕೊಡಬೇಕು. ಹೌದಾ? ಹೌದಲ್ಲ. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವಾಗ ಮಾತ್ರ ಏನಂತಂದ್ರೆ ಒಂದು ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಬರುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಹಾ, ಇಂಟ್ರೆಸ್ಟಿಂಗ್ ಅರ್ಥ ಅನಿಸ್ತಾ ಇದೆ. ಅಮೆಝಾನ್ ದಿಂದ ನೋಡ್ರಿ, ನಾವು ಎಲ್ಲೆಲ್ಲೋ ಬಂದಿವಿ. ಅಮೆಝಾನ್ ದಿಂದ ಬೆಂಗಳೂರು ಬಂದಿವಿ, H1N1, ನೆಕ್ಸ್ಟ್ ಚೈನಾಗ್ ಹೋದಿವಿ ಕೊರೋನಾ ವೈರಸ್, ಓಕೆ, ಸೊ ಆಫ್ರಿಕಾದಲ್ಲಿ ಎಬೋಲಾ ವೈರಸ್, ಓಕೆ, ಸೊ ಇವನ್ನೆಲ್ಲ ನಾವ್ ಏನ್ ಮಾಡ್ಬೇಕಂತಂದ್ರೆ, ಓಕೆ, ಸೊ ಸ್ವಲ್ಪ ಕನೆಕ್ಟ್ ಮಾಡ್ಬೇಕು. ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಹೋದಿವಿ, ಟೆಂಪರೇಚರು, ಕಾಡುಗಳು, ಓಕೆ, ಸೊ ಇವೆಲ್ಲ ಏನಂತಂದ್ರೆ, ಓಕೆ, ಸೊ ಸಮಗ್ರವಾಗಿ ನಾವು ನೋಡಕ್ ಸಾಧ್ಯ. ದೆನ್ ಓನ್ಲಿ ಇಟ್ ವಿಲ್ ಬಿ ಬೆನಿಫಿಟ್. ಒಂದೊಂದು ಅಲ್ಲಿ ಪಾಯಿಂಟ್ ಓದೋದು ಅಲ್ಲೇ ಬಿಡೋದು, ಇಲ್ಲಿ ಪಾಯಿಂಟ್ ಓದೋದು ಇಲ್ಲೇ ಬಿಡೋದು, ಹಂಗಂತಲ್ಲ. ಈಗ ನಾವು ನೋಡ್ತಾ ಇರೋದು ವರ್ಲ್ಡ್ ಜಿಯೋಗ್ರಫಿ, ಅದನ್ನ ನಾವು ಬಯಾಲಜಿ ಕನ್ವರ್ಟ್ ಮಾಡಿದ್ವಿ, ಬಯಾಲಜಿ ಕರೆಂಟ್ ಅಫೇರ್ಸ್ ಕನ್ವರ್ಟ್ ಮಾಡಿದ್ವಿ, ಕರೆಂಟ್ ಅಫೇರ್ಸ್ ಎಕನಾಮಿಕ್ಸ್ ಕನ್ವರ್ಟ್ ಮಾಡಿದ್ವಿ. ಅರ್ಥ ಆಗ್ತಾ ಇದೆ? ಇವತ್ತು ನೋಡ್ರಿ, ಕೋವಿಡ್ ವೈರಸ್ ಬಂದಿದೆ, ಕಾಡುಗಳನ್ನ ಕಡ್ದಿವಿ, ಟೆಂಪರೇಚರ್ ಹೆಚ್ಚಾಯ್ತು, ನಗರೀಕರಣ ಜಾಸ್ತಿ ಆಯ್ತು, ಕೋವಿಡ್ ವೈರಸ್ ಬಂತು. ಏನಾಯ್ತು? ಕೋವಿಡ್ ಇಂದ ಜಗತ್ತಿನೊಳಗಡೆ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂತ ಆರ್ಥಿಕತೆ ಚೈನಾ, ಓಕೆ, ಸೊ ಕೇವಲ 4 ದಿನದಲ್ಲಿ 1ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಕುಸಿತು. ಪೂರ್ತಿ ಕತೆ ಬಗೆಯಿತು. ಅಷ್ಟು ದೊಡ್ಡ ಆರ್ಥಿಕ ಶಕ್ತಿ ಒಂದು ದಿವಸದಲ್ಲಿ. ನಿಮ್ಗೆ ಇನ್ನೊಂದು ಮಾತು ಗೊತ್ತಿರಬೇಕು, ನಮ್ಮ, ಓಕೆ, ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ ಬರೇ ಒಂದು ದಿವಸದಲ್ಲಿ, ನೆನ್ಪಿಟ್ಕೊಂಡಿದ್ದೆ, ಬರೇ ಒಂದು ದಿವಸದಲ್ಲಿ ಸುಮಾರು 30 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳು ನಾಶ ಆಗಿದೆ, ವ್ಯಾಲ್ಯೂ ಕಳ್ಕೊಂಡ್ಬಿಟ್ಟಿದ್ದು 30 ಲಕ್ಷ ಕೋಟಿ. ಇಮ್ಯಾಜಿನ್ ಮಾಡಿ, ಚೈನಾದಂತ ದೊಡ್ಡ ಆರ್ಥಿಕತೆ 30 ಲಕ್ಷ ಕೋಟಿ ರೂಪಾಯಿಯನ್ನ ಬರೇ ಒಂದು ದಿವಸದಲ್ಲಿ ಕಳಿತು. ಓಕೆ, ಸೊ ಅಂದ್ರೆ ಒಂದು ಸಣ್ಣ ವೈರಸ್ ಅಂದ್ರೆ ನೇಚರ್, ದಿಸ್ ಇಸ್ ದ ಪವರ್ ಆಫ್ ನೇಚರ್. ನಾವು ನೇಚರ್ ಅನ್ನ ಹಾಳು ಮಾಡ್ತಾ ಇದೀವಿ. ಸೊ ನೇಚರ್ ಅನ್ನ ನಾವು ಹಾಳು ಮಾಡಿದೀವಿ ಅಂತಂದ್ರೆ, ಸೊ ಅದು ನಮಗೆ ಪ್ರತೀಕಾರ ತೀರಿಸ್ಕೊಳ್ತದೆ, ಬಿಡೋದಿಲ್ಲ. ಒಂದು ಸಣ್ಣ ವೈರಸ್ ಇನ್ನೊಂದು ಹೇಳ್ತೀನಿ, ಮನುಷ್ಯಂದು, ಓಕೆ, ಸೊ ನಸೀಬ್ ಕೆಟ್ಟು ಅಂತಂದ್ರೆ, ಮನುಷ್ಯನ ನಸೀಬ್ ಖರಾಬ್ ಆಯ್ತು ಅಂತಂದ್ರೆ, ಒಂದು ಸಣ್ಣ ವೈರಸ್ ಎದುರಿಸಕ್ಕೂ ಆಗ್ತಾ ಇದೆ. ಒಂದು ಫಿಲ್ಮ್ ಬಂದಿತ್ತು ಇಲ್ಲಿ, ಸುದೀಪ್ದು ಈಗ ಅಂತ ಒಂದು ಫಿಲ್ಮ್, ಈಗ ತೆಲುಗು ಫಿಲ್ಮ್ ಬಂದಿತ್ತು, ರಾಜಮೌಳಿ ಡೈರೆಕ್ಷನ್ ಅಲ್ಲಿ. ರಾಜಮೌಳಿ ಅಲ್ಲ, ಐ ಥಿಂಕ್ ಶಂಕರ್ ಇಸ್ ಅ ಡೈರೆಕ್ಟರ್. ಓಕೆ, ಸೊ ಅದರಲ್ಲಿ ಒಂದು ನೊಣ ಎದುರಿಸಕ್ ಹೋಗೋದಿಲ್ಲ. ಅದೇ ತರ ಕೂಡ ಇಲ್ಲಿ ಕೂಡ ಮಕ್ಕಿ. ಓಕೆ, ಸೊ ಯಾಕಂತಂದ್ರೆ, ಓಕೆ, ಸೊ ನಾವು ನೇಚರ್ ನ ಎದುರು ಹಾಕೋತಾ ಇದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಸೊ ಇಂಥವೆಲ್ಲ ಓಕೆ ಅಚಾತುರ್ಯಗಳು ನಡೀತಾ ಇದಾವ. ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ಓಕೆ, ಅಂದ್ರೆ ನಿಮಗೇನು ರಾಜಮೌಳಿನೇ ಅಲ್ಲ, ಓಕೆ, ರಾಜಮೌಳಿ, ನನ್ಗೆ ಕನ್ಫ್ಯೂಸ್ ಆಯ್ತದ, ರಾಜಮೌಳಿನ ಶಂಕರ್ ಅಂತೇಳಿ ಇಬ್ರು ಬಹಳ ಡೈರೆಕ್ಟರ್ಸ್, ಫೇಮಸ್ ಡೈರೆಕ್ಟರ್ ಇದ್ದಾರೆ. ಓಕೆ, ಇಲ್ಲಿ ಸೊ ಇಲ್ಲಿ ಸೊ ಈ ತರ ವೈರಸ್ ಇವೆಲ್ಲ ಇತ್ತಿಗೆ ಬರ್ತಾ ಇದಾವ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಈ ಕಾಡುಗಳು. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರೋದು? ಆರ್ ಯು ಹ್ಯಾಪಿ? ಇಂಟ್ರೆಸ್ಟಿಂಗ್? ಇಂಟ್ರೆಸ್ಟ್ ಬರ್ತಾ ಇದೆ ಎಲ್ಲರಿಗೂ? ಓಕೆ ಓಕೆ ಓಕೆ, ಹಾ, ವೆರಿ ಗುಡ್. ಇಂಟ್ರೆಸ್ಟ್ ಬರಬೇಕು, ಮತ್ತೆ ನಾಲೆಡ್ಜ್ ಸಿಗಬೇಕು, ಮತ್ತೆ ಕನೆಕ್ಟಿಂಗ್. ಈಗ ನಾನು ಏನ್ ಹೇಳ್ತಾ ಇದ್ದಿಲ್ಲ, ಈ ರೀತಿ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಕ್ಕರೆ ನಾಳೆ ನೀವು ಮೇನ್ಸ್ ಅಲ್ಲಿ ಚೆನ್ನಾಗಿ ಆನ್ಸರ್ ಬರೀ, ದಿ ಬೆಸ್ಟ್ ಆನ್ಸರ್ ಬರೀ. ಯಾಕಂದ್ರೆ ಸಮಗ್ರವಾಗಿ ಬರೆದಾಗ ಮನುಷ್ಯ ಖುಷಿ ಆಗುತ್ತೆ. ಅಮೆಝಾನ್ ಕಾರ್ಡುಗಳು, ಹಾ, ಬರೀ ಅಮೆಝಾನ್ ಬಗ್ಗೆ ಬರೆದ್ರಲ್ಲ, ಅದು ಇವತ್ತು ಪ್ರಸ್ತುತವಾಗಿ ಹೆಂಗೆಲ್ಲ ಪ್ರಭಾವ ಬೀರ್ತಾ ಇದೆ, ಇದು ನಮಗೆ ಬರಕ್ ಸಾಧ್ಯ. ಓಕೆ, ಹಾ, ಚೀನಾದ್ದು ಸೆಲೆಬ್ರೇಷನ್ ಆಗ್ತಾ ಇದೆ, ಏನ್ ಮಾಡಕ್ ಬರೋದಿಲ್ಲ. ಬಟ್ ಇರ್ಲಿ, ಚೈನಾದ್ ಆಗ್ತಾ ಇದೆ ಅಂತ ಹೇಳಿ ನಾವು ಖುಷಿ ಪಡಂಗಿನ ಇಲ್ಲ. ಯಾಕಂದ್ರೆ ನಮ್ಮ ಎಷ್ಟೋ ಕಂಪನಿಗಳು ಚೈನಾ ಮೇಲೆ ಡಿಪೆಂಡ್ ಇದೆ. ಇವತ್ತು ಇನ್ನ 1 ತಿಂಗಳು ಹಿಂಗೆ ಅದು ಮುಂದುವರಿತು ಅಂದ್ರೆ ಭಾರತ ದೇಶದಲ್ಲಿ ಎಷ್ಟೋ ಒಂದು ವಸ್ತುಗಳ ಬೆಲೆ ಕೂಡ ಗಗನಕ್ಕೆ ಇರುವಂತ ಸಾಧ್ಯತೆಗಳಿವೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ, ಓಕೆ, ಸೊ ನೀವು ನೋಡಿದೀವಿ ಅಂತಂದ್ರೆ ಈಗಾಗಲೇ ನಾವು ಕೆಲವು ಪ್ರಾಣಿಗಳನ್ನ ನೋಡಿದೀವಿ. ಓಕೆ, ಸೊ ಪ್ರಾಣಿಗಳ ಒಳಗಡೆ ಇದು, ಓಕೆ, ಸೊ ಇದನ್ನ ಏನಂತ ಕರಿತೀವಿ, ಪ್ಯಾಂಥರ್, ಸಾರಿ, ಇದು ಜಾಗ್ವಾರ್, ಜಾಗ್ವಾರ್, ಇದು ಜಾಗ್ವಾರ್. ಓಕೆ, ಸೊ ದಿಸ್ ಇಸ್ ಜಾಗ್ವಾರ್. ಅಮೆಝಾನ್ ಕಾಡುಗಳಲ್ಲಿ ಸ್ಥಳೀಯವಾಗಿ, ಓಕೆ, ಸೊ ಅಮೆಝಾನ್ ಕಾಡುಗಳಲ್ಲಿ ಸ್ಥಳೀಯವಾಗಿ ಕಂಡು ಬರುವಂತ ಪ್ರಾಣಿ, ದಟ್ ಇಸ್ ಜಾಗ್ವಾರ್, ಇದು ಜಾಗ್ವಾರ್. ಇನ್ನು ಇದು ಏನಂತಂದ್ರೆ ಇದು ಪ್ಯಾಂಥರ್, ಪ್ಯಾಂಥರ್, ಇದನ್ನ ನೀವು ಬ್ಲ್ಯಾಕ್ ಪ್ಯಾಂಥರ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಬ್ಲ್ಯಾಕ್ ಪ್ಯಾಂಥರ್, ಓಕೆ, ಸೊ ಬ್ಲ್ಯಾಕ್ ಪ್ಯಾಂಥರ್, ಇವೆಲ್ಲ ನಿಮ್ಗೆ ಎಲ್ಲಿ ಬರ್ತದೆ ಅಂತಂದ್ರೆ ಸ್ಥಳೀಯವಾಗಿ ಅಮೆಝಾನ್ ಕಾಡುಗಳಲ್ಲಿ ಕಂಡು ಬರ್ತದೆ. ಇವತ್ತು ನೋಡ್ರಿ, ನೀವು ಎಷ್ಟೋ ಮೂಕ ಪ್ರಾಣಿಗಳು, ಇಂಥವು ಎಷ್ಟೋ ಮೂಕ ಪ್ರಾಣಿಗಳು ಕಾಡಗಿಚ್ಚಿಗೆ ಬಲಿಯಾದ, ಹಗಲಿ ರಾತ್ರಿ ಕೂಡನೆ ಏನಾಗ್ತಾ ಇದೆ ಅಂತಂದ್ರೆ, ಓಕೆ, ಸೊ ಕಾಡು ಉರಿದು ಹೋಯ್ತು.
ಓಕೆ ಸೊ ಕಾಡು ಉರಿದು ಹೋಗ್ತಾ ಇದೆ, ಜನ ನೋಡ್ಕೊಂಡು ಸುಮ್ಮನೆ ಇದಾರೆ, ಎಷ್ಟೋ ಪ್ರಾಣಿಗಳ ಮೂಕ ಒಂದು ಓಕೆ ಸೊ ಒಂದು ಉತ್ತರ ವೇದನೆ ಯಾರಿಗೂ ಕೇಳಲೇನಿಲ್ಲ, ಎಷ್ಟೋ ಪ್ರಾಣಿಗಳು ಬಲಿಯಾದ. ಓಕೆ ಸೊ ಪ್ಯಾಂಥರ್ ಇರ್ಬೋದು, ಜಾಗ್ವಾರ್ ಇರ್ಬೋದು, ಬಹಳ ಭಯಾನಕವಾದಂತಹ ಕೆಲವೊಂದು ಸ್ಪೆಷಲ್ ಸ್ಪೀಶೀಸ್. ಓಕೆ ಸೊ ಈ ರೀತಿ. ನೆಕ್ಸ್ಟ್ ಇನ್ನೊಂದು ಅತಿ ದೊಡ್ಡ ಹೆಬ್ಬಾವು, ದಟ್ ಇಸ್ ಅನಕೊಂಡ. ಅನಕೊಂಡ, ಅನಕೊಂಡ ನೀವು ನೋಡಿರ್ಬೋದು, ಫಿಲ್ಮ್ ಅಲ್ಲಿ ನೋಡಿರ್ತೀರಿ, ಫಿಲ್ಮ್ ನೋಡಿರ್ಬೋದು, ಇಂಗ್ಲಿಷ್ ಅಲ್ಲಿ ಫಿಲ್ಮ್ ಇದೆ ಅನಕೊಂಡ. ಓಕೆ ಸೊ ಅನಕೊಂಡ ಅತಿ ದೊಡ್ಡ ಒಂದು ಹೆಬ್ಬಾವು, ಬಹಳ ದೊಡ್ಡ ಹೆಬ್ಬಾವು, ಮನುಷ್ಯನನ್ನು ನುಂಗ್ತೀವಿ. ಇಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಈ ಫಿಲ್ಮ್ ಅಲ್ಲಿ ಗೊತ್ತಾಗ್ತದೆ, ಇದು ಈ ಫೋಟೋದಲ್ಲಿ ಗೊತ್ತಾಗ್ತದೆ ನಿಮಗೆ. ಓಕೆ ಸೊ ಇಲ್ಲಿ ನೋಡಿ. ಓಕೆ ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ, ಓಕೆ ಸೊ ಜೆ ಸಿ ಬಿ ಇದೆ ಇಲ್ಲಿ, ಜೆ ಸಿ ಬಿನೇ ಸಣ್ಣದ್ ಕಾಣಕತ್ತೆ ಅದ್ರ ಮುಂದ್ಗಡೆ. ಓಕೆ ಸೊ ಜೆ ಸಿ ಬಿನೇ ಏನಿದೆ ಅಂತಂದ್ರೆ, ಓಕೆ ಸೊ ಸಣ್ಣದ್ ಕಾಣ್ತಾ ಇದೆ ಇಲ್ಲಿ, ಜೆ ಸಿ ಬಿ ಇದೆ ಇಲ್ಲಿ, ನೀವು ನೋಡಿದ್ರೆ ಗೊತ್ತಾಗ್ತೈತೆ ಇಲ್ಲಿ ಜೆ ಸಿ ಬಿ ಇದೆ. ಈ ಜೆ ಸಿ ಬಿನೇ ಏನಾಗಿದೆ, ಸಣ್ಣದ್ ಕಾಣ್ತಾ ಇದೆ, ಅಷ್ಟು ದೊಡ್ಡದಿದೆ. ಮತ್ತೆ ಇದು ಯಾವುದು ಅನಿಮೇಟೆಡ್ ಅಲ್ಲಿ, ಮತ್ತೆ ಇಮೇಜ್ ಇದು ಒರಿಜಿನಲ್ ಇಮೇಜ್ ತಗೊಂಡಿದೆ ಇದನ್ನ. ಇದು ಏನಾಗಿದೆ ಅಂತಂದ್ರೆ ಸತ್ತಿದೆ, ಇದನ್ನ ತಕೊಂಡು ಹೋಗ್ಬೇಕಂದ್ರೆ ಜೆ ಸಿ ಬಿನೇ ಬರ್ಬೇಕು, 3-4 ಜೆ ಸಿ ಬಿ ಬಂದು ಅದನ್ನ ತಕೊಂಡು ಹೋಗ್ಬೇಕು. ಓಕೆ ಸೊ ಇಲ್ಲಿ ನೋಡ್ತಾ ಇದ್ರಿ, ಓಕೆ ಸೊ ಸುಮಾರೊಂದು 50-60 ಜನ ಓಕೆ ಸೊ ನಿಂತರು ಅದಕ್ಕೆ ಸಮ ಆಗ್ತಾ ಇಲ್ಲ, ಅಷ್ಟು ದೊಡ್ಡ. ಓಕೆ ಸೊ ಅನಕೊಂಡ ಇಂಥವೆಲ್ಲ ಬಹಳ ರೇರ್ ಸ್ಪೀಶೀಸ್ ಇವೆಲ್ಲ, ಬಹಳ ಭಯಾನಕವಾದಂತ ಕೆಲವೇ ಕೆಲವು ಪ್ರಾಣಿಗಳು, ಇಂಥವು ಕೂಡ ಇವತ್ತು ನಶಿಸಿ ಹೋಗ್ತಾ ಇದೆ. ದಟ್ಟ ಕಾಡಿನೊಳಗಡೆ ಮಾತ್ರ ಇವೇನಂತಂದ್ರೆ ಕಂಡುಬರು, ಅದರಲ್ಲಿನೂ ನಮ್ಮ ಅಮೆಜಾನ್ ಕಾಡುಗಳಲ್ಲಿ ಜಾಸ್ತಿ ಕಂಡುಬರು. ಆದ್ರೆ ಇವತ್ತೇನಾಗ್ತಾ ಇದೆ, ಇವು ಕೂಡ ಇವತ್ತು ನಶಿಸಿ ಹೋಗ್ತಾ ಇದಾವ. ಸೊ ಇದು ಒಂದು ಕಳವಳಕಾರಿಯಾದಂತ ಒಂದು ವಿಷಯ. ಅಂಡರ್ಸ್ಟುಡ್? ಅನಕೊಂಡ ಓನ್ಲಿ ಸ್ಲೇಕ್ ವಿಚ್ ಓನ್ಲಿ ಸ್ಲೇಕ್ ಡು ನಾಟ್ ಲೇ ಎಗ್ಸ್. ಹಾ, ವೆರಿ ಗುಡ್. ಓಕೆ, ಹಾ, ಅರ್ಥ ಆಯ್ತಲ್ಲ. ಇದು ಇವಾಗ್ಲೂ ಇದಾವ, ಇವಾಗ್ಲೂ ಇದಾವ ಪ್ರಶಾಂತ್. ಓಕೆ ಸೊ ಇವಾಗ್ಲೂ ಕೆಲವೊಂದು ಅನಕೊಂಡಗಳು ಓಕೆ ಸೊ ಅಮೆಜಾನ್ ಕಾಡುಗಳಲ್ಲಿ ಇದೆ, ಬಟ್ ಬಹಳ ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಗೌರ್ಮೆಂಟ್ ಏನ್ ಹೇಳ್ತಾರಲ್ಲ ಅದಕ್ಕಿಂತ ಇನ್ನೂ ಕಡಿಮೆ ಇದೆ. ಗೌರ್ಮೆಂಟ್ ಕೆಲವೊಂದು ರಿಪೋರ್ಟ್ ಗಳನ್ನ ತಪ್ಪು ಕೂಡ ಹೇಳ್ತಾರ, ಬ್ರೆಜಿಲ್ ಗೌರ್ಮೆಂಟ್. ಬಟ್ ಇಲ್ಲಿ ಇನ್ನೂ ಇದು ಬಯೋಡೈವರ್ಸಿಟಿಗೆ ಏನ್ ಯೂಸ್ ಸರ್? ಇದು ನೋಡ್ರಿ, ಬಯೋಡೈವರ್ಸಿಟಿಗೆ ಯೂಸ್ ಇಲ್ಲ ಅಂತ ಅಲ್ಲ, ಅಲ್ಲ ಪ್ರತಿಯೊಂದು ಓಕೆ ಸೊ ಪ್ರಾಣಿಗಳದ್ದು ಅದರದೇ ಆದಂತ ಯೂಸ್ ಇರ್ತದೆ. ಈಗ ಹುಲಿಯಿಂದ ಏನ್ ಯೂಸ್ ಇದೆ ಸರ್, ಟೈಗರ್ ಇಂದ ಅಂತಂದ್ರೆ ಇತರ ಪ್ರಾಣಿಗಳನ್ನ ತಿಂದು ಆಹಾರ ಸರಪಳಿ ಒಳಗಡೆ ತನ್ನದೇ ಆದಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಇದು ಕೂಡ ನೇಚರ್ ಅನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇತರ ಪ್ರಾಣಿಗಳನ್ನ ಓಕೆ ಸೊ ಇವನ್ ಕೆಲವೊಂದು ಸರಿ ಮನುಷ್ಯರನ್ನ ಕೂಡ ನುಂಗೋದಿಲ್ಲ. ಯಾವ ಪ್ರಾಣಿಗೆ ವಯಸ್ಸಾಗ್ತತಿ ಅದನ್ನ ನುಂಗ್ತೈತೆ, ಅದು ಓಡಕ್ ಆಗೋದಿಲ್ಲ, ಸಿಕ್ಕಾಕೋತೈತಿ, ಸಾಯ್ತದೆ. ಅಂದ್ರೆ ಕೆಲವು ಪ್ರಾಣಿಗಳು ಹುಟ್ಟುತ್ತಾ ಇರ್ತಾವ, ಕೆಲವು ಪ್ರಾಣಿಗಳು ಈ ರೀತಿ ಬಲಿ ಆಗ್ತಾ ಇರ್ತಾವ, ಇದು ನಡೆದ ಇದು ಈಕ್ವಲ್ ಸಮತೋಲನ ಇರ್ಬೇಕು. ಇಂಥ ಪ್ರಾಣಿಗಳು ಇರ್ಲಿಲ್ಲ ಅಂತಂದ್ರೆ ಉಳಿದ ಪ್ರಾಣಿಗಳ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ, ಅವಾಗ ಕಾಡಿನ ಸಂಪನ್ಮೂಲ ಕಡಿಮೆ ಇರ್ತದೆ, ಅವಾಗ ಈ ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬರಕ್ ಶುರು ಆಗ್ತಾವ, ಮಾನವ ಪ್ರಾಣಿ ಸಂಘರ್ಷ ಶುರು ಆಗ್ತದೆ, ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಶುರು ಆಗ್ತದೆ. ಸೊ ಹಿಂಗಾಗಿ ಪ್ರತಿಯೊಂದು ಜೀವಿಗಳು ತಮ್ಮದೇ ಆದಂತ ಪ್ರಮುಖ ಪಾತ್ರವನ್ನ ಹೊಂದಿದವ. ಓಕೆ ಸೊ ಇಂಟ್ರೆಸ್ಟಿಂಗ್ ಇತ್ತ ಕ್ಲಾಸು? ಇಸ್ ಇಟ್ ಇಂಟ್ರೆಸ್ಟಿಂಗ್? ಇಂಟ್ರೆಸ್ಟಿಂಗ್ ಇತ್ತಲ್ಲ, ಒಳ್ಳೆ ನಾಲೆಜ್ ಸಿಕ್ತಲ್ಲ ಎಲ್ಲರಿಗೂ. ಓಕೆ, ನೀವು ಕೊಡೋ ಲೈಕ್ ಮೇಲೆ ಗೊತ್ತಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ. ಓಕೆ ಸರ್, ನಿನ್ನೆ ನಮ್ಮ ಲೈವ್ ಕ್ಲಾಸ್ ಅಲ್ಲಿ ಸುಮಾರು 600 ಜನ ಬಂದಿದ್ರು, ಇವತ್ತು ನನಗೆ ಅನ್ಸಿದಂಗೆ 700 ಮೇಲೆ ಇದಾರೆ ಇವತ್ತು ಜನ. ಓಕೆ ಸೊ ವೆರಿ ಇಂಪಾರ್ಟೆಂಟ್, ವೆರಿ ಗುಡ್, ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಅದರ ಅರ್ಥ ಓಕೆ ಸೊ ನಿಮ್ಗೆ ನಾಲೆಡ್ಜ್ ಸಿಗ್ತಾ ಇದೆ, ಖುಷಿ ಸಿಗ್ತಾ ಇದೆ. ಓಕೆ ಸೊ ಹಿಂಗಾಗಿ ಬರ್ತಾ ಇದ್ದಾರೆ. ಓಕೆ ಸೊ ದಟ್ ಇಸ್ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಮರಿಬೇಡ್ರಿ ಅನ್ ಅಕಾಡೆಮಿ ಅಲ್ಲಿ ಪ್ಲಸ್ ಕ್ಲಾಸ್ ಅಲ್ಲಿ, ಅಲ್ಲಿ ಕೂಡ ನಾನು ಪಾಠಗಳನ್ನ ಮಾಡ್ತಾ ಇದ್ದೀನಿ. ಓಕೆ ಸೊ ನೀವು ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ಎಲ್ಲರೂ ನನ್ನ ಹೆಸರನ್ನ ಸರ್ಚ್ ಮಾಡ್ರಿ, ಭರತ್ ನಾವಲಗಿ ಅಂತ ಸರ್ಚ್ ಮಾಡಿ. ಓಕೆ ಸೊ ಅಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ, ನನ್ನನ್ನ ಫಾಲೋ ಮಾಡ್ಬೇಕು. ಈಗಾಗಲೇ ಫಾಲೋ ಮಾಡ್ತಾ ಇದ್ರಿ ಎಲ್ಲರೂ, ಫಾಲೋ ಮಾಡ್ರಿ. ಸೊ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನನ್ನ ಎಲ್ಲಾ ವಿಡಿಯೋಗಳು ಸ್ಟಾರ್ಟ್ ಆಗೋಕ್ಕಿಂತನೂ 10 ನಿಮಿಷ ಮೊದ್ಲೇ ನನ್ನ ಏನ್ ಬರ್ತೈತಿ, ನಿಮ್ಗೆ ಮೆಸೇಜ್ ಬರ್ತದೆ. ಓಕೆ ಸೊ ಇದ್ರ ಜೊತೆಗೆ ಅಲ್ಲಿ ನಿಮ್ಗೆ ಕೆಲವೊಂದು ಹ್ಯಾಟ್ ಗಳನ್ನ ಇಟ್ಟಿದ್ದಾರೆ, ಹ್ಯಾಟ್. ಓಕೆ ಸೊ ಗೋಲ್ಡನ್ ಹ್ಯಾಟ್, ವೈಟ್ ಹ್ಯಾಟ್, ಬ್ಲೂ ಹ್ಯಾಟ್. ಸೊ ನಿಮಗೆ ಯಾವ್ದು ಖುಷಿ ಆಗ್ತದಲ್ಲ ಆ ಹ್ಯಾಟ್ ಅನ್ನ ನಿಮ್ಮ ಎಜುಕೇಟರ್ಗೆ ಕೊಡೋದ್ರಿಂದ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಓಕೆ ಸೊ ಅವ್ರಿಗೊಂದು ಫೀಡ್ಬ್ಯಾಕ್ ಕೊಟ್ಟಂಗ, ಅದು ಕೂಡ ನೀವು ಮಾಡಕ್ ಸಾಧ್ಯ ಇರಬೇಕು. ಮತ್ತೆ ಅಲ್ಲೇ ನಿಮ್ಗೆ ನನ್ನ ಜೊತೆ ಚಾಟ್ ಕೂಡ ಮಾಡ್ಬೋದು ನೀವು ಎಲ್ಲಿ ಯಾವ್ದು ಅನ್ ಅಕಾಡೆಮಿ ಆಪ್ ಅಲ್ಲಿ. ಓಕೆ ಸೊ ಅದ್ರ ಜೊತೆಗೆ ಫಾಲೋ ಮಾಡ್ರಿ, ಫಾಲೋ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ಮೆಸೇಜಸ್ ಗಳು ಬರ್ತವೆ. ಆಮೇಲೆ ಇನ್ನೊಂದು, ಈಗ 10 ಗಂಟೆಯಿಂದ 11 ಗಂಟೆ ಏನ್ ಕ್ಲಾಸ್ ಇತ್ತಲ್ಲ, ಅದನ್ನ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅದನ್ನ ನಾಳೆಗೆ ಮುಂದೂಡಲಾಗಿದೆ. ಸೊ ಅದನ್ನ ನಾಳೆ ಅದರದ್ದು ಲಿಂಕ್ ಕೂಡ ಹಾಕ್ತೀನಿ, ನಾಳೆ ಬೆಳಗ್ಗೆ ಇರ್ತದೆ. ಓಕೆ ಸೊ ನಾಳೆ ಬೆಳಗ್ಗೆ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಸೌತ್ ಅಮೆರಿಕಾದಲ್ಲಿ ಇನ್ನ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾವ, ಅದನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತು ಬಹಳ ವಿಷಯ ತಿಳ್ಕೊಂಡಿದ್ವಿ ನಾವು, ಹೌದಾ? ಅಮೆಜಾನ್ ಫಾರೆಸ್ಟ್ ಇಂದ ಕೊರೋನಾ ವೈರಸ್ ಇಂದ ಹಿಡ್ಕೊಂಡು H1N1 ಬಹಳ ಕನೆಕ್ಟ್ ಮಾಡ್ಕೊಂಡು ತೋಗಿದ್ವಿ, ಕನೆಕ್ಟ್ ಮಾಡಿದೀವಿ ನಾವು. ಬಹಳ ಇಂಪಾರ್ಟೆಂಟ್ ಇವೆಲ್ಲ, ಎಕ್ಸಾಮ್ ಬಹಳ ಇಂಪಾರ್ಟೆಂಟ್. ಮತ್ತೆ ಹಿಂಗ್ ನೀವೇನಾದ್ರೂ ನಾಳೆ ಮೇನ್ಸ್ ಅಲ್ಲಿ ಬರದ್ರಿ, ನಿಮ್ಮ ಎಸ್ಎದಲ್ಲಿ ಬರದ್ರಿ, ನಿಮ್ಮ
ವೈವಾದಲ್ಲಿ ಇಂಟರ್ವ್ಯೂ ಅಲ್ಲಿ ಹಿಂಗ್ ಹೇಳ್ಬಿಟ್ರೆ ಅಂದ್ರೆ ಮುಗ್ದ ಹೋಯ್ತು, ಕಣ್ಣು ಮುಚ್ಚಿ ಮಾರಿಸಾಕ್ತಾರ. ಹೌದಾ ಇಲ್ಲೋ? ಹೌದಾ? ಓಕೆ, ಸೊ ಅಲ್ಲೆಲ್ಲ ಅಷ್ಟೇ ಪಾಯಿಂಟ್ ಅಲ್ಲ, ಎಲ್ಲ ಪಾಯಿಂಟ್ಸ್ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟಿಂಗ್ ಇಸ್ ಆಲ್ಸೋ ಅ ಟೈಪ್ ಆಫ್ ಟೆಕ್ನಿಕ್ ಇನ್ ದಿ ರೀಡಿಂಗ್. ಓಕೆ, ಈ ತರ ಮಾಡ್ಬೋದಾ? ಮಾಡ್ಬೋದು ಎಲ್ಲರೂ. ನೆಕ್ಸ್ಟ್ ಕ್ಲಾಸ್ ನಾಳೆ ಇರ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಾಳೆ ಇರ್ತೈತಿ. ನಾಳೆ ಮತ್ತೆ ನಾವು ಭೇಟಿಯಾಗೋಣ, ನಾಳೆ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಓಕೆ, ಸೊ ಇನ್ನ ಮುಂದಿನ ಕ್ಲಾಸ್. ಓಕೆ, ಸೊ ನಾಳೆ ಇದೆ, ನಾಳೆ ಭೇಟಿಯಾಗೋಣ. ಇವತ್ತು ಶನಿವಾರ, ನಾಳೆ ಸಂಡೇ. ಸೊ ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಓಕೆ, ಸೊ ಹ್ಯಾಪಿ ವೀಕೆಂಡ್ ಟು ಆಲ್ ಆಫ್ ಯು. ಇವತ್ತು ಈವ್ನಿಂಗ್ ಇಲ್ಲ ಕ್ಲಾಸ್, ನಾಳೆ. ಓಕೆ, ಸೊ ಅದಾದ್ಮೇಲೆ ಮಾರ್ಚ್ದು ಒಂದು ತಿಂಗಳದ ಟೈಮ್ ಟೇಬಲ್ ಕೊಟ್ಬಿಡ್ತೀನಿ, ಒಂದು ವರ್ಷದ ಕರೆಂಟ್ ಅಫೇರ್ಸ್ ಟೈಮ್ ಟೇಬಲ್ ಕೊಡ್ತೀನಿ. ಯಾವಾಗ ಯಾವಾಗ ಏನೇನು ಡಿಸ್ಕಸ್ ಮಾಡ್ತೀವಿ ಪ್ರತಿಯೊಂದನ್ನು ನಾನು ಕೊಡ್ತಾ ಬರ್ತೀನಿ. ಓಕೆ, ಸೊ ಅದಕ್ಕೆ, ಸೊ ಪ್ರತಿ ದಿವಸ ಇದನ್ನ ರಿವೈಸ್ ಮಾಡ್ತಾ ಇರ್ರಿ. ಯಾರು ಮ್ಯಾಪ್ ತಗೊಂಡಿಲ್ಲ, ಮ್ಯಾಪ್ ತಗೊಂಡು ಸೊ ಒಂದ್ ಕಡೆ ಅದನ್ನ ಬರ್ಕೊಳಕ್ ಸಾಧ್ಯ. ಓಕೆ, ಸೊ ಇಸ್ ಇಟ್ ಇಂಟ್ರೆಸ್ಟಿಂಗ್? ಆರ್ ಯು ಗೆಟಿಂಗ್ ನಾಲೆಡ್ಜ್? ಇಂಟ್ರೆಸ್ಟ್ ಬರ್ತಾ ಇದೆ, ನಾಲೆಡ್ಜ್ ಸಿಗ್ತಾ ಇದೆ, ಖುಷಿಯಾಗಿದೆ ಎಲ್ಲರಿಗೂ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ, ಸೊ ಮತ್ತೆ ನಾಳೆ ನಾವು ಭೇಟಿಯಾಗೋಣ.